Poo Camera Phone Weekend with Ramesh, Season 3, co-powered by Dollar Big Boss, Fragrance Partner for Perfume Body Spray, Special Partner Close Up. Karnataka's promising star, Rakshit Chennai. ಈ ಚೇರ್ ಅಲ್ಲಿ ಸುಮಾರು ದೊಡ್ಡವರು ಕೂತಿದ್ದಾರೆ. ಐ ಆಮ್ ಟ್ರೈಂಗ್ ಟು ಫೀಲ್ ದ ಎನರ್ಜಿ ನಾವು. ಒಳ್ಳೆ ಫ್ರೆಂಡ್ಸ್ ಆವಾಸ ಆಗಿರ್ಬೇಕು, ಕೆಟ್ಟ ಫ್ರೆಂಡ್ಸ್ ಆವಾಸ ಇರಬಾರ್ದು ಅಂತ ಆಂಟಿ ಎಣಿಸ್ತಾರೆ. ಇವನು ಇವನು ರಕ್ಷಿತನ್ ಹಾಳು ಮಾಡ್ತಾನಂತ. ಆದ್ರೆ ಇವತ್ತು ಹೇಳ್ಬೇಕು ಆಂಟಿ, ರಕ್ಷಿತನ್ ಹಾಳು ಮಾಡ್ಲಿಕ್ಕೆ ಏನಿರ್ಲಿಲ್ಲ, ಅವ್ನು ಫಸ್ಟಿಗೆ ಹಾಳಾಗಿದ್ದ. ಅವನ ಕಣ್ಣಲ್ಲಿ ನೀರು ಬಂದಾಗ ನನಗೆ ಅನ್ಸಿದ್ ಅಂದ್ರೆ ಈಗ ಇವನ್ ಏನಾದ್ರು ಒಂದು ಆಗ್ತಾನೆ, ಇವನು ಸಪೋರ್ಟ್ ಮಾಡ್ಬೇಕು. ಆಡಿಷನ್ ಸೆಲೆಕ್ಟ್ ಆಗಿ ಫಸ್ಟ್ ದಿನ ಮನೆ ಕರೆದ್ರು, ಫಸ್ಟ್ ಫ್ರೆಂಡ್ಸ್ ಆಗೋಣ ಆಮೇಲೆ ಫಿಲ್ಮ್ ಮಾಡೋಣ ಅಂದ್ರು. 24/7 ಅವ್ರ ಸಿನಿಮಾ 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 ಇಸ್ ವೆರಿ ಇನ್ಸ್ಪೈರಿಂಗ್. ಭಾರಿ ಖುಷಿ ಆಗ್ತಿತ್ತು. ಅದೇ ಈ ಮತ್ತೆ ಬಿಟ್ಟರೆ ಒಮ್ಮೆ ಈಸ್ ಅ ಹೀರೋ. ನಾನು ಯಾವತ್ತು ಅವ್ರಿಗೆ ಕೂತು ಹೇಳಿಲ್ಲ ದಟ್ ಐ ನಿಮ್ಗಿಂತ ದೊಡ್ಡ ಹೀರೋ ಯಾರು ಇಲ್ಲ ಅಂತ. ನನಗೆ ನಮಸ್ಕಾರ ಕರ್ನಾಟಕ. ವೀಕೆಂಡ್ ಬಂದೇ ಬಿಡ್ತು, 9 ಗಂಟೆ ಆಗೋಯ್ತು, ನಾವಿಬ್ರು ಬಂದಾಯ್ತು. ಶುಭಣ, ದಿಸ್ ಇಸ್ ಓಬಾ ಕ್ಯಾಮರಾ ಫೋನ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಕ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ಸ್ಪೆಷಲ್ ಪಾರ್ಟ್ನರ್ ಕ್ಲೋಸ್ ಅಪ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ಬತಿ, GRB ತುಪ್ಪ, ಉಮಿಡಿ ಬಂಗಾರು ಜ್ಯುವೆಲರ್ಸ್, ವಾಕ್ ಮೇಟ್ ವಾಕ್ ವಿತ್ ಕಂಫರ್ಟ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಬೂಸ್ಟ್, ಕಿಂಗ್ ಫಿಶರ್ ಮತ್ತು ಹರ್ಷೀಸ್. ಓದಿನ ಮೊದಲನೇ ಪಾಠ, ಆಟದ ಮೊದಲನೇ ಓಟ, ಬರವಣಿಗೆಯ ಮೊದಲನೇ ಪುಟ, ಸಾಧನಾ ಪಯಣದ ಮೊದಲನೇ ಹಂತ, ಬಹಳ ಕಷ್ಟ, ಬಹಳ ಮುಖ್ಯ ಕೂಡ. ಈ ಮೊದಲನೇ ಹಂತವನ್ನು ದಾಟೋ ತನಕ ಆತಂಕ ಇದ್ದಿದ್ದೆ. ಮೊದಲನೇ ಹಂತದ ಗೆಲುವಿನ ನಂತರ ನಮ್ಮನ್ನು ನಾವು ಹೇಗೆ ಉಳಿಸ್ಕೊಳ್ತೀವಿ, ಹೇಗೆ ಬೆಳಿತೀವಿ ಅನ್ನೋದ್ರ ಮೇಲೆ ಸಾಧನೆಯ ಉತ್ತುಂಗ ತಲುಪ್ತೀವ ಇಲ್ವಾ ಅನ್ನೋದು ನಿರ್ಧಾರ ಆಗುತ್ತೆ. ಇವತ್ತಿನ ನಮ್ಮ ಸಾಧಕರು ಹೀಗೆ ಸಾಧನೆಯ ಮೊದಲನೇ ಹಂತವನ್ನ ಯಶಸ್ವಿಯಾಗಿ ಗೆದ್ದಿದ್ದಾರೆ. ಇವರು ಅವರ ಬೆನ್ತಟ್ಟಬೇಕು ಅಂತ ನಮ್ಗೆ ಅನ್ನಿಸ್ತು. ಇವ್ರ ಬಗ್ಗೆ ಸಿಂಪಲ್ ಹೇಳಬೇಕು ಅಂದ್ರೆ ಬಹಳಷ್ಟು ಸಾಮರ್ಥ್ಯ ಇರೋ, ಸಾಕಷ್ಟು ಕನಸುಗಳಿರೋ, ಭರವಸೆಯ ಭಂಡಾರ ಇವರು. ಸದ್ಯ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಿರುವಂತ ಕಿರಿಕ್ ಪಾರ್ಟಿಯ ಸ್ವಾಗತಿಸಿ ಹೊಸ ಅಲೆಯ ಸಿನಿಮಾಗಳ ಒನ್ ಆಫ್ ದಿ ಲೀಡರ್ಸ್ ಶ್ರೀ ರಕ್ಷಿತ್ ಶೆಟ್ಟಿ. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಕಂಫರ್ಟಬಲ್. ಏನು ಗರ್ಲ್ಸ್ ದೇರ್, ಇಸ್ಂಟ್ ಹಿ ಕೂಲ್? Yeah, thank you. Right. Right. ಇವರು ಶ್ರೀ ರಕ್ಷಿತ್ ಶೆಟ್ಟಿ. June 6, 1983 ಉಡುಪಿಯಲ್ಲಿ ಜನನ. ಇವರ ತಂದೆ ಶ್ರೀ ಶ್ರೀಧರ್ ಶೆಟ್ಟಿ, ಇವರ ತಾಯಿ ಶ್ರೀಮತಿ ರಂಜನಾ ಶೆಟ್ಟಿ ಅವರು, ಇವರ ಅಣ್ಣ ರಂಜಿತ್ ಶೆಟ್ಟಿ, ಅಕ್ಕ ರಶ್ಮಿತ್ ಶೆಟ್ಟಿ. ಇವರು ಉಡುಪಿಯ ನಿಟ್ಟೆ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೂ ಸಹ ಎಲ್ಲ ಕಡೆನೂ ಆನ್ ಸ್ಕ್ರೀನ್ ಕಮ್ಯುನಿಕೇಷನ್ ಅಲ್ಲಿ ಫೇಮಸ್ ಆಗಿದ್ದಾರೆ. ರಂಗಭೂಮಿಯಲ್ಲಿ ನಾಟಕ ಮಾಡಿಕೊಂಡು ಶಾರ್ಟ್ ಫಿಲ್ಮ್ಸ್ ಮೂಲಕ ಸಿನಿ ರಂಗದ ಕಡೆ ಪಯಣವನ್ನು ಶುರು ಮಾಡಿದ್ರು. ಇವರು 2010 ನಮ್ಮ ಏರಿಯಾದಲ್ಲಿ ಒಂದು ದಿನ ಅನ್ನೋ ಚಿತ್ರದ ಮೂಲಕ ಸಿನಿಮಾಗೆ ಎಂಟ್ರಿ ಕೊಟ್ಟರು. ಬಟ್ ಇವರ ಸಕ್ಸಸ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು 2013 ಬಿಡುಗಡೆಯಾದ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಮೂಲಕ. ಆ ನಂತರ ಉಳಿದವರು ಕಂಡಂತೆ ಐ ಲೈಕ್ ದಟ್ ಸಾಂಗ್. ಆ ಚಿತ್ರವನ್ನು ನಿರ್ದೇಶನ ಮಾಡಿ ಇವರೊಂದು ಹೊಸ ಅಲೆಯ ಒನ್ ಆಫ್ ದಿ ಲೀಡರ್ಸ್ ಅಂತ ಪ್ರೂವ್ ಮಾಡಿದ್ರು. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಆ ಚಿತ್ರದಲ್ಲಿ ಅವರ ಅಭಿನಯದಿಂದ ನಮ್ಮೆಲ್ಲರ ಗಮನ ಸೆಳೆದ್ರು. ಆನಂತರ ಪರಂಬಾ ಸ್ಟುಡಿಯೋಸ್ ಅನ್ನೋ ನಿರ್ಮಾಣ ಸಂಸ್ಥೆ ಆಡಿಯೋ ಕಂಪನಿಯನ್ನು ಶುರು ಮಾಡಿ ಕಾಲೇಜ್ ಅನುಭವಗಳನ್ನೆಲ್ಲ ಸೇರಿಸಿ ಅದನ್ನು ಬರೆದು ಕಿರಿಕ್ ಪಾರ್ಟಿಯನ್ನು ನಿರ್ಮಿಸಿದ್ರು. ಇವತ್ತಿಗೂ ಥಿಯೇಟರ್ಗಳಲ್ಲಿ ಓಡ್ತಿರೋ ಕಿರಿಕ್ ಪಾರ್ಟಿ ಸದ್ಯ ಸೂಪರ್ ಡೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮಿದೆ. ಇವ್ರು ಮಾಡಿರೋದು
ಕೇವಲ 8 ಸಿನಿಮಾ ಆದರೂ ಸಹ 6 ಪ್ರಮುಖ ಪ್ರಶಸ್ತಿಗಳನ್ನ ಆ 8 ಸಿನಿಮಾಗಳಲ್ಲೇ ಪಡೆದಿದ್ದಾರೆ ಇವರು. 2015 ಉಳಿದವರು ಕಂಡಂತೆ ಚಿತ್ರದ ನಿರ್ದೇಶನಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿನ ಪಡೆದರು. ಗೋಧಿ ಬಣ್ಣ ಸಾಧಾರಣ ಮೈಕುಟ ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ ಹಾಗೂ ಈ ವರ್ಷ ಕಿರಿಕ್ ಪಾಟಿ ಚಿತ್ರದ ನಟನೆಗೆ ಹಾಗೂ ಲಿರಿಕ್ಸ್ಗೆ ಐಫಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಅದೇ ಕಿರಿಕ್ ಪಾಟಿಗೆ ಬೆಸ್ಟ್ ಎಂಟರ್ಟೈನಿಂಗ್ ಮೂವಿ ಅಂತ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ರಕ್ಷಿತ್ ಶೆಟ್ಟಿಯವರು ಪಡೆದಿದ್ದಾರೆ. ಸದ್ಯ ಕಿಚ್ಚ ಸುದೀಪ್ ಅವರಿಗಾಗಿ ಟಗ್ಸ್ ಆಫ್ ಮಾಲ್ಗಡಿ ಅನ್ನೋ ಸ್ಕ್ರಿಪ್ಟ್ ಕೆಲಸದಲ್ಲಿ ಬ್ಯುಸಿ ಆಗಿರೋ ರಕ್ಷಿತ್ ಶೆಟ್ಟಿ ಈಸ್ ಆನ್ ಅವರ್ ಚೇರ್ ಟುಡೇ. ಹಾಗಾಗಿ ಪ್ಲೀಸ್ ವೆಲ್ಕಮ್ ಆನ್ ದಿ ಶೋ ಕರ್ನಾಟಕಸ್ ಪ್ರಾಮಿಸಿಂಗ್ ಸ್ಟಾರ್ ಶ್ರೀ ರಕ್ಷಿತ್ ಶೆಟ್ಟಿ. So, how are you feeling, man? I was quite nervous because ee chair alli sumar dodda dodda kutidare aa chair alli andre I'm trying to feel the energy now. ee chair alli kuruvanta arhate nanage estide anta gotilla. ನಮ್ಗೇನು ಒಂದು ಅಫ್ಕೋರ್ಸ್ ವಿ ಲೈಕ್ ಯುವರ್ ಹ್ಯುಮಿಲಿಟಿ, ನಿಮ್ಮ ವಿನಯ ಬಹಳ ಇಷ್ಟ ಆಗ್ತಿದೆ. ಒಂದ್ ಕಡೆ ಸಾಧನೆ ಮಾಡಿರೋರು ನಿಸ್ಸಂದೇಹವಾಗಿ ದೊಡ್ಡ ಸಾಧನೆ ಮಾಡಿರೋ ಜೊತೆ ಜೊತೆಗೆ ಭವಿಷ್ಯದಲ್ಲಿ ಒಂದು ಅದ್ಭುತವಾದ ಸಾಧನೆ ಸೂಚನೆಗಳನ್ನ ತೋರಿಸಿರೋ ನಿಮ್ಮಂತವ್ರನ್ನ ಕರ್ಕೊಂಬಂದು ವಿ ವಾಂಟ್ ದಮ್ ಟು ಇನ್ಸ್ಪೈರ್ ಆಲ್ ದಿ ಯಂಗ್ಸ್ಟರ್ಸ್. ದಟ್ಸ್ ದ ಹೋಲ್ ಐಡಿಯಾ. ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ರಕ್ಷಿತ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಗೆ ಗೊತ್ತಿರೋದು ನಾವು ಶುರು ಮಾಡೋದು ಹುಟ್ಟಿನ ವಿಟಿಯಿಂದ ವಿಡಿಯೋಯಿಂದ ಉಡುಪಿ ಶ್ರೀಕೃಷ್ಣನ ಊರು. ವೈ ಯು ವೆರಿ ನಾಟಿ ಮಿಸ್ಚುವಸ್ ತುಂಟಾಟಲ್ಲ ಮಾಡ್ತಾ ಇದ್ರ ಅಥವಾ ತುಂಬ ಒಬೀಡಿಯಂಟ್ ಅಂಡ್ ಡಿಸಿಪ್ಲಿನ್ ಬಾಯ್? ನಿಮ್ ನೇಚರ್ ಯಾವ ತರ ಆಯ್ತು? ಬೇರೆಯವ್ರು ಬೇರೆನೋ ಹೇಳಿದಾರೆ, ಅದು ಆಮೇಲೆ ಹೇಳ್ತೀವಿ, ನಿಮ್ ಪ್ರಕಾರ ಹೇಳಿ. ಅಂದ್ರೆ ನನ್ನ ಪ್ರಕಾರ ನಾನು ತುಂಬಾ ಒಬೀಡಿಯಂಟ್ ಬಾಯ್, ಬಟ್ ಏನಂತಂದ್ರೆ ಬ್ಲಡ್ ಅಲ್ಲಿ ಮೋಸ್ಟ್ಲಿ ತುಂಟಾಟ ಇತ್ತ ಅಂತ. ಓಕೆ, ಸೊ ತುಂಟಾಟ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಯು ಕೆ ಜಿ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಟೀಚರ್ ತಾಯನ್ ಸ್ಕೂಲಿಗೆ ಕರ್ಸ್ಬಿಟ್ಟು ಹೇಳಿಸಿದ್ರು, ದೊಡ್ಡವನಾದ್ಮೇಲೆ ದೊಡ್ಡ ರೌಡಿ ಆಗ್ತಾನೆ ಅಂತ. ನಾನು ಅಂದ್ರೆ ಸ್ಟಾರ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಇರ್ಬೇಕಾದ್ರೆ ಎಲ್ಲಾ ಪದ್ಯಗಳನ್ನೆಲ್ಲ ಜೋಡಿಸಿ ಒಂದು ಯಾವುದೋ ಒಂದು ಸಾಂಗ್ ಪೂರ್ತಿ ಬರಲ್ಲ ನನಗೆ. ಸೊ 10 ಸಾಂಗ್ ನ ಜೋಡಿಸಿ ಒಂದ್ ಸಾಂಗ್ ಮಾಡೋದು. ನಾನು ಎಲ್ಲ ನರ್ಸರಿ ರೈಮು ಸೇರಿಸಿ ಒಂದು ನರ್ಸರಿ ರೈಮ್ ಸಿನಿಮಾ ಹಾಡುಗಳು. ಸಿನಿಮಾ ಹಾಡು? ಹೌದೌದು. ಅದನ್ನ ಹೋಗಿ ಟೀಚರ್ಗೆ ಹಾಡೋದು ನಾನು ಟೀಚರ್ ಹತ್ರ. ಜೊತೆಗೆ ಟೀಚರ್ ಹೊರಗಡೆ ಹೋದ್ರೆ ವಾಟರ್ ಬಾಟಲ್ ಇದೆಯಲ್ಲ ಅದನ್ನ ಹಾಕೊಂಡು ನನ್ನ ಜೊತೆ ನನ್ನ ಹಿಂದ್ಗಡೆ 10 ಜನ ಕುಣಿಬೇಕು ನನ್ನ ಜೊತೆ. ಸೊ ನಾನು ಅವಾಗ ಅನಿಲ್ ಕಪೂರ್ ದೊಡ್ಡ ಫ್ಯಾನ್. ಸೊ ಏಕ್ ದೋನ್ ತಿನ್ ಸಾಂಗ್ ಇತ್ತಲ್ಲ ಆ ಸಾಂಗ್ಗೆ ನಾನು ಕುಡಿಯೋದು ಅವರೆಲ್ಲ ನನ್ನ ಫಾಲೋ ಮಾಡೋದು. ಓಕೆ, ಒಂದ್ಸಲ ಹೊಸದಾಗ ಒಂದು ಬೆಲ್ಟ್ ತೆಗೆದು ಕೊಡ್ಸಿದ್ರು ನನಗೆ ಎಲ್ ಅಗೇನ್ ಯು ಕೆ ಜಿ ಅಲ್ಲಿ ಇರ್ಬೇಕಾದ್ರೆ. ನಾನು ಮತ್ತೆ ನನ್ನ ಕಸಿನ್ ಇಬ್ರು ಒಂದೇ ಕ್ಲಾಸ್, ಸಂದೇಶ್ ಅಂತ, ನಾವಿಬ್ರು ಹೊಸ ಬೆಲ್ಟ್ ಹಾಕೊಂಡು ಹೋಗಿದ್ವಿ. ಸೊ ಆ ಬೆಲ್ಟ್ ಇಟ್ಕೊಂಡು ನಾವು ಈ ಸಿನಿಮಾದಲ್ಲೆಲ್ಲ ನೋಡಿರ್ತೀವಲ್ಲ, ಹೌದು, ಹೀರೋಗಳೆಲ್ಲ ಸ್ಟೈಲ್ ಮಾಡೋದು. ಸೊ ಅದನ್ನೆಲ್ಲ ಬೆಲ್ಟ್ ಇಟ್ಕೊಂಡು ನಾವು ಸ್ವಲ್ಪ ಹೊಡೆದಿದ್ದು ಇದೆ. ಸೊ ಆವಾಗ ನನ್ನ ಟೀಚರ್ ಬಂದು ಒಂದ್ ಸ್ಕೇಲ್ ಇರುತ್ತಲ್ಲ, ಈ ಸ್ಕೇಲ್ ಅಲ್ಲಿ ಇಲ್ಲಿ ಹೊಡಿತಾರಲ್ವಾ, ಆಗ ಹೊಡೆದು ಪೇರೆಂಟ್ಸ್ ನ ಕರ್ಸ್ಬಿಟ್ಟು ದೊಡ್ಡವನಾದ್ ದೊಡ್ಡ ರೌಡಿ ಆಗ್ತಾನೆ ಅಂತ ವಾರ್ನ್ ಮಾಡಿದ್ರು. ಓಕೆ, ಐ ತಿಂಕ್ ಮೈ ಮಮ್ ವಾಸ್ ಆಲ್ವೇಸ್ ಸ್ಕೇರ್ಡ್ ಅಬೌಟ್ ದಾಟ್, ಇವನ್ನ ದೊಡ್ಡವನಾದ ರೌಡಿ ಆಗ್ಬಿಡ್ತಾರೆ. ರೈಟ್, ಸೊ ಆ ರೌಡಿ ಭೂಮಿಗೆ ಫಸ್ಟ್ ಬಂದಾಗ ಎತ್ಕೊಂಡು ಅವರು ಮಾತಾಡಿದ್ದಾರೆ, ಕೇಳಿ. I am Dr. Kasturi Nayak and I delivered Mrs. Ranjana Shetty on 6 June 1983. After midnight, around 12:48 to be exact, the baby cried soon after the birth. ಮಗು ನೋಡ್ಲಿಕ್ಕೆ ತುಂಬಾ ಮುದ್ದಾಗಿ ಗುಂಡು ಗುಂಡಾಗಿತ್ತು. ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ಡೆಲಿವರ್ಡ್ ರಕ್ಷಿತ್ ಶೆಟ್ಟಿ. ಆಸ್ ಬೀಯಿಂಗ್ ದ ಗೈನಕಾಲಜಿಸ್ಟ್, ಐ ಆಮ್ ದ ಫಸ್ಟ್ ಒನ್ ಟು ಹೋಲ್ಡ್ ದ ಬೇಬಿ ಈವನ್ ಬಿಫೋರ್ ದ ಮದರ್. ಅದೇ ಮಗುವಿಗೆ ರಕ್ಷಿತ್ ಶೆಟ್ಟಿ ಅಂತ ಹೆಸರುವಾಸಿಯಾಗಿದ್ದಾರೆ. ಲಂಬಾಡ್ ಮೆಮೋರಿಯಲ್ ಹಾಸ್ಪಿಟಲಲ್ಲಿ ಹುಟ್ಟಿದ ಒಂದು ಮಗು ಕರ್ನಾಟಕದ ಜನರ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಎಲ್ಲರ ಮನೇಲಿ ಆತರ ಒಂದು ಫೋಟೋ ಇದೆ ಅಂತೆ, ಎವ್ರಿ ಚೈಲ್ಡ್ ಆ ಪರ್ಟಿಕ್ಯುಲರ್ ಪೋಸ್. ಕರೆಕ್ಟ್ ಕರೆಕ್ಟ್, ಎಲ್ಲರ ಮನೇಲಿ ಅದೊಂದು ಪೋಸ್. ಐ ಹ್ಯಾವ್ ಆಲ್ವೇಸ್ ಬೀನ್ ಮೈ ಸಿಸ್ಟರ್ಸ್ ಫಾಲೋವರ್. ಓಕೆ, ನನ್ನ ಅಕ್ಕ ಏನ್ ಮಾಡಿದ್ರು ಅದನ್ನೇ ನಾನು ಫಾಲೋ ಮಾಡ್ತಾ ಇರೋದು. As if it is my idea. Right. ಅವಳೇನ್ ಮಾಡಿದ್ಲು, ನಾನು ಐ ಥಿಂಕ್ ಐ ವಾಸ್ ಇನ್ 3rd ಸ್ಟ್ಯಾಂಡರ್ಡ್ ಅಂಡ್ ಶಿ ವಾಸ್ ಇನ್ 6th.
ಅವಳೆಲ್ಲ ಫೋಟೋಸ್ ಒಂದು ಬೇರೆ ಆಲ್ಬಮ್ ಮಾಡಕ್ ಶುರು ಮಾಡ್ಬಿಟ್ಲು ಅವಳು. ಎಲ್ಲ ಅವಳದೆಲ್ಲ ಫೋಟೋಸ್ ತೆಗೆದು ಕಲೆಕ್ಟ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಬೇರೆ ಆಲ್ಬಮ್ ಮಾಡಿದ್ಲು. ಸೊ ನನ್ನ ಫೋಟೋಸ್ ನಾನು ನಂದೇ ಬೇರೆ ಆಲ್ಬಮ್ ಹೋಗ್ಬೇಕಲ್ವ ಅಂತ ಹೇಳಿ ನಾನು ಒಂದು ಅಮ್ಮ ಹತ್ರ ಒಂದು ಆಲ್ಬಮ್ ತಗೊಂಡು ನನ್ನ ಫೋಟೋಸ್ ಎಲ್ಲ ಆ ಆಲ್ಬಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇವಾಗ್ಲೂ ಆಲ್ಬಮ್ ಇದೆ. ಅಂಡ್ ನನ್ನ ಕಸಿನ್ಸ್ ಅಥವಾ ನಮ್ಮ ಫ್ಯಾಮಿಲಿಗೆ ಯಾರೆಲ್ಲ ಹೊಸದಾಗಿ ಬರೋರು ನನ್ನ ಕಸಿನ್ಸ್ ಮದುವೆ ಆಗಿ ಅವರೆಲ್ಲ ಆಲ್ಬಮ್ ನೋಡ್ಬಿಟ್ಟು ಇದೊಂದು ಫೋಟೋ ನಾನು ತಗೊಂಡು ಹೋಗ್ತೀನಿ, ಇದೊಂದು ಫೋಟೋ ನಾನು ತಗೊಂಡು ಹೋಗ್ತೀನಿ ಅಂತ ತಗೊಂಡು ಹೋಗ್ತಾ 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 ನನ್ನ ಆಲ್ಬಮ್ ಈಗ ತುಂಬಾ ಚಿಕ್ಕದಾಗ್ಬಿಟ್ಟಿದೆ. ಅಂಡ್ ನಿಮ್ಮ ಅಪ್ಪ ಅಮ್ಮ ಬಗ್ಗೆ ವಾಟ್ ಆರ್ ದಿ ಟಾಪ್ ಆಫ್ ದಿ ಮೈಂಡ್ ಥಾಟ್ಸ್, ನಿಮ್ ಏನೇನು ನೆನಪು ಬರುತ್ತೆ ಆಸ್ ಅ ಕಿಡ್? ವಾಸ್ ಹಿ ಸ್ಟ್ರಿಕ್ಟ್ ಆಗಿದ್ರಾ ಅಪ್ಪ, ಹೇಗಿದ್ರು? ಅಂದ್ರೆ ಅಪ್ಪ ಚಿಕ್ಕವ್ರು ಇರ್ಬೇಕಾದ್ರೆ ಸ್ಟ್ರಿಕ್ಟ್ ಆಗೇ ಇದ್ರು, ಬಟ್ ನಾನು ನಾರ್ಮಲ್ ಆಗಿ ಅವರನ್ನ ತುಂಬಾ ಬೇಗ ನಗಿಸ್ತಾ ಇದ್ದೆ. ಸೊ ನನ್ನ ಜೊತೆ ತುಂಬಾ ಸ್ಟ್ರಿಕ್ಟ್ ಆಗಿ ನಂಗೆ ಯಾವತ್ತು ನೆನಪಿಲ್ಲ. ಬಟ್ ಮೈ ಫಾದರ್ ಇಸ್ ಆಲ್ವೇಸ್ ಬಿನ್ ಅ ವೆರಿ ಹಾರ್ಡ್ ವರ್ಕರ್. ಓಕೆ, ಇವತ್ತು ನೆನಪು ಮಾಡ್ಕೊಂಡ್ರೆ ಐ ಫೀಲ್ ರಿಯಲಿ ಪ್ರೌಡ್ ಅಬೌಟ್ ಹಿಮ್. ಬಟ್ ಚಿಕ್ಕವ್ರು ಇರಬೇಕಾದ್ರೆ ತಾಯಿ ಜೊತೆನೆ ಜಾಸ್ತಿ ಬೆಳೆದಿರೋದು. ಅನ್ಸೋದು ಐ ಥಿಂಕ್ ಮೈ ಮಾಮ್ ಲವ್ಡ್ ಮೀ ದ ಮೋಸ್ಟ್. ಸಿಕ್ಕಾಪಟ್ಟೆ ಮುದ್ದು ಮಾಡ್ತಿದ್ರು ಯಾಕಂದ್ರೆ ಚಿಕ್ಕ ತುಂಬಾ ಚಿಕ್ಕವ್ರ ಮನೆಯಲ್ಲಿ. ರೈಟ್. ನಿಮ್ಮ ಅಪ್ಪ ಅಮ್ಮ ನಿಮ್ ಬಗ್ಗೆ ಏನ್ ಹೇಳಿದಾರೆ ನೋಡೋಣ ನಮ್ಮ ಥಿಯೇಟರ್ ಅಲ್ಲಿ. ಹಾಯ್ ಚಿಂಟು. ಚಿಂಟು ಹೇಗಿದ್ಯಾ? ಚಿಂಟು ನಿನ್ಗೆ ಚಿಂಟು ಅಂತ ಹೆಸರು ಕೊಟ್ಟದ ಯಾಕೆ ಅಂತ ಗೊತ್ತಾ? ನೀನು ಸಂದಿರುವ ತುಂಬಾ ಚಂದ ಇದ್ದಿ, ಗುಂಡು ಗುಂಡಾಗಿ ಬೆಳ್ಳಗೆ ಇದ್ದಿ. ನಿಂದು ಚಿಕ್ಕಪ್ಪ ಮಗ ಒಬ್ಬ ಇದ್ದ, ಅವನು ಕೂಡ ಹಾಗೆ ಇದ್ದ. ನಿನ್ಗೆ ಚಿಂಟು ಅಂತ ಹೆಸರು ಕೊಟ್ಟೆ, ಅವನಿಗೆ ಟಿಂಕು ಅಂತ ಹೆಸರು ಕೊಟ್ಟಿದ್ದೇವೆ. ಈಗಲೂ ನೀನ್ ದೊಡ್ಡದಾದ್ರೂ ಎಲ್ರಿಗೂ ನೀನ್ ಚಿಂಟೆ ಆಗಿದ್ದಿ. ದೊಡ್ಡದಾಗುತ್ತಾ ಸ್ವಲ್ಪ ಪೋಕ್ರಿತ್ತು ಮನೆ ಬರೋ, ಇಲ್ಲಿ ಏನಾದ್ರೂ ಗಲಾಟೆ ಆದ್ರೆ ನಾನು ಜೋರು ಮಾಡಿದೆ, ನನ್ನನ್ನು ಜೋರು ಮಾಡಿ ಬಿಡ್ತಿರ್ಲಿಲ್ಲ. ಏನಾದ್ರೂ ತಮಾಷೆ ಮಾಡಿ ನನ್ನ ನಗಿಸಿ ಅಥವಾ ಅಲ್ಲಿ ಕೈದಾಗಿ ಹೋಗಿ ಬರ್ತಿದ್ದ. ನಿನ್ನನ್ನು ಮುಕುಂದ ಕೃಪಾ ಸ್ಕೂಲ್ಗೆ ಸೇರ್ಸಲಿಕ್ಕೆ ನಾನು ಕರ್ಕೊಂಡು ಹೋದೆ. ಅಲ್ಲಿ ಕಮಲಿನಿ ಟೀಚರ್ ಅಂತ ಇದ್ರು, ಅವ್ರು ನೋಡ್ಲಿಕ್ಕೆ ತುಂಬಾ ಚಂದ ಮತ್ತು ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ನಿಮ್ಗೆ ಕೂಡ ಅವರೇ ಬೇಕಂತ ಹಠ ಮಾಡ್ತಾ ಇದ್ದಿ, ಆದ್ರೆ ನಿಮ್ಗೆ ಇನ್ನೊಬ್ರು ಟೀಚರ್ ಇದ್ರು ಡೆಸರ್ಟ್ ಟೀಚರ್ ಅಂತ, ನಿನ್ನನ್ನು ತೆಗ್ದು ಆ ಕ್ಲಾಸ್ಗೆ ಹಾಕಿದ್ರು. ಅದು ತುಂಬಾ ಹಠ ಮಾಡ್ತಿದ್ದೆ, ನನ್ಗೆ ಆ ಟೀಚರ್ ಬೇಡ, ನನ್ಗೆ ಚಂದದ ಟೀಚರೇ ಬೇಕು. ಕಡೆಗೆ ನಾನು ಸ್ಕೂಲ್ಗೆ ಹೋಗಿ ಹೇಳುವಾಗ ಅವ್ರಿಗೆ ಸಿಟ್ಟು ಬಂತು, ಅವರು ತೆಗಿಲಿಕ್ಕೆ ಕೇಳಲಿಲ್ಲ. ಒಂದು ವಾರ ಹಾಗೆ ಇತ್ತು, ನಂತರ ನಿಮ್ಗೆ ಜ್ವರ ಶುರುವಾಯಿತು. ಕಡೆಗೆ ಕಮಲಿನ್ ಟೀಚರ್ಗೆ ಹೇಳಿದ ನಂತರ ಅವರನ್ನು ನಿನ್ನ ಕ್ಲಾಸ್ಗೆ ಹಾಕೊಂಡ್ರು, ಮತ್ತೆ ನೀನು ಒಳ್ಳೆ ರೀತಿಯಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಿ. ಅವನ್ನೆಲ್ಲ ಬೆಳೆಸಿದ್ದು ತಾಯಿಯೇ. ಯಾವ ಕ್ಲಾಸಿಗೆ ನಾನು ಹೋಗಲಿಲ್ಲ, ಒಂದು ಶಾಲೆ ಸೇರಿಸಿಕೊಳ್ಳಲಿಕ್ಕಾಗಲಿ ಯಾವುದಕ್ಕಾಗಲಿ ನಾನು ಶಾಲೆ ಹೋಗಲಿಲ್ಲ, ಎಲ್ಲ ತಾಯೇ ಮಾಡ್ತಿದ್ಲು. ನೀನು ಪ್ರತಿ ವರ್ಷವೂ ಫ್ಯಾನ್ಸ್ ಡ್ರೆಸ್ ಆಗ್ತಾ ಇದ್ದಿ, ಅಲ್ಲಿ ಹೋದಾಗ ನಿನ್ಗೆ ಪ್ರೈಸ್ ಸಿಗ್ಲೇಬೇಕು, ಸಿಗದೇ ಇದ್ರೆ ನಿನ್ನ ಮುಖ ಸಂದಾಗ್ತಾ ಇತ್ತು. ಆದ್ರೆ ಹೆಚ್ಚಿನ ಸಲ ನೀನು ಪ್ರೈಸ್ ಅನ್ನೇ ಹಿಡಿದುಕೊಂಡು ಬರ್ತಾ ಇದ್ರಿ. ಅಷ್ಟಮಿ ಹಬ್ಬ ದಿವಸ ನಮ್ಮ ರೋಡ್ ಸೈಡ್ ಅಲ್ಲಿ ತುಂಬಾ ವೇಷ ಹೋಗ್ತಾ ಇತ್ತು, ಹುಲಿ ವೇಷ. ಹಣ ಹಿಡಿದುಕೊಂಡು ಅಲ್ಲಿ ಹೊರಗೆ ಕುತ್ಕೊಳ್ತಿದ್ರಿ ನೀನು ಮತ್ತ ಅಕ್ಕ. ಒಮ್ಮೆ ಹೋದವರನ್ನು ಹಣ ಕೊಂಡು ಹೋಗಿ ಹೋದ ನೀವು ಮತ್ತೆ ಕರೆದು ಕರೆದು ಅವ್ರಿಗೆ ಹಣ ಕೊಡ್ತಾ ಇದ್ರಿ. ಅಲ್ಲದೆ ಹುಲಿ ವೇಷದವರನ್ನು ಒಮ್ಮೆ ಬಂದವರನ್ನು ನಮ್ಮನೆಗೆ ಬರ್ಲಿಲ್ಲ, ನೀವು ಇನ್ನೊಂದ್ಸಲ ಬನ್ನಿ ಅಂತ ಕರಿತಾ ಇದ್ರಿ. ಯಾಕಂದ್ರೆ ನಿಮ್ಗೆ ಅವರೊಟ್ಟಿಗೆ ಹುಲಿ ವೇಷ ನಲಿಯಬೇಕು ಅದಕ್ಕಾಗಿ. ಪಿಕ್ಚರ್ ಮಾಡುವಾಗ ನಾನು ಒಂದ್ಸಲ ಜೋರು ಮಾಡಿದೆ, ನಿನ್ಗೆ ಯಾಕೆ ಬೇಕಿದ್ದು ಅಂತ ಹೇಳಿ ಕೇಳಿದೆ. ಇವತ್ತು ಈಗ ನೀನು ನಮ್ಮನ್ನು ಶ್ರೀಧರ್ ಶೆಟ್ಟಿ ಮಗ ಅಂತ ಹೇಳ್ತಾರೆ, ಒಂದಲ್ಲ ಒಂದಿನ ನಾನು ರಕ್ಷಿತ್ ಶೆಟ್ಟಿ ಪಪ್ಪ ಅಂತ ಹೇಳುವಾಗ ನಿಮ್ಮನ್ನು ತರ್ತೇನೆ ಅಂತ ಹೇಳಿದ್ದೆ ಹೇಳ್ತಿದ್ದ. ವಾವ್, ಸೋ ಸ್ವೀಟ್. ಬನ್ನಿ 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 ಬನ್ನಿ, ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. I'll give you a moment. Yes, sir. ನೀವು ಏನು ಹೇಳ್ತಾ ಇದ್ರಿ, ನಾನು ರಕ್ಷಿತ್ ಶೆಟ್ಟಿ ಅಪ್ಪ ಅಂತ ಎಲ್ಲರೂ ಗುರುತಿಸ್ತಾರೆ ಅಂತ, ಅದೊಂದು ಅದ್ಭುತವಾದ ಒಂದು ಸ್ಟೇಜ್ ರೀಚ್ ಆಗಲ್ವಾ? ಐ ಥಿಂಕ್ ಎವ್ರಿ ಫಾದರ್ಸ್ ಡ್ರೀಮ್ ಅದು, ನಾನು ಇಂಥವ್ರ ಅಪ್ಪ ಅಂತ ಹೇಳಿಸ್ಕೊಳ್ಳೋದು ಎಂಥ ಅದ್ಭುತವಾದ ವಿಷಯ ಅದು. ಖಂಡಿತ 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 ಹೌದು. ಯಾಕಂತೇಳಿದ್ರೆ ಅವನು ಸಂದರ್ಭ ತಂತ್ರ ಮಾರಿ, ಹಾಂ ಅಂದರೆ ಅವನಷ್ಟೇ, ಹಾಂ ಮನೇಲಿ ನಿಮ್ಮ ಮಾಡ್ತಿದ್ಲಾದ್ರು ಅವನಷ್ಟೇ ಅದು ಮಾಡ್ತಿದ್ದ. ಅದನ್ನು ನೋಡಿ ನಮ್ಗೆ ಭಾರಿ ಖುಷಿ ಆಗ್ತಿತ್ತು. ಅದೇ ಈ ಮತ್ತೆ ಬೆಳೀತಾ ನಾನು ಇರಲಿಲ್ಲ, ನಡೆಸಿ ಬಿಟ್ಟಿದ್ದಾರೆ ಬಿಟ್ಟರೆ ಅವನು ಇನ್ನೂ ಬೆಳೀತಾ ಇರಲಿ. ಬೆಳೀತಾರೆ ನಮ್ಮೆಲ್ಲರ ಭರವಸೆ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮ್ಯಾಮ್, ಬಹಳ ಅದ್ಭುತವಾದ ವಿಷಯಗಳನ್ನ ಅವ್ರು ಹೇಳ್ತಾ ಇದ್ರು ಅಲ್ಲಿ. ಒಂದು ಕ್ಷಣ ತಗೊಳ್ಳಿ, ನಂತರ ಹೇಳಿ ರಕ್ಷಿತ್ ಶೆಟ್ಟಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ ಬಹಳ ಒಬಿಡಿಯಂಟ್ ಆಗಿದ್ರು ಅಂತ, ನಮಗೆ ಬೇರೆ ರಿಪೋರ್ಟ್ ಬಂದಿದೆ. ಸೊ ನೀವು ದೃಢಪಡಿಸ್ಬೇಕು.
ಬಹಳ ಒಳ್ಳೆ ಸ್ಟೂಡೆಂಟ್ ಅಂತೆ, ಮ್ಯಾಥ್ಸ್ ಅಲ್ಲಿ ಯಾವಾಗಲೂ 100 out of 100 ಅಂತೆ. ಸಣ್ಣದ್ರಿಂದಲೂ ಕಲೀಲಿಕ್ಕೆ ತುಂಬಾ ಹುಷಾರೇ ಇದ್ದ, ಮ್ಯಾಥ್ಸ್ ಅಲ್ಲಿ 100 ತೆಗೆದದ. ಹೌದು ಹೌದಾ. ಮತ್ತೆ ಸಣ್ಣದ್ರಿಂದಲೂ ಅವನು ಈಗ ಹುಟ್ಟುವಾಗ್ಲೂ ತುಂಬಾ ಚಂದ ಇದ್ದ. ಅದು ಬಿಡಿಯ, ನಮ್ಮೆಲ್ಲರೂ ಗೊತ್ತಿದೆ. ಅಂದ್ರೆ ಅಷ್ಟಮಿ ಟೈಮ್ ಅಂತ ನಮ್ಮಲ್ಲಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಟೈಮ್ ಅಲ್ಲಿ ನಮ್ಮಲ್ಲಿ ಎಲ್ಲ ವೇಷ ಎಲ್ಲ ಮನೆಗೆ ಬರುವುದುಂಟು. ಈ ಮಕ್ಕಳು ಬೆಳಿಗ್ಗೆನೆ ಡಬ್ಬದಲ್ಲಿ ಹಣ ಇಟ್ಕೊಂಡು ಎಲ್ಲ ಕುತ್ಕೊಳ್ಳುವುದು, ಅಂದ್ರೆ ತುಂಬಾ ವೇಷ ಬರ್ತದೆ. ಇವನು ತುಂಬಾ ಇಷ್ಟ ಹುಲಿ ವೇಷ ಅಂತ ಕೇಳಿದ್ರೆ. ನೀವು ನಮ್ಮ ಮನೆ ಮುಂದೆ ಒಂದು ಸ್ಕೂಲ್ ಇತ್ತು, ಸೊ ಅಲ್ಲಿ ಅವರು ನಾರ್ಮಲ್ ಹುಲಿ ವೇಷ ಪೇಂಟ್ ಮಾಡ್ತಾ ಇದ್ರು ನೈಟ್. ಸೊ ನಾನು ನೈಟ್ ಪೂರ್ತಿ ಅವ್ರ ಜೊತೆ ಹೋಗಿ ಕೂರ್ತಾ ಇದ್ದೆ. ನನಗೂ ಪೇಂಟ್ ಹಾಕ್ಬೇಕಂತ ಆಸೆ, ಅವ್ರ ಜೊತೆಗೆ ನಾನು ಪೇಂಟ್ ಹಾಕೊಂಡು ನಲಿಬೇಕು ಅಂತ ಆಸೆ. ಬಟ್ ಮನೇಲಿ ಬಿಡ್ತಿರ್ಲಿಲ್ಲ ನನಗೆ. ಸೊ ಒಂದೇ ಒಂದು ಆಪ್ಷನ್ ನನ್ನ ಹತ್ರ ಏನಂತಂದ್ರೆ, ಅವ್ರು ಮನೆಗೆ ಬಂದಾಗ ಅವ್ರ ಜೊತೆ ಕುಣಿಯೋದು. ಬೆಳಿಗ್ಗೆ ಅವರು ಹೋಗಕ್ ಶುರು ಮಾಡಿದ್ರೆ ನಾರ್ಮಲಾಗಿ 2 days ಆ ಹುಲಿವೇಷ ಹಾಕೊಂಡು ಮನೆ ಮನೆಗೆ ಹೋಗ್ತಾನೆ ಹೋಗ್ತಾರೆ. ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಅವ್ರ ಜೊತೆ ಸುತ್ತೋಡೋದು. ಮನೆಗೆ ಬಂದು ಊಟ ಮಾಡ್ಕೊಂಡು ವಾಪಸ್ ಅವ್ರ ಜೊತೆ ಹೋದ್ರೆ ತಿರ್ಗಾ ಎಲ್ಲ ಮನೇಲಿ ನಾನು ಅವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಂಡ್ ನೈಟ್ ಅದೇ ನಾರ್ಮಲಾಗಿ ತಂದೆ ಇರೋ ಟೈಮ್ಗೆ ಅವ್ರು ಬರಬೇಕು, ಯಾಕಂದ್ರೆ ಹಣ ಜಾಸ್ತಿ ಸಿಗುತ್ತೆ ಅಂತ. ನಾನು ಕುತ್ಕೊಂಡು ಕಿಟಕಿಯಲ್ಲಿ ಹಿಂಗೆ ವೇಟ್ ಮಾಡ್ತಾ ಕುತ್ಕೊಳ್ಳೋದು, ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ. ಅದನ್ನೆಲ್ಲ ಉಳಿದವ್ರು ಗಣದಲ್ಲಿ ತೋರಿಸಿದ್ದೆ ನಾನು. ರೈಟ್, ಸೋ ನೈಸ್ ಮಾ, ಥ್ಯಾಂಕ್ ಯು ಸೋ ಮಚ್, ಬನ್ನಿ ಕುತ್ಕೊಳ್ಳಿ. ಅಪ್ಪ ಬಂದ ತಕ್ಷಣ ಯು ಫಾರ್ ಅ ಮಿನಿಟ್ ನೀವು ಬಹಳ ಇಮೋಷನಲ್ ಆದ್ರಿ ರಕ್ಷಿತ್. ಐ ಮೀನ್ ಸರ್ಪ್ರೈಸ್ ಐ ವಾಸ್. ಆರ್ ಯು ವೆರಿ ಇಮೋಷನಲ್ ಬೈ ನೇಚರ್? ಯಾ ಕೈಂಡ್ ಆಫ್. ಐ ಥಿಂಕ್ ಇಸ್ ಐ ಹ್ಯಾವ್ I've never shared my emotions. ಏನು ನಿಮ್ಮ ಮೈಂಡ್ ಅಲ್ಲಿದೆ? ಯು ವಾಂಟ್ ಟು ಶೇರ್ ದ ಥಾಟ್ಸ್? ಅದು ದ ಬೆಸ್ಟ್ ಪಾರ್ಟ್ ಅಬೌಟ್ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ ಟು ಫಿಲ್ಮ್ ದಟ್ ಇಟ್ ಟೀಚರ್ಸ್ ಯು ಹೌ ಟು ತಂದೆ ತನ್ನ ತಂದೆ ಜೊತೆ ಮಗ ಹೆಂಗಿರ್ಬೇಕು ಅಂತ. ಹೌದು. ಅಂಡ್ So after coming to Bangalore, I think, like I was very friendly with the whole family. Sorry, I'm taking it. No, hey, I think it's your moment. I mean, ನಿಮ್ಗೆ ಹಂಚಬೇಕು ಅಂತ ಅನ್ಸಿಲ್ಲ, ವಿ ಕ್ಯಾನ್ ಆಲ್ವೇಸ್ ಶಿಫ್ಟ್ ದ ಟಾಪಿಕ್, ಬಟ್ ಅದು ತುಂಬ ಪ್ರೆಷರ್ಸ್ ಆಗಿ ಅನಿಸ್ತು. ನೋ, ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್ ಐ ದೇ ಥಿಂಕ್ ದಟ್ ಐ ಆಮ್ ಟು ಮೈಸೆಲ್ಫ್. ನಾನು ಜಾಸ್ತಿ ಸಂಪರ್ಕ ಇಟ್ಕೊಂಡಿಲ್ಲ. ಅಲ್ಲ, ಸಂಪರ್ಕ ಇಟ್ಕೊಂಡಿದ್ದೀನಿ. ಮಾಮ್ ಕೀಪ್ಸ್ ಕಾಲಿಂಗ್ ಎವ್ರಿ ಡೇ. ಬಟ್ ಅದೇ ಮುಂಚೆ ಇದ್ದಷ್ಟು ನನಗೆ ಮಾತಾಡಕ್ ಆಗಲ್ಲ. ಯಾವತ್ತೂ ಮನೇಲೇ ಇದ್ದವನು. ದಟ್ ಕೈಂಡ್ ಆಫ್ ಅ ರ್ಯಾಪೋ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಕೆರಿಯರ್. ಓಕೆ ಓಕೆ. ಓ, ಸೋ ಜಸ್ಟ್ ಮಿಸ್ಸಿಂಗ್ ಹಿಮ್ ಐ ಥಿಂಕ್. ತುಂಬಾ ಜನ ನೋಡಿದ್ರಿ ಅನ್ಸುತ್ತೆ. ಓಕೆ. ಐ ಮೀನ್ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಮೈ ಡ್ಯಾಡ್. ಅಂದ್ರೆ ಅವರು ಹಾರ್ಡ್ ವರ್ಕ್ ಮಾಡಿದಷ್ಟು ಬೇರೆ ಯಾರನ್ನು ನೋಡಿಲ್ಲ ನಾನು. ಅಂಡ್ ಫಾರ್ ಮೀ ಈಸ್ ಅ ಹೀರೋ. ದಟ್ಸ್ ಅಮೇಝಿಂಗ್. ವಾವ್. ನಾನು ಯಾವತ್ತೂ ನನಗೆ ಹೇಳಕ್ ಚಾನ್ಸ್ ಸಿಕ್ಕಿಲ್ಲ. ಅದು ನಾನು ಯಾವತ್ತು ಅವರಿಗೆ ಕೂತ್ ಹೇಳಿಲ್ಲ ದಟ್ ಐ ನಿಮ್ಗಿಂತ ದೊಡ್ಡ ಹೀರೋ ಯಾರು ಇಲ್ಲ ಅಂತ ನನಗೆ. ಇಟ್ಸ್ ಬ್ಯೂಟಿಫುಲ್. ಈಗ ಹೇಳಿದಿರಲ್ಲ ನೋಡಿ, ಅವ್ರು ಬಂದು ಹೇಳಿದ್ರು ನಾನು ರಕ್ಷಿಸಿದ್ರು ಅಪ್ಪ ಅಂತೆಲ್ಲ ಕರೆದಾಗ ಹೆಮ್ಮೆ ಆಗುತ್ತೆ ಅಂತ. ಇವ್ರು ಹೇಳ್ತಿದ್ದಾರೆ ಅವರೇ ನನ್ನ ಹೀರೋ ಅಂತ. ಇದಕ್ಕಿಂತ ಏನ್ಬೇಕು ಅಪ್ಪ ಮಗನ ಮುಂದೆ? ವಾವ್. ನಾನು ಬರ್ಬೇಕಾದ್ರೆ ಇವತ್ತು ಏನೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ಫ್ಯಾಮಿಲೀಸ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಅನ್ನೋ ಇರಲ್ಲ, ಅಂದ್ರೆ ಅಪ್ಪ ಅಮ್ಮನ ಅಷ್ಟೇ ಪ್ರೀತಿಸ್ತೀವಿ, ಬಟ್ ಅವ್ರಿಗೆ ಅದನ್ನ ನಾವು ಹೇಳಿರಲ್ಲ, ಮನಸ್ಸೊಳಗೆ ಇರುತ್ತೆ, ಆ ಹೇಳೋ ಅವಕಾಶ ಸಿಕ್ಕಿರಲ್ಲ. ಆ ತರ ಒಂದು ಕ್ಷಣ ಸಿಕ್ಕಿದಾಗ ಎಷ್ಟು ಸುಂದರವಾಗಿದೆ ರೀ. ಸೋ ಬ್ಯೂಟಿಫುಲ್ ಮ್ಯಾನ್. ರೈಟ್, ಫಾರ್ ದಿಸ್ ಮೂಮೆಂಟ್. ಅಂಡ್ ದೆನ್ ಅಫ್ಕೋರ್ಸ್ ಸ್ವಲ್ಪ ಗೋ ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್ಗೆ. ಇಬ್ರು ಮೇಜರ್ ರಿಪೋರ್ಟ್ ಸಿಕ್ಕಿದ್ದಾರೆ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ರಿಪೋರ್ಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ, ಅವ್ರದ್ದು ರಿಪೋರ್ಟ್ ಹೇಗಿದೆ ಅಂತ. I'm sure you remember how I enjoyed dressing up in frocks, make you wear a headband and put lipstick on, and you happily let me do whatever I wanted to. And you loved all the attention you got when you acted as my little sister in front of Papa and Mummy.
ನಾನು ನನ್ನ ತಂಗಿ ಹಾಗೂ ಅವನು ಒಟ್ಟಿಗೆ ಹಾಲಲ್ಲಿ ನಾವು ಮಲಗ್ತಿದ್ವಿ, ನಮ್ಗೆ ಬೆಡ್ ಹಾಕಿ ಕೊಡ್ತಿದ್ರು. ಆಗ ತುಂಬ ಕ್ರೇಜ್ ಇತ್ತು ರೆಸ್ಲಿಂಗ್ ಅಂದ್ರೆ, ಒಂದು WWF ಬರ್ತಿತ್ತು ನೈಟ್ ಮಲಗುವ ಟೈಮಲ್ಲಿ. ನಾವು ಅವನೊಟ್ಟಿಗೆ ನಾನು ಫೈಟ್ ಮಾಡುವ ಅಂತೇಳಿ ನಾನು ಇನಿಷಿಯಲಿ ನಾನು ಐಸ್ಟು ಗೆ ಡಿಫೀಟೆಡ್ ಅವನೊಟ್ಟಿಗೆ ಮಾಡುವಾಗ, ಹಾಗೆ ಹೇಳಿ ಅವನದ್ದು ಮಾಡಿಸ್ತಿದ್ವಿ ನಾವು ಅದನ್ನು. ಆಮೇಲೆ ಒಂದು ಎರಡು ಮೂರು ಫೈಟ್ ಆಗಿ ಡಿಫೀಟ್ ಆದ್ಮೇಲೆ ನಾನು ಮತ್ತೆ ಅವನಿಗೆ ಸರಿ ಪಂಚ್ ಮಾಡ್ತಿದ್ದೆ. ಮದರ್ ನಮಗೆ ಚಾಕ್ಲೇಟ್ ತರ್ತಿದ್ರು ಡೈರಿ ಮಿಲ್ಕ್. ಆಗ ನಾನು ಮತ್ತೆ ಅವನು ಒಟ್ಟಾಗಿ ನಮ್ದು ನಾವು ಇಮಿಡಿಯೇಟ್ ತಿಂತಿದ್ವಿ. ಆಮೇಲೆ ನನ್ನ ಸಿಸ್ಟರ್ ಹೇಗಿದ್ರೆ ಅವಳು ತುಂಬ ಎಲ್ಲವನ್ನು ಸ್ಲೋಸ್ಲು ಅದನ್ನು ಫ್ರಿಡ್ಜಲ್ಲಿ ಇಡ್ತಿದ್ಲು. ಆಮೇಲೆ ನಾನು ಮತ್ತೆ ಅವನು ಹೋಗಿ ಅದನ್ನು ತಿಂತ ಅವಳಿರುವಾಗ ನಾವು ತಿಂತಿದ್ವಿ ಅದನ್ನು. ಹಾಗೆ ಫ್ಯೂ ಇನ್ಸಿಡೆಂಟ್ಸ್ ವಿ ರಿಮೆಂಬರ್ ಡೂಯಿಂಗ್ ಟುಗೆದರ್. ಹೌದೌದು, ಅವಾಗ ಈ WWF ಅನ್ನೋದು ದೊಡ್ಡ ಫೇಮಸ್. ಹೌದು, ಅವಾಗ ನಮ್ಗೆ ತುಂಬಾ ಇಷ್ಟ ಆಗಿರೋ ರೆಸ್ಲರ್ಸ್ ಎಲ್ಲ ಇದ್ರು. ಅಂಡರ್ಟೇಕರ್ ಮ್ಯಾನ್ ವಾಸ್ ಮೈ ಫೇವರೇಟ್, ಹಲ್ಕ್ ಹೋಗನ್, ಯೋಕೋಜುನಾ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಅಣ್ಣ ಹೇಳ್ದಂಗೆ ಹಾಲ್ ಅಲ್ಲಿ ಬೆಡ್ ಹಾಕೋರು, ಮೂರು ಬೆಡ್ ಹಾಕೋರು ನಮ್ಗೆ. ಸೊ ನಾನು ಮಧ್ಯದಲ್ಲಿ ಮಲಗಬೇಕು, ಅಕ್ಕ ಲೆಫ್ಟ್ ಅಲ್ಲಿ, ಅಣ್ಣ ರೈಟ್ ಅಲ್ಲಿ. ಸೊ ಒಂದ್ಸಲ ಅಕ್ಕದ ಮೇಲೆ ಕಾಲ ಹಾಕೊಂಡು ಮಲಗಿದ್ರೆ ನೆಕ್ಸ್ಟ್ ಅಣ್ಣದ ಮೇಲೆ ಕಾಲ ಹಾಕೊಂಡು ಮಲಗೋದು. ಸೊ ನಾವು ಮಲಗೋ ಮುಂಚೆ ಅಪ್ಪ ಬರೋ ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ, ಸೊ ಹೈ ವೆಲ್ಕಮ್ ಬೆಸ್ಟ್ ವ್ಯೂ ಹಲೋ. So nice to have you on the show, Bani. ಈಗ ತಾನೇ ರೆಸ್ಲಿಂಗ್ WWF ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅಪ್ಪ ಬರೋ ತುಂಬಾ ಲೇಟ್ ಆಗ್ತಿತ್ತಲ್ಲ, ಸೊ ನಾವು ಅವಾಗ ಅಪ್ಪರಿಗೆ ಕಾಯ್ತಾ 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 ನಾನು ಅಣ್ಣ ಇಬ್ರು ರೆಸ್ಲಿಂಗ್ ಮಾಡೋದು. ಸೊ ಸ್ಟಾರ್ಟಿಂಗ್ ಅವನ್ ಮಲಗೋದು, ಅವನ್ ಮೇಲೆ ಹಾಕಿ ನಾನು ಬೇರೆ ಬೇರೆ ಎಲ್ಲ ಸ್ಟಂಟ್ಸ್ ಗಳನ್ನೆಲ್ಲ ಮೂವ್ಸ್ ಎಲ್ಲ ಇರ್ತಾ ಇತ್ತಲ್ಲ WWF ಅಲ್ಲಿ, ರಿಮೆಂಬರ್ ಮಾತಾ ಇತ್ತು. ಸೊ ಎಲ್ಲ ಮೂವ್ಸ್ ಎಲ್ಲ ಟ್ರೈ ಮಾಡಿದ್ಮೇಲೆ ಅವನ್ ಸುಮ್ನೆ ನಾಟಕ ಮಾಡೋನು, ಅದ್ರ ನಂತರ ಕೊನೆಗೆ ನಂಗೆ ಹಾಕೊಂಡು ನಂಗೆ ಬಡಿಯೋನು. ಸೊ ಇಟ್ ಇಸ್ ಫನ್. ಡಿಡ್ ಯು ಎವರ್ ಇಮ್ಯಾಜಿನ್ ನೀವು ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಈ ತರ WWF ರೆಸ್ಲಿಂಗ್ ಎಲ್ಲ ಮಾಡ್ತಿದ್ದಾಗ ಇವ್ರ ತರ ಫಿಲ್ಮ್ ಸ್ಟಾರ್ ಆಗ್ತಾರೆ? ನಾನು ಇಮ್ಯಾಜಿನ್ ಮಾಡಲಿಲ್ಲ. ಮತ್ತೆ ಚಿಕ್ಕದಿರುವಾಗ ಅವನು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಒಳ್ಳೆ ಆಕ್ಟಿವ್ ಆಗಿದ್ರು, ಒಳ್ಳೆ ಆಕ್ಟಿವ್ ಆಗಿದ್ರು. ಕಲ್ಚರಲ್ ಆಕ್ಟಿವಿಸ್ ಅಂದ್ರೆ ಯಾವುದು, ಡ್ರಾಮಾಟಿಕ್ಸ್ ಅಥವಾ ಡಿಬೇಟ್ ಎಸ್ಎ ಈ ತರ? ನಾಟ್ ಡಿಬೇಟ್, ಎಸ್ಎ ಅಂಡ್ ಆಲ್. ನಾನು ಕಲ್ತಿರುವಂತ ಸ್ಕೂಲ್ ಇದೆಯಲ್ಲ, ಮುಕುಂದ್ರಪ್ಪ ಹೈಯರ್ ಪ್ರೈಮರಿ ಸ್ಕೂಲ್, ಅಲ್ಲಿ ಪ್ರತಿ ವರ್ಷ ಪೌರಾಣಿಕ ನಾಟಕ ಮಾಡಿಸ್ತಾ ಇದ್ರು ನಮ್ಮ ಹತ್ರ ಎಲ್ಲ ಸ್ಟೂಡೆಂಟ್ಸ್ ಹತ್ರ. ಇಟ್ ಸ್ಟಾರ್ಟೆಡ್ ವಿತ್ ಮೈ ಸಿಸ್ಟರ್. ನನ್ನ ಅಕ್ಕ ಅದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಸೊ ಇಸ್ ಭರತನಾಟ್ಯಂ ಡ್ಯಾನ್ಸರ್. ನಾನು ಮೂರನೇ ಕ್ಲಾಸ್ ಇದ್ದಾಗ ಸೊ ರಶ್ಮಿತ್ ಇದ್ದು ತಮ್ಮ ಇದ್ದಾನೆ. ಸೊ ಚಿಕ್ಕ ಚಿಕ್ಕ ಪಾತ್ರ ಏನಾದ್ರು ಇದ್ರೆ, ಭೂಕೈಲಾಸ ಮಾಡ್ಬೇಕಾದ್ರೆ ಗಣಪತಿ ಪಾತ್ರ, ಸೊ ಅದಕ್ಕೆಲ್ಲ ಚಿಕ್ಕ ಚಿಕ್ಕವ್ರು ಬೇಕಲ್ವಾ. ಸೊ ಮೂರನೇ ಕ್ಲಾಸ್ ಇಂದ ಯಾರು, ರಶ್ಮಿತ್ ತಮ್ಮ. ಸೊ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದ್ ಬೆಳೀತಾ 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 ಸಿಕ್ಸ್ ಸೆವೆಂತ್ ಎಲ್ಲ ಬಂದಾಗ ವಿ ಯೂಸ್ಟ್ ಪ್ಲೇ ದ ಯುನೋ ಲೀಡ್ ಕ್ಯಾರೆಕ್ಟರ್ಸ್. ಓಕೆ. ಸೊ ಅಲ್ಲಿಂದ ಆಕ್ಚುಲಿ ಬೆಳೀತಾ ಹೋಯ್ತು. ಆಮೇಲೆ ನನ್ನ ತಾಯಿ ಮತ್ತೆ ನನ್ನ ಮಾವ ಎಲ್ಲೇ ಫ್ಯಾನ್ಸ್ ಡ್ರೆಸ್ ಆಗಲಿ ಉಡುಪಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅಂಟಿಲ್ 10th ಸ್ಟ್ಯಾಂಡರ್ಡ್ ಮೈ ಲೈಫ್ ವಾಸ್ ಯುನೋ ಕ್ಲಾಸಸ್ಗಿಂತ ಜಾಸ್ತಿ ಇದೆ ಈ ಕಲ್ಚರಲ್ ಆಕ್ಟಿವಿಟೀಸ್. ಓಕೆ. Your thoughts? ನಾನು ರಕ್ಷಿತ್ ಇದ್ದೆ ಫಸ್ಟ್ ಕಸಿನ್. ಓಕೆ. ಈಗ ಏನ್ ರಕ್ಷಿತ್ ಅನ್ನ ನೀವು ಒಬಿಡಿಯಂಟ್ ಅಂತ ಹೇಳ್ತಾ ಇದ್ರಿ, ಅದರ ಕರೆಕ್ಟ್ ಆಪೋಸಿಟ್ ಅನ್ನ ನಾನು ನೋಡಿದ್ದು. ಸೊ ನನ್ನ ಕಸಿನ್ ಇನ್ನೊಬ್ಬರು ಟಿಂಕು ಅಂತ, ನಾನು ಪುಟ್ಟು ಅಂತ, ಅವ್ರು ಚಿಂಟು ಅಂತ, ಸಿಸ್ಟರ್ಸ್ ತುಂಬಾ ಕಸಿನ್ಸ್ ಇದ್ದಾರೆ. ಸೊ ನಾವೆಲ್ಲ ಒಟ್ಟಾದ್ರೆ ಅವರನ್ನು ಹೆದರ್ಸ್ಲಿಕ್ಕೆ ನಾವು ಭೂತದ ಸ್ಟೋರಿನ ಹೇಳೋದು. ಪ್ರತಿ ಸಲ ಸ್ಟೋರಿ ಹೇಳ್ತಾ ಇದ್ವಿ, ಥ್ರಿಲ್ ಬರ್ತಾ ಇರಲಿಲ್ಲ. ಸೊ ರಕ್ಷಿತ್ ಹತ್ರ ಕೇಳಿದೆ, ಏನು ಯಾರು ಸಿಸ್ಟರ್ನವರು ಹೆದರ್ತಾನೆ ಇಲ್ಲ, ನಾವು ಏನೇನು ಭೂತದ ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೇವೆ ಅಂತ. ಅದಕ್ಕೆ ರಕ್ಷಿತ್ ಹೇಳಿದು, ಒಂದು ಐಡಿಯಾ ಮಾಡೋಣ, ಅಜ್ಜಿ ಮನೆ ಹತ್ರ ತುಂಬ ಫಾರೆಸ್ಟ್ ಟೈಪ್ ಏರಿಯಾ ಅದು. ಸೊ ಏನಾಯಿತು, ಇವರು ಹೇಳಿದರು ನಾವು ಒಂದು ಕೆಲಸ ಮಾಡುವ, ಗೆಜ್ಜೆದು ಸ್ಟೋರಿ ಟೈಪ್ ಇದು ಒಂದು ಭೂತ ಸ್ಟೋರಿ ಕ್ರಿಯೇಟ್ ಮಾಡುವ, ನಾನೊಂದು ಐಡಿಯಾ ಮಾಡ್ತೇನೆ, ಒಂದು ನಾಯಿ ನಮ್ಮದು ಇದೆಯಲ್ಲ ಅದಕ್ಕೆ ಹೋಗಿ ನಮ್ಮದು ಸಿಸ್ಟರ್ದು ಒಂದು ಗೆಜ್ಜೆ ಇದೆಯಲ್ಲ ಅದನ್ನು ಕಟ್ಟಿ ಬಿಡುವ ಅಂತ. ಅದು ರಾತ್ರಿ ಇಡೀ ಮನೆ ಸುತ್ತಿದೆ, ಅದಕ್ಕೆ ಹೇಳಿದರು ಅದು ಸುತ್ತಲಿಲ್ಲದ್ರೆ ಏನು ಮಾಡೋದು ಅಂತ. ಅದಕ್ಕೆ ಪುನಃ ಐಡಿಯಾ ಮಾಡಿದೆ, ಮೆಲ್ಲ ಮೆಲ್ಲ ಒಂದು ಕಿಟಕಿಯಿಂದ ಬಿಸ್ಕೆಟ್ ಬಿಸಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನನ್ನ ಸಿಸ್ಟರ್ನವರೆಲ್ಲ ನೋಡ್ತಾ ಇದ್ರೆ ಬಿಸ್ಕೆಟ್ ಆಗ್ತಾ ಇದ್ರೆ ಏನಾಗ್ತಾ ಇತ್ತು, ಅದು ಫುಲ್ ರಾತ್ರಿ ಒಂದು ಗಂಟೆ ಆಗುವಾಗ ಅದು ಸುತ್ತ ಇತ್ತು. ಸೊ ಗೆಜ್ಜೆ ಸೌಂಡ್ ಬರ್ತಾ ಇತ್ತು, ಆ ಗೆಜ್ಜೆ ಸೌಂಡ್ ಬರುವಾಗ ಆ ರಿಯಲ್ ಥ್ರಿಲ್ ಬರ್ತಾ ಇತ್ತು. ಸೊ ಅದರ ನಂತರ ನಾವು ಅಜ್ಜಿ ಮನೆ ಹೋಗೋದೇ ತುಂಬಾ ಕಡಿಮೆ ಆಗ್ತಾ ಇತ್ತು, ಅವರು ಹೆದರಿ ಬರ್ತಾ ಇರಲಿಲ್ಲ ಅಲ್ಲಿ ಏನೋ ಗೆಜ್ಜೆ ಸೌಂಡ್ ಬರ್ತಾ ಇದೆ, ಅಲ್ಲಿ ನಿಜವಾದ ಏನು ಭೂತ ಇದೆ ಅಂತ. ಸೊ ಇಂಥ ಎಲ್ಲ ತುಂಟಾಟಗಳನ್ನು ತುಂಬಾ ಮಾಡಿದ್ದೇವೆ. ಸೊ ಚಿಕ್ಕವರಿರ್ಬೇಕಾದ್ರೆ ನಾವು ಐ ಥಿಂಕ್ ವಿ ಆರ್ ದ ಬೆಸ್ಟ್ ಚೈಲ್ಡ್ಹುಡ್, ಯಾಕಂದ್ರೆ ನಾವು ಎಲ್ಲನೂ ಮಾಡಿದ್ವಿ. ಬೆಳಿಗ್ಗೆ ನಾವು ಗ್ರೌಂಡಿಗೆ ಹೋದ್ರೆ ಆಟ ಆಡೋಕೆ, ಸಂಜೆನೆ ಬರ್ತಾ ಇದ್ದೆ, ಊಟ ಮಧ್ಯಾಹ್ನ ಊಟ ಎಲ್ಲ ಏನೂ ಇಲ್ಲ, ಸಂಜೆ 6:00 ನಮ್ಗೆ ಗೊತ್ತು ಬಂದ್ಮೇಲೆ ಅಂತೂ ಬೈತಾರೆ ಮನೆಯಲ್ಲಿ ಅಂತ. ಸೊ ಮಧ್ಯಾಹ್ನ ಹೋಗಿ ಬಯಸ್ಕೊಳ್ಳೋ ಬದಲು ಸಂಜೆ ಟಿಶ್ಯೂಗೆ ಬಯಸ್ಕೊಳ್ಳೋಣ ಅಂತ. ನಿಮ್ಮ ಬಾಲ್ಯದ ಕನಸು ಏನಾಗಿತ್ತು? ಈಗ ಆಕ್ಟರ್ ಆಗಿದ್ದೀರಿ, ವಾಟ್ ವಾಸ್ ಚೈಲ್ಡ್ಹುಡ್ ಡ್ರೀಮ್ ಅಂತ ಒಂದಿರುತ್ತೆ, ನಾನು ಇದಾಗಬೇಕು ಅದಾಗಬೇಕು
ಒಳಗಡೆ ಒಂದು ಆಸೆ ಇತ್ತು. ನಾನು ಹೇಳಿದ್ನಲ್ಲ ಅಣ್ಣ ಆಕ್ಚುಲಿ ಶುರು ಮಾಡಿರೋದು ಪ್ರತಿ ವಾರ ವೀಕೆಂಡ್ಸ್ ಗೆ ಒಂದ್ ಎರಡು ಕ್ಯಾಸೆಟ್ಸ್ ವಿಡಿಯೋ ಕ್ಯಾಸೆಟ್. ಹೌದು, ಫ್ರೈಡೆ ಸಂಜೆ ಹೋಗ್ತೀವಿ. ಹೋಗ್ಬಿಟ್ಟು ಒಂದ್ ಮೂರ್ ನಾಲ್ಕು ವಿಡಿಯೋ ಪಾರ್ಲರ್ಸ್ ಇದೆ ಉಡುಪಿಯಲ್ಲಿ, ಅವಾಗ ಕ್ಯಾಸೆಟ್ ಪಾರ್ಲರ್ಸ್. ಆ ಮೂರು ಪಾರ್ಲರ್ಸ್ ಗೆ ಹೋಗಿ ಯಾವ್ದು ಬೆಸ್ಟ್ ಸಿನಿಮಾ ಅಂತ ಹುಡುಕ್ಬಿಟ್ಟು ತಂದು ಸ್ಯಾಟರ್ಡೆ ಒಂದು ಸಂಡೆಗೆ ಒಂದು ಎರಡು ಸಿನಿಮಾ ನೋಡ್ತಾ ಇದ್ವಿ. ಆಮೇಲೆ ಈ ಫಿಲ್ಮ್ ಫೇರ್ ಮ್ಯಾಗಝಿನ್ ಬರ್ತಾ ಇತ್ತಲ್ಲ, ಅದ್ರಲ್ಲಿ ಅಣ್ಣ ಪ್ರತಿ ಸಲ ತೋರಿಸ್ಬಿಟ್ಟು ಏನೋ ಬೇರೆ ಬೇರೆ ಪ್ರತಿ ಸಾಂಗಿಗೂ ಇವರು ಬೇರೆ ಮೂರು ಕಾಸ್ಟ್ಯೂಮ್ ಹಾಕೋತಾರೆ, ನಾಲ್ಕು ಕಾಸ್ಟ್ಯೂಮ್ ಹಾಕೋತಾರೆ. ಆಮೇಲೆ ಆ ಕಾಸ್ಟ್ಯೂಮ್ ವಾಪಸ್ ಕೊಡಲ್ಲ ಅವರು, ಅವ್ರು ಅವ್ರಿಗೆ ತಗೊಂಡೋಗ್ಬಿಡ್ತಾರೆ, ಮನೆ ತಗೊಂಡೋಗ್ಬಿಡ್ತಾರೆ ಅಂತ. ಹೌದಾ? ನಂಬೇಡ್ರಿ, ಹೋಗ್ತೀವಿ. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಮನೆ ತಗೊಂಡೋಗ್ಬೋದು ಹಂಗಿದ್ರೆ, ಅಂದ್ರೆ ಎಷ್ಟು ಏನ್ ಲೈಫ್ ಅಲ್ಲ ಇವ್ರದಲ್ಲ ಅಂತ. ಸೊ ಅಲ್ಲಿಂದಾನೆ ಆಕ್ಚುಲಿ ಒಂದ್ ಚಿಕ್ಕ ಆಸೆ ಶುರು ಆಗಿತ್ತು ನನಗೆ, ಹೀರೋ ಆಗ್ಬೇಕು, ಹೀರೋ ಆಗ್ಬೇಕು ಅಂತ. ಬಟ್ ಯಾವತ್ತು ಯಾರಿಗೂ ಹೇಳಕ್ ಹೋಗ್ತಿರ್ಲಿಲ್ಲ, ಯಾಕಂದ್ರೆ ನಂಗೆ ಮುಖದ ಮೇಲೆ ಆಗ್ಬಿಡ್ತಾರೋ ಅನ್ನೋ ಭಯ ಇಲ್ಲ. ಬಟ್ ಯಾರೇ ಅಂಕಲ್ ಮನೆಗೆ ಬಂದ್ರು ಬಂದು ಮೊದಲನೇ ಪ್ರಶ್ನೆ ವಾಟ್ ಯು ವಾಂಟ್ ಟು ಬಿ ಅಂತ ಕೇಳ್ತಾರೆ. ಐ ವಾಂಟ್ ಟು ಬಿ ಇಂಜಿನಿಯರ್ ಡಾಕ್ಟರ್ ತರ ಹೇಳ್ತೀವಲ್ಲ, ಆತರ ಏನ್ ಹೇಳ್ತಿದ್ರಿ ನೀವು? ಉಡುಪಿಯಲ್ಲಿ ನೀವು ಐ ಥಿಂಕ್ ಇಫ್ ಯು ಹ್ಯಾಡ್ ಯುವರ್ ಚೈಲ್ಡ್ಹುಡ್ ಇನ್ ಉಡುಪಿ, ನೀವು ಒಂದೇ ಇಂಜಿನಿಯರ್ ಅಂತ ಹೇಳ್ತೀರಾ, ಒಂದೇ ಡಾಕ್ಟರ್ ಅಂತ ಹೇಳ್ತೀರಾ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲ್ಲ, ಏನು ಹೇಳಲ್ಲ. ಹೌದು, ಇದು ಬಿಟ್ಟು ಬೇರೆ ಏನು ಹೇಳಿದ್ರು ನೀವು? ಓಕೆ, ಮೋಸ್ಟ್ಲಿ ಕಲಿಯಕ್ಕೆ ಹುಷಾರಿಲ್ಲ ಮೋಸ್ಟ್ಲಿ ಅನ್ನೋದೇ ಒಂದು ಸರಿಯಿಲ್ಲ ಇದು ಬಿಡುಗ. ಹೌದು, ಎಕ್ಸಾಕ್ಟ್ಲಿ. ಸೊ ಆಬ್ವಿಯಸ್ಲಿ ನಾನು ಡಾಕ್ಟರ್ ಆಗಕ್ಕಂತೂ ನಂಗೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಬಯಾಲಜಿಯಲ್ಲಿ ತುಂಬಾ ವೀಕ್ ನಾನು. ಸೊ ಯಾವತ್ತು ಇಂಜಿನಿಯರ್ ಆಗಬೇಕಂತಾನೆ ಇದ್ದದ್ದು, ಯಾರು ಕೇಳಿದ್ರು ಇಂಜಿನಿಯರ್ ಇಂಜಿನಿಯರ್ ಅಂತಾನೇ ಇತ್ತು. ಬಟ್ ಮನ್ಸು ಒಳಗಡೆ ಒಂದು ಸಿನಿಮಾ ಇಂಡಸ್ಟ್ರಿಯಲ್ ಆಕ್ಟಿಂಗ್ ಟ್ರೈ ಮಾಡಬೇಕು ಅನ್ನೋದು ಆಸೆ ಇತ್ತು. ರೈಟ್ ರೀ, ಓಕೆ. ಈ ಒಂದು ಮಾತು ಹೇಳಿದ್ರಿ ಯಾವಾಗಲೇ ಅಮ್ಮ, ನಾವೆಲ್ಲ ನಮ್ಗೆ ಇದೇ ಸ್ಕೂಲ್ ಬೇಕು ಅಂತ ಆಟ ಆಡ್ತಿದೀವಿ, ಒಳ್ಳೆ ಸ್ಕೂಲ್ ಅಂತ. ನನಗೆ ಇದೇ ಟೀಚರ್ ಬೇಕು, ಬಹಳ ಚೆನ್ನಾಗಿದ್ದಾರೆ ನೋಡಕ್ಕೆ ಅಂತ ಆಟ ಮಾಡಿದ್ವಿ. ವಾಟ್ ಇಸ್ ದ ಸ್ಟೋರಿ ಅಂದ್ರೆ, ಅಣ್ಣ ಮತ್ತು ಅಕ್ಕನಿಗೆ ಬೇರೆ, ಇವರು ಕಮಲಿನ್ ಟೀಚರ್, ಇವನಿಗೆ ಒಂದು ಡೆಸ್ಟ್ ಟೀಚರ್ ಅಂತ ಅವರು ಕ್ರಿಶ್ಚಿಯನ್ ಟೀಚರ್ ಇದ್ರು. ಅವ್ರು ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ಇದ್ರು, ಒಂದು ಕೈಯಲ್ಲಿ ಬೆತ್ತ ಹಿಡಿದುಕೊಂಡೇ ತಿರುಗ್ತಾ ಇದ್ರು. ಇವನನ್ನು ಅವರ ಕ್ಲಾಸ್ಗೆ ಹಾಕಿದ್ರು. ಅವಾಗ ಇವನು ತುಂಬಾ ಹಠ ಮಾಡ್ದ, ನಾನು ಸ್ಕೂಲ್ಗೆ ಹೋಗುದಿಲ್ಲ, ನನಗೆ ಚಂದದ ಟೀಚರೇ ಬೇಕು. ಹೆಸರು ಹೇಳಲಿಕ್ಕೆ ಅಷ್ಟು ಗೊತ್ತಾಗುದಿಲ್ಲ ಅವನಿಗೆ, ನನಗೆ ಅವರು ಚಂದ ಇದ್ದಾರೆ ಅದೇ ಟೀಚರ್ ಬೇಕು ಅಣ್ಣ ಅಕ್ಕನಿಗೆ. ಮತ್ತೆ ಒಂದು ವಾರದಲ್ಲಿ ಇದೇ ರೀತಿ ಆಯ್ತು, ಮತ್ತೆ ಜ್ವರ ಬರಲಿಕ್ಕೆ ಶುರು ಆಯ್ತು. ಕಡೆಗೆ ಮತ್ತೆ ಅವರೇ ಮಾತಾಡಿ ಎಲ್ಲ ಮತ್ತೆ ಕಮಲಿನ ಟೀಚರ್ನ ಕ್ಲಾಸ್ಗೆ ಹಾಕೊಂಡು. ರೈಟ್, ಇವ್ರು ಇಷ್ಟಪಟ್ಟಂತ ಚಂದದ ಟೀಚರು, ಇವ್ರನ್ನ ಇಷ್ಟಪಡೋ ಟೀಚರ್ಸ್ ಎಲ್ಲರೂ ಮಾತಾಡಿದಾರೆ ಹೋಲ್ಸೇಲ್ ಆಗಿ ನೋಡಿ. ರಕ್ಷಿತ್ ಗೊತ್ತಾಯ್ತಾ ಯಾರು ಅಂತ? ಹಾಯ್ ರಕ್ಷಿತ್, ಹೇಗಿದ್ದೀಯಮ್ಮ? ಹೇಗಿದ್ದೀಯ ಮಗ? ಫಸ್ಟ್ ಪ್ರೈಮರಿ ಸ್ಕೂಲ್ ಅಲ್ಲಿ ಮೀಟ್ ಆದಾಗ ಅವನು ಆತರ ಇದ್ದ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಕ್ಲಾಸ್ಗೆ ಬರುವಾಗಲೇ ರೋಜ್ ಇಟ್ಕೊಂಡು ಬರ್ತಾ ಇದ್ದೆ ನಿನ್ನ ಟೀಚರಿಗೆ, ಬಹಳ ಪ್ರೀತಿ ಡೋರ ಟೀಚರ್ ಹೇಳಿದ್ರೆ. ಕ್ಲಾಸಲ್ಲಿ ಪೋಕರಿ ಕೂಡ ಮಾಡ್ತಾ ಇದ್ದೆ ಕೆಲವು ಸಲ, ಗಲಾಟೆ ಮಾಡಿದ ಕೂಡಲೇ ಮತ್ತೆ ಸ್ವಲ್ಪ ಬೈದ ಕೂಡಲೇ ಕೂಡಲೇ ಅಲ್ಲಿ ಸೈಲೆಂಟ್ ಆಗೋದು. ಟೀಚರ್ ಟೀಚರ್ ಸಾರಿ ಸಾರಿ ಟೀಚರ್, ಇನ್ನು ನಾನು ಮಾಡುವುದಿಲ್ಲ ಟೀಚರ್ ಹಾಗೆ. ಫ್ಯಾನ್ಸಿ ಡ್ರೆಸ್ ಹಾಕೋದು ಹೇಳಿದರೆ ಅವನಿಗೆ ಬಹಳ ಖುಷಿ. ಮತ್ತೆ ಡ್ಯಾನ್ಸ್ ಮಾಡೋದು, ಪ್ರತಿಯೊಂದು ವಿಷಯಕ್ಕೆ ಮ್ಯೂಸಿಕ್ ಬಂದ ಕೂಡಲೇ ಡ್ಯಾನ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಆಯಿತು. ನಿನ್ನ ಕಡೆಯ ದಿವಸಗಳಲ್ಲಿ ಮೂರು ದಿವಸ ಇರುವಾಗ ಶಾಲೆಯಲ್ಲಿ ನೀನ್ ಏನ್ ಮಾಡಿದ್ದಿ? ನಾನು ಶಾಲೆಯಲ್ಲಿ ಆಡಬೇಡಿ ಹೋಳಿ ಅಂತ ಹೇಳಿದೆ. ಶಾಲೆಯಲ್ಲಿ ಆಡ್ಲಿಲ್ಲ, ಇಲ್ಲ ಟೀಚರ್ ನಾವು ಆಡುದಿಲ್ಲ ಅಂತ ಹೇಳಿದೆ. ಆದ್ರೆ ಅಲ್ಲಿ ರಾಜಾಂಗಣದ ಅತ್ಲಾಗೆ ತುದಿಗೆ ಹೋಗಿ ಹೋಗುವ ಜನರ ಮೇಲೆಲ್ಲ ನೀನು ಹೋಳಿ ಬೀಸಾಡಿದ. ಏನಾಯ್ತು? ಎಲ್ಲರೂ ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಿದ್ರು, ರಕ್ಷಿತ್ ಇಸ್ ಪ್ಲೇಯಿಂಗ್ ಟೀಚರ್ ದರ್ ದೇಸ್ ಆನ್ ಹೋಳಿ ಹಿ ಇಸ್ ಪ್ಲೇಯಿಂಗ್ ಇದೆ. ನಾನು ಹೇಳಿ ಕಳ್ಸಿದ್ರೆ ನೀನು ಓಡಿ ಹೋಗಿದ್ದಿ ಮನೆಗೆ. ಅಲ್ಲಿ ಕ್ಯಾಂಪ್ ಫೈರ್ ಮಾಡಬೇಕು, ಕ್ಯಾಂಪ್ ಫೈರ್ ಅಲ್ಲಿ ಮ್ಯಾಗಿ ಮಾಡಬೇಕು, ಒಂದು ರಾತ್ರಿ ಅಲ್ಲೇ ಕಾಡಲ್ಲಿ ನಾವು ಮಾತ್ರ ಇರಬೇಕು ಅಂತೇಳಿ ಭಯಂಕರ ಇಂಟ್ರೆಸ್ಟ್ ಬಂತು. ನಮ್ಮ ರಕ್ಷಿತ್ ಅವರಿಗೆ ಆ ಟೈಮಲ್ಲಿ ಭೂತ ದೆವ್ವ ಸ್ವಲ್ಪ ಬಿಲೀಫು ಜಾಸ್ತಿ, ತುಂಬ ಭಯನೂ ಇತ್ತು ಅಂಥೇಳಿ ಅವನ್ ಎರಡು ಮೂರು ಕತೆ ಸ್ಟಾರ್ಟ್ ಮಾಡಿದ್ದ. ನಮ್ಮ ಸೌಂಡ್ ಕಮ್ಮಿ ಆಯಿತು, ಕಾಡಿದ್ದು ರಾತ್ರಿ ಸೌಂಡ್ ಸ್ಟಾರ್ಟ್ ಆಯಿತು, ಎಲ್ಲೋ ದೂರದಲ್ಲಿ ಒಂದು ಫಾಕ್ ಸೌಂಡ್ ಮಾಡ್ತು, ನಮ್ದೆಲ್ಲ ಟೈರ್ ಪಂಚರ್, ಒಬ್ಬೊಬ್ಬರು ಮುತ್ತ ಮುಖ ನೋಡಿಕೊಂಡು ಇಮ್ಮಿಡಿಯೇಟ್ಲಿ ಮಿಕ್ಕಿದ ಕ್ಯಾಂಪಿಂಗ್ ನಮ್ಮ ಮನೆಯಲ್ಲಿ ಅಂಕಲ್ ಆಂಟಿ ಜೊತೆ ಆಯಿತು. ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ದಟ್ ಇಸ್ ಅವ್ರೆ, ಅದಕ್ಕೆ ಬೇಸ್ಮೆಂಟ್ ಹಾಕಿರೋದು ಎಲ್ಲ ಅವರೇ. ಮಂಜುನಾಥ್ ಅಂತ ಲಾಸ್ಟ್ ಮಾತಾಡಿದ್ರಲ್ಲ, ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಏಳನೇ ಕ್ಲಾಸ್ ವರ್ಗು ನಾವು ಅಂದ್ರೆ ಅವ್ನ್ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಒಂದ್ ದಿವಸ ನಾನು ಹೋಗಲ್ಲ ಆ ದಿವಸ. ಆತರ ಇಬ್ರು ಜೊತೆಗೆ ಬೆಳೆದಿರೋದು, ಯಾವ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದ್ರು ನಾವು ಜೊತೆಗೆ ಮಾಡ್ತಾ ಇದ್ವಿ. ಆಮೇಲೆ ನಾವೇ ಸ್ಕಿಟ್ ಬರ್ದು ಪ್ಲೇಸ್ ನಾವೇ ಬರ್ದು ಯುನೋ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಈ ರೈಮ್ಸ್ ನೆಲ್ಲ ಮಿಕ್ಸ್ ಮಾಡಿ ನೀವ್ ಹಾಡ್ತಾ ಇದ್ದು ನಿಮ್ಮ ಅಣ್ಣನ? ವಾಟ್ ಇಸ್ ದಟ್? ಇಲ್ಲ ನಾನೇ ಏನಂತ ನನ್ಗೆ ನಾಲ್ಕು ಲೈನ್ಕಿಂತ ಜಾಸ್ತಿ ಯಾವ್ದು ಗೊತ್ತಿಲ್ಲ.
ಯಾವುದೇ ಸಾಂಗ್ ಆಗ್ಲಿ, ನರ್ಸರಿ ರೈಮ್ಸ್ ಆಗ್ಲಿ ಅಥವಾ ಇನ್ನೊಂದು ಆಗ್ಲಿ, ಅದ ನಾಲ್ಕು ಲೈನ್ ಹಾಡೋದು ಸಾಂಗ್ ಶಿಫ್ಟ್ ಆಗುತ್ತೆ. Super star, twinkle, twinkle, little star, Rakshit is my pet star. ಚಂದವಾಗಿದ್ದಾರೆ ಟೀಚರು, ನಾನು ಅವ್ರ ಕ್ಲಾಸಲ್ಲಿ ಸೇರ್ಬೇಕು ಅಂತ ಹಠ ಮಾಡದಂತೆ. ನನ್ಗೆ ಗೊತ್ತಿರ್ಲಿಲ್ಲ ಅವನು ಹಾಗೆ ಹೇಳಿದ್ದಾನೆ ಅಂತ. ಅಂತೂ ನನಗೆ ಅದೇ ಟೀಚರ್ ಬೇಕು, ನಾನು ಆ ಕ್ಲಾಸ್ಗೆ ಹೋಗ್ತೇನೆ ಅಂತ 8 ದಿನ ಜ್ವರದಲ್ಲಿ ಮಲ್ಕೊಂಡು, ಆಮೇಲೆ ಅವರ ಅಮ್ಮ ಬಂದು ನನ್ನ ಹತ್ರ ಕೇಳಿದ್ರು, ದಯವಿಟ್ಟು ನನ್ನ ಮಗನನ್ನೇ ನಿಮ್ಮ ಕ್ಲಾಸ್ಗೆ ಹಾಕೊಳ್ಳಿ ಅಂತ. ಅವನು ಆಲ್ರೆಡಿ ಇನ್ನೊಬ್ಬರು ಟೀಚರ್ ಕ್ಲಾಸಲ್ಲಿ ಇದ್ದ, ಕಡೆಗೆ ಹೋಗಿ ಅವ್ರ ಹತ್ರ ಕೇಳಿದ್ರು, ಅವ್ರಿಗೊಂದು ಸ್ವಲ್ಪ ಬೇಸರ ಆಯ್ತು. ಅಂತೂ ನನ್ನ ಕ್ಲಾಸ್ಗೆ ಬಂದ. ಓಕೆ, ಈಗ ವಿಟಿಲಿ ಒಬ್ರು ನಕ್ಕದ್ರಲ್ಲ ಸರ್, ಮೊದಲು ಅವರು ಯಾವ ಟೀಚರ್ ಏನ್ ಸಬ್ಜೆಕ್ಟ್ ತೋರ್ತಾರೆ ಸರ್? ಅವ್ರು ಕಲ್ಯಾಣಿ ಮ್ಯಾಮ್ ಅಂತ. ಅಲ್ಲ ನಾವ್ ಇರ್ಬೇಕು ಸರ್, ನೀವ್ ನಿಮ್ಮ ಮಕ್ಕಳು ಆ ಕತೆ ಎಲ್ಲ ಹೇಳಿದ್ ಬೇಸ್ ಸರ್, ಸುಮ್ಮನೆ ಟೀಚರ್ನ ಕರೆದ್ರು ನಡೆಸ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು, ಸೋ ಸ್ಪೋರ್ಟಿವ್ ಮ್ಯಾಮ್, ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ಈ ನಮ್ಮ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ದೊಡ್ಡ ಸೂಪರ್ ಸ್ಟಾರ್, ಆದರೆ ಸಿಂಪಲ್ ಆಗಿ ನಾನು ಕಂಡಂತೆ ಅಲಾಂಗ್ ವಿತ್ ಮಲ್ಟಿ ಫ್ಯಾಸಿಲಿಟೆಡ್ ಮಲ್ಟಿ ಟ್ಯಾಲೆಂಟೆಡ್ ತುಳುನಾಡಿದ ಹೆಮ್ಮೆಯ ವೀರ ಪುತ್ರ. ಹ್ಯಾಂಡ್ ರೈಟಿಂಗ್ಗೋಸ್ಕರ ಈ ಕೈಗೆ ನಾನು ಸಲ ಹೊಡೆದಿದ್ದೇನೆ, ಅದು ಕೂಡ ಸ್ಕೇಲ್ ಇಟ್ಟು. ಈಗ ಹೊಡೆದ್ರೆ ನಾನು ಜೈಲಿಗೆ ಹೋಗ್ಬೇಕಾದಿತ್ತು. ತಾಯಿ ಹತ್ರ ಹೇಳ್ತಿದ್ದಂತೆ, ನಾನು ಡಾಕ್ಟರ್ ಆಗ್ತೇನೆ, ಡಾಕ್ಟರ್ಗೆ ಅದೇ ಹ್ಯಾಂಡ್ ರೈಟಿಂಗ್ ಇರಬೇಕಂತ. ಆಗಲೇ ಹಾಗಾದ್ರೆ ಎಣಿಸ್ಕೊಳ್ಳೋನು ಎಷ್ಟು ಬ್ರಿಲಿಯಂಟ್ ಇದ್ದಿರ್ಬೋದು ಅಂತೇಳಿ. ಸೊ ವಿ ಆರ್ ಪ್ರೌಡ್ ಆಫ್ ಯು ಮ್ಯಾನ್. ಇದೇ ರೀತಿ ಹೇರ್ ಸ್ಟೈಲ್ 7th 6th ಇದ್ದಾದರೆ ಐ ವುಡ್ ಹ್ಯಾವ್ ಕಟ್ ದ ಹ್ಯಾರ್ ಫಾರ್ ದ್ಯಾಟ್ ಐ ವಾಸ್ ನೋಟ್ ಯು. ಆಗ ಹೇಳ್ತಿದ್ರು ನನಗೆ ಸ್ವಲ್ಪ ಹೆದರ್ತಿದ್ರು, ಈಗ ಮಾತ್ರ ನನಗೆ ಹೆದರಿಸ್ತಾನಂತ. ತುಂಬ ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ವೆಸ್ಟರ್ನ್ ಈಸ್ಟರ್ನ್ ಬೋತ್ ಡಾನ್ಸ್ ಹಿ ವಾಸ್ ಎಕ್ಸಲೆಂಟ್. ಮತ್ತು ಫ್ಯಾನ್ಸಿ ಡ್ರೆಸ್ ಎಲ್ಲ ಅವನು 7th ಸ್ಟ್ಯಾಂಡರ್ಡಲ್ಲಿ ಚಕ್ಕನ್ ಅವರು, ಐ ಮೀನ್ ತೃತೀಯ ಲಿಂಗಿಗಳು ಹೇಳ್ತಾರಲ್ಲ ಅವರದನ್ನು, ಆ ಉದ್ದ ಜಡೆ ಬಿಟ್ಟು ತಾಯಿ ಡ್ರೆಸ್ ಮಾಡಿದ ಅಂತೇಳಿ ಫಸ್ಟ್ ಕ್ಲಾಸ್ ಮಾಡಿದ ಅಂದರೆ ಆಗಲೇ ಎಣಿಸಿದೆ ನಾನು ಈ ಫೀಲ್ಡಲ್ಲಿ ಅವನು ತುಂಬ ಮುಂದೆ ಹೋಗ್ತಾನೆ ಅಂತೇಳಿ. ಅದೇ ರೀತಿ ಇಂಟೆಲಿಜೆಂಟ್ ಕೂಡ ಇದ್ದ, ತುಂಬ 100 ಅಲ್ಲಿ 100 ಮ್ಯಾಥ್ಸ್ ಯಾವತ್ತು, ಮತ್ತು ಸೋಷಿಯಲ್ ಸ್ಟಡೀಸ್ ಸ್ವಲ್ಪ ಬೋರಿಂಗ್ ಅವನಿಗೆ. ಆದ್ದರಿಂದ ಇವತ್ತಿನ ದಿನಕ್ಕೆ ಒಂದು ಈ ಲೆವೆಲ್ಗೆ ಬರ್ತಾನೆ, ಒಂದು ದೊಡ್ಡ ಯೂತ್ ಐಕಾನ್ ಆಗ್ತಾ ಅಂತ ನಾವು ಕನ್ಸಲ್ಲಿ ಎಣಿಸಿರಲಿಲ್ಲ. ಓಕೆ, ಅವನು ಯು ಕೆ ಜಿಯಲ್ಲಿ ಇರುವಾಗ ಸ್ಕೂಲ್ಡಿಗೆ ಡ್ಯಾನ್ಸ್ಗೆ ಸೇರ್ಲಿಕ್ಕೆ ಹೇಳಿದರೆ ನಾನೆಲ್ಲ ಡ್ಯಾನ್ಸ್ ಮಾಡೋದಿಲ್ಲ ಮೇಡಮ್, ಯಾಕೆ ಅದು ನನ್ನ ಅಕ್ಕ ಎಲ್ಲ ಮಾಡಿದ್ದಾಳೆ, ಅದೆಲ್ಲ ಹೆಣ್ಣುಮಕ್ಳು ಮಾಡುವ ಡ್ಯಾನ್ಸು. ಅದೇ 7th ಸ್ಟ್ಯಾಂಡರ್ಡ್ಗೆ ಹೋಗುವಾಗ ಡ್ಯಾನ್ಸಲ್ಲಿ ತುಂಬ, ಅದರ ಮುಂಚೆನೇ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ. ನಿಜವಾಗಿ ಅವನು ಒಳ್ಳೆಯ ಬ್ರಿಲಿಯಂಟ್ ಸ್ಟೂಡೆಂಟು, ಅದಕ್ಕಿಂತ ತುಂಬ ಒಬೀಡಿಯಂಟ್ ಸಹ ಅವನು. ಅವರ ಪೇರೆಂಟ್ಸ್ ಮಾತ್ರ ತುಂಬ, ಅವ್ರ 3 ಜನ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ನಾವು ನಿಜವಾಗಿ ಅವನು ಈ ಫೀಲ್ಡಿಗೆ ಬರ್ತಾನೆ ಅಂತ ಆಲೋಚನೆ ಮಾಡಲೇ ಇಲ್ಲ, ಏನೋ ದೊಡ್ಡ ಇಂಜಿನಿಯರ್ ಆಗ್ತಾನೆ ಹಾಗೆ ಅಂತೇಳಿ. ಆದರೆ ಅದಕ್ಕಿಂತ ದೊಡ್ಡದು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾವು ಮಾಡಬೇಕು. ಯಾರಕ್ಕೋಸ್ಕರ ನಾವು ಬದುಕುದಲ್ಲ, ನಮಗಾಗಿ ನಾವು ಬದುಕಬೇಕು. ಅದರಲ್ಲೂ ನೀನು 10 ಜನಕ್ಕೆ ಸಂತೋಷ ಕೊಡುವಂಥ ಫೀಲ್ಡನ್ನೇ ತಗೊಂಡಿದ್ದಿ, ಇದು ನಿಜವಾಗಿ ಗಾಡ್ ಗಿಫ್ಟ್ ಮಗ. ನೀನು ಇನ್ನೂ ಸಹ ಉಂಟಲ್ಲ 100+ ಸಿನಿಮಾಗಳು ನೀನು ಮಾಡಿ, ಬರೀ ಇಲ್ಲಿ ಕನ್ನಡ ನಾಡಿಗೆ ಅಲ್ಲ, ತುಳುನಾಡಿಗೆ ಅಲ್ಲ, ಇಡೀ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು. ನೀನು ಅಂಥವನ್ನ ಆಗ್ತಿ ಅಂತೇಳಿ ನಾ ಆಸೆ ಪಡ್ತಾ ಇದ್ದೆ ನಿಮಗೆ, ನಮ್ಮ ಮನಸ್ಫೂರ್ತಿ ಆಶೀರ್ವಾದಗಳು. ನಮಗೆ ಪ್ರತಿಯೊಂದು ಎಪಿಸೋಡ್ ಟೀಚರ್ಸ್ ಬರ್ತಾರೆ, ನಿಮ್ ತರ ಒಂದು ಡೈನಮಿಕ್ ಎಂಟ್ರಿ ಯಾರು ಕೊಡ್ಲಿಲ್ಲ, ಆತರ ಡೈನಮಿಕ್ ಒಂದು ಲಾಸ್ಟ್ ಟೈಮ್ ಮಾಡಿ ಎಕ್ಸಿಟ್ ಕೊಡ್. ಕುಂದಕ ಪಾಸ್ ಸ್ಕೂಲ್, ಅಕಾಡೆಮಿ ಸ್ಕೂಲ್ ಇಟ್ ಇಸ್. ಅದೇ ತರ ನೀವು ಒಂದು ಎಕ್ಸಿಟ್ ಮಾಡ್ಬೇಕಾದ್ರೆ ಒಂದು ಡೈನಮಿಕ್ ಎಕ್ಸಿಟ್ ಕೊಡ್ಬೇಕು. ಈಗ ರೆಡಿ, ಕೇ ವಿ ಗೋ. 1 ನಿಮಿಷ, ನಾನು ಸ್ವಲ್ಪ ದೂರ ಇರ್ತೀನಿ, ನೀವು ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬನ್ನಿ ಬನ್ನಿ ಬನ್ನಿ, ಸೋ ಸ್ವೀಟ್ ಆಫ್ ಯು. ಅವರು ನಾಟಕ ಮಾಡುವಾಗ ಭೂತಗಳು ಪ್ರೇತಗಳು ನಗಾಡೋದಾದ್ರೆ ಅದು ನನ್ನ ಇದು. ನೀವ ಆದರೆ ಭೂತಗಳ ಆಡಿಯೋ ವಿಡಿಯೋ ಮ್ಯಾಚ್ ಆಗಲ್ಲ, ಟ್ರೈ ಮಾಡ್ತೀನಿ. ನೋಡಿ ಇನ್ನು ಒನ್ಸ್ ಮೋರ್ ಅಂತ ಇದಾರ. ಥ್ಯಾಂಕ್ ಯು ಸೋ ಮಚ್, ದಟ್ ವಾಸ್ ಸೋ ಸ್ವೀಟ್. ಕಿರಿಕ್ ಬಾಟಿ ಅವ್ರು ಮಾತ್ರ ಅಲ್ಲ, ನಾವು ಕಿರಿಕ್ ಬಾಟಿನೇ ಅಷ್ಟೇ. ಬನ್ನಿ,
ರೈಟ್. ನೀವೆಲ್ಲ ನಾವೆಲ್ಲ ಕಿರಿಕ್ ಪಾರ್ಟಿ ನೋಡಿದ್ದು ಒಂದು 2.5-3 hours ಫಿಲ್ಮ್ ಆಗಿ, ಆ 4 ವರ್ಷದ ಆ ಕಿರಿಕ್ ಪಾರ್ಟಿ ರಿಹರ್ಸಲ್ಸ್ ಎಲ್ಲಿ ನಡೀತು, ಏನಾಯ್ತು ನೋಡಿ. ಹಲೋ ರಕ್ಷಿತ್. ಹಲೋ ರಕ್ಷಿತ್, ಹೇಗಿದ್ಯಾ? ನಾನು ನಿಮಗೆ 3rd year ಮೈಕ್ರೋವೇವ್ ಕಮ್ಯುನಿಕೇಷನ್ ಕ್ಲಾಸ್ ತಗೊಂಡಿದ್ದೆ. ಐ ರಿಮೆಂಬರ್ 4th semester ನಿನಗೆ ಒಂದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ. ನೀನು 5th year 25,000 ಖರ್ಚು ಮಾಡಿ ನಿನ್ನ ಜೊತೆಗೆ ನಿನ್ನ ಫ್ರೆಂಡ್ಸ್ಗೂ ನಿನ್ನ ಎಕ್ಸ್ಪೆಂಡಿಚರಲ್ಲಿ ಹುಲಿವೇಷ ಹಾಕಿಸಿ ಇಡೀ ಕ್ಯಾಂಪಸ್ಸಲ್ಲಿ ಮೊಸರು ಕುಡಿಕೆಯ ಒಂದು ಕಳೆಯನ್ನು ತಂದಿದ್ದೆ. ಅದು ನನಗೆ ಇನ್ನೂ ಜ್ಞಾಪಕ ಇದೆ. ಕಿರಿಕ್ ಪಾರ್ಟಿಯಲ್ಲಿ ಒಂದು ಟನೆಲ್ ಯೂಸ್ ಮಾಡಿದ್ಯಾ? ಅದು ಹಾಸ್ಟೆಲ್ ಇದ್ದಾಗ ಅಲ್ಲಿರೋ ಒಂದು ಟನೆಲ್ನ ನೆನಪಿಸ್ತಾ ಇದೆ. ಅದು ಜೆಂಟ್ಸ್ ಹಾಸ್ಟೆಲ್ನಿಂದ ಲೇಡೀಸ್ ಹಾಸ್ಟೆಲ್ ತನಕ ಬರುತ್ತೆ, ಅದೇ ಟನೆಲ್ನ ನೀನು ಮೂವಿಯಲ್ಲಿ ಯೂಸ್ ಮಾಡಿದ್ಯಾ. ಸೊ ನಿನ್ನ ಸಕ್ಸಸ್ಗೆ ನಮಗೆ ಭಾಳ ಖುಷಿಯಾಗಿದೆ. ಆಲ್ ದಿ ಬೆಸ್ಟ್. ತುಂಬ ಸ್ಪಷ್ಟವಾಗಿ ಈ ವಿಡಿಯೋಸಲ್ಲಿ ಏನು ಗೊತ್ತಾಗ್ತಿದೆ ರಕ್ಷಿತ್ ನೋಡಿ, ಆ ಹುಲಿವೇಷ ನೀವು ಅನುಭವಿಸಿದ್ದು, ಚಿಕ್ಕಂದಲ್ಲಿ ನೋಡಿದಿರಿ, ಎಂಜಾಯ್ ಮಾಡಿದಿರಿ, ಮತ್ತೆ ಕಾಲೇಜಲ್ಲಿ ಟ್ರೈ ಮಾಡಿದಿರಿ, ಅದೇ ಥರ ಕಾಲೇಜಲ್ಲಿ ಏನೋ ಟನಲ್ ನೋಡಿದಿರಿ ನೀವು. ನಿಮ್ಮ ಸ್ವಂತ ಅನುಭವಗಳಿಂದ ಚಿತ್ರಗಳು ಮಾಡ್ತಿರೋದನ್ನ ದೊಡ್ಡ ರೀತಿಯಲ್ಲಿ ಕ್ಲಿಕ್ ಆಗ್ತಿದೆ ಅನ್ಸುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಏನಾಗ್ತದೆ, ಎಲ್ಲೋ ಕಡೆ ಹೊಸಬರು ಬಂದಾಗ ಯಾವುದೋ ಒಂದು ಫಾಲ್ ಸ್ಟೋರಿ ಅಥವಾ ಅವ್ರಿಗೆ ಅನುಭವನೇ ಇಲ್ಲದೇ ಇರೋ ಒಂದು ಕಥೆನ ತಗೊಂಡು ಒಂದು ಫಾಲ್ಸ್ ಆಗಿ ಮಾಡ್ತಾರೇನೋ, ನಿಮ್ಮ ಪ್ರಾಬ್ಲಮ್ ನಿಮ್ಮ ಸಕ್ಸಸ್ ಅದು ಕೂಡ ಒಂದು ದೊಡ್ಡ ರೀಸನ್ ಆಗಿರ್ಬೋದು ಅನಿಸ್ತದೆ ಇದನ್ನೆಲ್ಲ ನೋಡಿದಾಗ ನನಗೆ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಅದನ್ನೇ ರೀಕ್ರಿಯೇಟ್ ಮಾಡಿರೋದು. ಚಿಕ್ಕನಿಂದ ಏನೆಲ್ಲ ನೋಡಿದ್ದೀನಿ ಅಲ್ಲ, ಕಲ್ಚರ್ ಆಗಲಿ ಸಿನಿಮಾಗಳಾಗಲಿ ಏನೆಲ್ಲ ನೋಡಿದ್ದೀನಿ ಅದನ್ನೇ ನಾನು ಸಿನಿಮಾಗಳಲ್ಲೂ ರೀಕ್ರಿಯೇಟ್ ಮಾಡಿರೋದು. ರೈಟ್. ಉಳಿದವರು ಕಂಡಂತಲ್ಲಂತೂ ಮೋರ್ ಆಫ್ ಯುನೋ ತುಳುನಾಡಿನ ಕಲ್ಚರ್ ಏನಿದೆ ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೆ. ಕಿರಿಕ್ ಪಾರ್ಟಿಯಲ್ಲಿ ನನ್ನ 4 ವರ್ಷದ ಅನುಭವ ಏನಿದೆ ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೆ. ಅವ್ರು ಹೇಳಿದ್ರಲ್ಲ ಜೆಂಟ್ಸ್ ಹಾಸ್ಟೆಲ್ ಇಂದ ಲೇಡೀಸ್ ಹಾಸ್ಟೆಲ್ ವರೆಗೂ ಒಂದು ಟನಲ್ ಇದೆ ಅಂತ. ಆ ಟನಲ್ನ ಆಕ್ಚುಲಿ ನಾವು ಯೂಸ್ ಮಾಡಿಕೊಂಡು ನಾವು ನೋಡಿದ್ವಿ ಯಾವತ್ತೋ ಒಮ್ಮೆ, ಏನಂತಂದ್ರೆ ನೀರು ಹೋಗಕ್ಕೆ ಇರುವಂತಹ ಒಂದು ಟನಲ್ ಅದು ಆಕ್ಚುಲಿ. ಅಂದ್ರೆ ಅದ್ ಬಿಟ್ರೆ ಲೇಡೀಸ್ ಹಾಸ್ಟೆಲ್ಗೆ ಬೇರೆ ಯಾವುದು ಎಂಟ್ರಿನೂ ಇಲ್ಲ, ಅಂದ್ರೆ ಹುಡುಗರಿಗೆ ಅಂತ ಒಳಗೆ ಬಿಡಲ್ಲ. ಇದೊಂದು ನಾವು ನೋಡ್ಬಿಟ್ಟು ಯಾವತ್ತೋ ನೆನಪಲ್ಲಿ ತಲೆಯಲ್ಲಿ ಇಟ್ಕೊಂಡಿದ್ವಿ. ಒಂದ್ಸಲ ಹೋಲಿ ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ನೈಟ್ ಇನ್ನೂ ಲೇಡೀಸ್ ಹಾಸ್ಟೆಲ್ಲಿ ಪಾರ್ಟಿ ನಡೀತಿದೆ ಅನ್ನೋದು ಗೊತ್ತಾಯ್ತು. ನಮ್ ಕಡೆ ಏನು ಪಾರ್ಟಿ ನಡೀತಿಲ್ವಲ್ಲ, ನಾವು ಅಟ್ಲೀಸ್ಟ್ ಹೋಗಿ ಜಾಯ್ನ್ ಆಗೋಣ ಅಂತ. ಬಟ್ ಒಳಗ್ ಬಿಡಲ್ಲ ಆಬ್ವಿಯಸ್ಲಿ. ಸೊ ಆ ಟನಲ್ ಅಲ್ಲಿ ಆಲ್ಮೋಸ್ಟ್ 80 ಜನ ಹೋಗಿದ್ವಿ. ಹೋಗ್ಬಿಟ್ಟು ಅಂದ್ರೆ ಅದ್ ಹೆಂಗಿದೆ ಅಂತಂದ್ರೆ ಲೇಡೀಸ್ ಹಾಸ್ಟೆಲ್ ಎಂಟ್ರ್ ಆದ್ರೆ ಆ ಟನಲ್ ಹಿಂಗಿದ್ರೆ ಕೆಳಗಡೆ ಒಂದ್ ಇತರ ಚಿಲ್ ಹಿಲ್ ತರ ಇದೆ, ಆ ಹಿಲ್ ಇಂದ ಕೆಳಗಡೆ ಲೇಡೀಸ್ ಹಾಸ್ಟೆಲ್. ಸೊ ಇವಾಗ ನಾವು ಆ ಟನಲ್ ಅಲ್ಲಿ ಹೋಗಿ ಕೂತಿದ್ವಿ, ಕೆಳಗಡೆ ಡ್ಯಾನ್ಸ್ ಮಾಡ್ತಾ ಇದಾರೆ ಹುಡುಗಿರೆಲ್ಲ. ಬಟ್ ಏನಂತಂದ್ರೆ ಯಾರಿಗೂ ಇವಾಗ ಧೈರ್ಯ ಇಲ್ಲ ಒಳಗೆ ಹೋಗಿ ಜಂಪ್ ಮಾಡಕ್ಕೆ, ಯಾಕಂದ್ರೆ ವಾಪಸ್ ಬರಕ್ ಆಗಲ್ಲ. ಸೊ ಎಲ್ಲರೂ ಕೂತಿದೀವಿ, ಒಂದ್ ಪಾಯಿಂಟ್ ಅಲ್ಲಿ ಒಬ್ಬ ಕಿರಿಸ್ಬಿಟ್ಟ, ಹರ್ ಹರ್ ಮಹಾದೇವ್ ಅಂತ. ನಾವು ಇತ್ತೀಚೆಗೆ ಕಾರ್ಗಿಲ್ ಸಿನಿಮಾ ನೋಡಿದ್ವಿ, ತಕ್ಕಡೆ ಎಲ್ಲರೂ ಹರ್ ಹರ್ ಮಹಾದೇವ್ ಸೋನಿಯಾ ಅಂತ ಎಲ್ಲರೂ ಏನು ಜಂಪ್ ಮಾಡ್ಕೊಂಡು ಎಲ್ಲರೂ ಜಂಪ್ ಮಾಡಿ ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಮಾಡಕ್ ಶುರು ಮಾಡಿದ್ವಿ. 5-10 minutes ಅಷ್ಟೇ ಒಬ್ಬರಿಗೆ ಭಯ ಶುರು ಆಯ್ತು, ಹೋಗಿ ಗೇಟ್ ಹಾರಕ್ ಶುರು ಮಾಡ್ದ. ಹಾರಕ್ ಆಗ್ತಿಲ್ಲ, ಎಲ್ಲರೂ ಹೋಗಿ ಟ್ರೈ ಮಾಡ್ತಾರೆ ಗೇಟ್ ಹಾರಕ್ಕೆ, ಯಾರಿಗೂ ಎಸ್ಕೇಪ್ ಆಗಕ್ ಆಗ್ತಿಲ್ಲ, ವಾಚ್ಮ್ಯಾನ್ ಬಿಡ್ತಿಲ್ಲ ಹೊರಗೋಗಕ್ಕೆ. ಆಮೇಲೆ ಸರಿ ಹೆಂಗಿರು ಹೊರಗೋಗಕ್ ಆಗ್ತಿಲ್ಲ ಅಂತ ಹೇಳಿ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ವಿ. ಆಮೇಲೆ ಪ್ರಿನ್ಸಿಪಲ್ ಬಂದು ಸರಿ ನಿಮ್ಮ ಮೇಲೆ ಏನು ಕೇಸ್ ತಗೊಳ್ಳಲ್ಲ ನಾವು, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿ ಕಳಿಸಿದ್ರು. ಡಿಡ್ ಯು ಎಂಜಾಯ್ ಇಂಜಿನಿಯರಿಂಗ್ ಫಸ್ಟ್ ಆಫ್ ಆಲ್? ಆಸ್ ಆ ಕೋರ್ಸ್ ಆಬ್ವಿಯಸ್ಲಿ ವಿಲ್, ಐ ಲವ್ಡ್ ಇಟ್. ಅಂದ್ರೆ ಐ ಥಿಂಕ್ 4 ವರ್ಷ ಆಮೇಲೆ ನಾನು PUC ಮಾಡ್ಬೇಕಾದ್ರೆ 2 ವರ್ಷ, ದೋಸ್ ಆರ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್. ಅಷ್ಟು ಅಂದ್ರೆ ಸ್ಪೆಷಲ್ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ಸೊ ಹಾಸ್ಟೆಲ್ ಲೈಫ್ ಅಂತೂ ತಿರ್ಗಾ ವಾಪಸ್ ರೀಕ್ರಿಯೇಟ್ ಮಾಡಕ್ಕೆ ಆಗಲ್ಲ. ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ದಟ್ ವಾಸ್ ದ ಮೇನ್ ಇಂಟೆನ್ಷನ್, ಏನಂದ್ರೆ ಆ ಲೈಫ್ ಇದೆಯಲ್ಲ ವಾಪಸ್ ನಾವು ಅದನ್ನ ಎಂಜಾಯ್ ಮಾಡಬೇಕು ಅನ್ನೋದು. ತುಂಬಾ ಟೀಚರ್ಸ್ಗೆ ತುಂಬಾ ತೊಂದರೆನೂ ಕೊಟ್ಟಿದ್ದೀವಿ, ಎಂಜಾಯ್ ಮಾಡಿದೀವಿ, ಬಟ್ ಅಟ್ ದ ಸೇಮ್ ಟೈಮ್ ಕಲಿಯೋ ಟೈಮ್ ಕಲ್ತಿದೀವಿ. ಓಕೆ, ಇವ್ರು ಎಷ್ಟು ಸ್ಪೋರ್ಟಿವ್ ಟೀಚರ್ಸ್, ಎಷ್ಟು ಟ್ಯಾಲೆಂಟೆಡ್ ಅನ್ಸುತ್ತೆ ಪ್ರತಿಯೊಬ್ಬರು ಹಾಗೆ. ಸೋ ನೈಸ್. ರೈಟ್, ಕಾಲೇಜ್ ಅಂತ ತುಂಟಾಟಗಳು, ಈ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅದೆಲ್ಲ ಓಕೆ, ಅದೆಲ್ಲ ಗೊತ್ತಿದೆ. ಇನ್ನು ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ಸ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗಳು ಏನು ಇಲ್ಲ? ಕ್ರಶ್ಗಳು ಬೇಜಾನಾಗಿದೆ, ಬೇಜಾನು. ಫಸ್ಟ್ ಇಯರಲ್ಲೂ ಒಂದು ಕ್ರಶ್ ಇತ್ತು, ಸೆಕೆಂಡ್ ಇಯರ್ ಒಂದು ಕ್ರಶ್ ಇತ್ತು, ಫಸ್ಟ್ ಅಲ್ಲಿ ಇರಬೇಕಾದ್ರೆ ಫೈನಲ್ ಇಯರ್ ಹುಡುಗಿ ಮೇಲೆ ಒಂದು ಕ್ರಶ್ ಇತ್ತು. ನಾವ್ ರಿಸರ್ಚ್ ಮಾಡಿದಾಗ ಸರ್ ಕ್ರಶ್ ಸ್ಟೋರಿ ಅಲ್ಲ ಸರ್, ಕ್ರಶ್ ಹಿಸ್ಟ್ರಿ ಅಂತ ಹೇಳಿದ್ರು. ಆ ಕ್ರಶ್ ಹಿಸ್ಟ್ರಿನೇ ಇದೆ ವಿಡಿಯೋ ಟೈಟಲ್ ನೋಡಿ. ಹಾಯ್ ರಕ್ಷಿತ್. ಹಾಯ್ ರಕ್ಷಿತ್. ಹಾಯ್ ರಕ್ಷಿತ್. ಹೇಳಮ್ಮ, ಹೇಗಿದೆ ಮಗ? ಈ ದೊಡ್ಡ ಲವ್ ಗುರು ಅಂತ ನಂಗೆ ಒಂದು ಆಗ್ಲಿಂದಲೇ ಗೊತ್ತಿತ್ತು, ನೀನು ಯೂಸ್ ಟು ಲೈಕ್ ಗರ್ಲ್ಸ್. ಅದೇ ಕ್ರಶ್ ಒಂದು ಒಂದು ಕೆಲವು ಹುಡುಗಿಯರ ಮೇಲೆ ನಮಗೆ ಜೊತೆಯಾಗಿ ಕ್ರಶ್ ಇತ್ತು, ಕೆಲವು ಹುಡುಗಿಯರಿಗೆ ಕಪ್ಪಿಂಗಿನ ಕ್ರಶ್ ಇತ್ತು. ಯೂಸ್ ಟು ಫಾಲ್ ಇನ್ ಲವ್ ಎವ್ರಿ ನೌ ಅಂಡ್ ದೆನ್. ನಾನು ಯಾವಾಗಲೂ ಎಣಿಸ್ಕೊತಿದ್ದೆ ನೀನು ನನ್ನ ಕ್ಲಾಸಿಗೆ ಯಾಕೆ ಇಷ್ಟ ಬರ್ತಿದ್ದೆ ಅಂತ, ಯಾಕಂದ್ರೆ ಬಯಾಲಜಿಯಲ್ಲಿ ಹುಡುಗಿಯರು ಜಾಸ್ತಿ ಇದ್ರು ನಿನ್ನ ಕ್ಲಾಸಿಂದ, ಚಂದನೂ ಇದ್ರು. ನನಗೆ ಇನ್ನೂ ಅನ್ನಿಸ್ತಿದೆ ನಿನ್ನ ನನ್ನ ಫ್ರೆಂಡ್ಶಿಪ್ ನೀನು ಸ್ಟಾರ್ಟ್ ಮಾಡಿದ ನಿಂದು ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ಅಂತ, ಫ್ರೆಂಡ್ಶಿಪ್ಗೋಸ್ಕರ ಅಲ್ಲ ಅಂತ. ಗೋಯಿಂಗ್ ಬ್ಯಾಕ್ ಟು ದ ಡೇಸ್ ವೇರ್ ನೀನು ದಿವ್ಯಂದ್ ನಾನು
ಆಲ್ ಆಫ್ ಅಸ್ ಲೈಕ್ ದ ಸೇಮ್ ಗರ್ಲ್. ನಾನು ಹೇಳ್ತಿದ್ದೆ, ನೀನು ಫಸ್ಟ್ ಪ್ರಪೋಸ್ ಮಾಡಿದ್ದು, 4 ಪೇಜ್ ಲವ್ ಲೆಟರ್ ಬರೆದಿದ್ದೆ, ಅಷ್ಟು ದೊಡ್ಡ ಲವ್ ಲೆಟರ್ ಬಂದು ಏನು ಪ್ರಯೋಜನ ಆಗಿಲ್ಲ. ಆ ಹುಡುಗಿ ಫೈನಲಿ ನನಗೆ ಸಿಕ್ಕಿದ್ದು. ಅದೇ ಫಸ್ಟ್ ಹಾಫ್ ಆಫ್ ದಿ ಸೋಲ್ ಸ್ಟೋರಿ ನಾನೇ ಹೀರೋ ಆಗಿದ್ದು, ಸೆಕೆಂಡ್ ಆಫ್ ದ ಸ್ಟೋರಿ ನೀನು ಹೀರೋ ಆಗಿಬಿಟ್ಟಿದ್ದೆ. ಬಟ್ ಡೋಂಟ್ ವರಿ, ಥರ್ಡ್ ಈ ಮೂವಿದ ಎಂಡಿಂಗಲ್ಲಿ ಮೇ ಬಿ ಐ ವಿಲ್ ಬಿ ದ ಹೀರೋ ಬ್ಯಾಕ್ ಅಗೇನ್ ಇನ್ ಲೈಫ್. ರಕ್ಷಿತ್ ಇಸ್ ಬ್ರೇನ್ ಮ್ಯಾಥಮೆಟಿಕ್ಸಲ್ಲಿ, ಆದರೆ ನೀನು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ಅಷ್ಟೇ ದಡ್ಡ. ಸೊ ಯಾರೋ ಫೈನಲಿ ನಮಗೆ ಲಾಸ್ಟ್ 10 ದಿವಸದಲ್ಲಿ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದ್ರು, 10,000 ಕ್ವೆಶನ್ ಪೇಪರ್ ಕೊಡ್ತಾರಂತ. ಈ ಕ್ವೆಶನ್ ಪೇಪರ್ ನನ್ನ 7 ಗಂಟೆ ರಾತ್ರಿ ಸಿಕ್ತು. ನಮಗೆ ಎಕ್ಸಾಮ್ ನೆಕ್ಸ್ಟ್ ದಿನ ಮಧ್ಯಾಹ್ನ. ಓದೋದು ಬಿಟ್ಟು ನಾವೇನು ಡಿಸೈಡ್ ಮಾಡಿದ್ವಿ, ಹೇಗೂ 10,000 ಕೊಟ್ಟಿದ್ವಿ, ಇದು ಪುನಃ ಹಣ ಮಾಡುವ ಸ್ಕೀಮ್, ನಾನು ಏನಾದರೂ ಮಾಡಿ ಪ್ರಾಫಿಟಲ್ಲಿ ಕ್ವೆಶನ್ ಪೇಪರ್ ಮಾರೋಣ ಅಂತ. ಆ ಕ್ವೆಶನ್ ಪೇಪರ್ ಮಾರೋಕ್ಕೆ ನಾವು ಬಿಜಾಪುರ, ಬೆಳಗಾಂ, ಗುಲ್ಬರ್ಗಾ, ಮಂಗಳೂರು ಎಲ್ಲೆಲ್ಲೂ ಕಾಲ್ ಮಾಡಿ ಎಲ್ಲ ಪೇರೆಂಟ್ಸ್ಗಂತ ಬಯಸ್ಕೊಂಡು 25,000 ಡೀಲ್ ಮಾಡಿದ್ವಿ. 15,000 ಎಕ್ಸ್ಟ್ರಾ ಪ್ರಾಫಿಟಲ್ಲಿ ನಾವು ಕ್ವೆಶನ್ ಪೇಪರ್ ಮಾರಿದ್ವಿ. ಇದು ಮಾರಿ 1 ಗಂಟೆಗೆ ನಾವು ಓದಲಿಕ್ಕೆ ಶುರು ಮಾಡಿದವರು. 8 ಗಂಟೆ ಕಂಟಿನ್ಯೂಸ್ ಓದಿದ್ವಿ ನಾವು. ಲಾಸ್ಟಿಗೆ ಆ ಕ್ವೆಶನ್ ಪೇಪರಿಂದ ಬಂದಿದ್ದು 5 ಮಾರ್ಕ್ ಮಾತ್ರ. ನಾವಿಬ್ರು ಆ್ಯಕ್ಚುಲಿ ಒಂದು ಕಾನ್ಸರ್ಟಿಗೆ ಹೋಗಿದ್ವಿ ಮಣಿಪಾಲಲ್ಲಿ. ಆವಾಗ ಯು ಹ್ಯಾಪನ್ ಟು ಲುಕ್ ಆ್ಯಟ್ ಒನ್ ಗರ್ಲ್, ವೆರಿ ಪ್ರಿಟಿ, ಆ್ಯಂಡ್ ಯು ಆರ್ ಇನ್ಸ್ಟೆಂಟ್ಲಿ ಇನ್ ಲವ್ ವಿತ್ ದ್ಯಾಟ್ ಗರ್ಲ್. ನೀವು ಹೇಳಿದ್ದು, ಓ ತುಂಬ ಚೆನ್ನಾಗಿದ್ದಾಳೆ, ನಾನು ಮಾತಾಡಲೇಬೇಕು, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಒನ್ ಆನ್ ಒನ್, ಯು ನೋ ಯು ಆರ್ ಆಲ್ವೇಸ್ ಹೆಸಿಟೆಂಟ್. ಎವ್ರಿ ಡೇ ಅವರು ಎಂಜಿನಿಯರಿಂಗ್ ಕಾಲೇಜ್ ನಿಟ್ಟೆಯಿಂದ ಮಣಿಪಾಲ್ ತನಕ ಬರ್ತಾಯಿದ್ರು, ನಾನು ಉಡುಪಿಯಿಂದ ಮಣಿಪಾಲ್ ಬರ್ತಾಯಿದ್ದೆ, ಮೀಟ್ ಮಾಡಿ ಮತ್ತು ದೂರದಿಂದ ಅವರು ಜಸ್ಟ್ ನೋಡ್ತಾಯಿದ್ರು ಅವ್ರಿಗೆ. ಇದು ದಿಸ್ ವೆಂಟ್ ಆನ್ ಫಾರ್ ಅಬೌಟ್ ಅ ಗುಡ್ 1-1.5 months. ದ ಫಾಲೋಯಿಂಗ್ ಡೇ ವಿ ಹ್ಯಾಪನ್ ಟು ಸೀ ಹರ್ ಇನ್ ಒನ್ ಆಫ್ ದಿ ಕಾಫಿ ಶಾಪ್ಸ್. ಆವಾಗ ನಾನು ಹೋಗಿ ಮಾತಾಡ್ತೀನಿ, ಆಯ್ದಾಯ್ತು ನೀನು ಮಾತಾಡು, ಹೇಳು ನಾನು ಅಲ್ಲಿದ್ದೇನು, ವೇಟ್ ಮಾಡ್ತಾಯಿದ್ದೀನಿ ಅಂತ. ಮತ್ತು ನಾನು ಪುನಃ ಬರ್ತೀನಿ, ಸೆಡ್ ಓಕೆ ಫೈನ್. ಸೊ ಹೋಗಿ ನಾನು ಮಾತಾಡಿದ್ದೆ, ಏನೈತೆ ಜ್ಞಾಪಕ ಇದೆಯಾ ನಾನು ಹೇಳಿದ್ದಲ್ವಾ ನನ್ನ ಫ್ರೆಂಡ್ ಇದ್ದಾನೆ, ಎಲ್ಲಿದ್ದಾನೆ ನಿಮ್ಮ ಫ್ರೆಂಡ್? ಐ ಸೆಡ್ ಅಲ್ಲಿ ಟೇಬಲಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಅಲ್ಲಿ. ವೆನ್ ಐ ಟರ್ನ್ ಬ್ಯಾಕ್ ದಿಸ್ ಫೆಲೋ ವಾಸ್ ನಾಟ್ ಅಟ್ ಇಸ್ ಚೇರ್, ಹಿ ಜಸ್ಟ್ ಡಿಸಪಿಯರ್ಡ್. ಸೊ ವೆನ್ ಇಟ್ ಕಮ್ಸ್ ಟು ಸ್ಪೀಕಿಂಗ್ ಟು ಗರ್ಲ್ಸ್, ಯಾ ಹೀ ಈಸ್ ವೆರಿ ವೆರಿ ಹೆಸಿಟೆಂಟ್. I'm Kirik. Wow, man. ಇಲ್ಲ ಕ್ರಿಕ್ ಪಟ್ಟಿ ಎಲ್ಲ ಬಂದ್ಯಾರ ಅನ್ಸುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಆಯಿತು, ಭಾಳ ಚೆನ್ನಾಗಿತ್ತು ನಿಮ್ಮ ಟೇಲ್ಸ್ ಎಲ್ಲ. ಮುಂದುವರಿಸ್ಬೋದು? ನಾನು ಶಶಿರ್ ಅಂತ, ನಾನು ರಕ್ಷಿತ್ 11th ಮತ್ತು 12th ಕ್ಲಾಸ್ಮೇಟ್. ಓಕೆ. ಆ್ಯಂಡ್ ರೂಮ್ಮೇಟ್ಸ್ ಇನ್ ಬ್ಯಾಂಗ್ಳೂರ್ ಫಾರ್ 6 ಇಯರ್ಸ್. ಓಹೋ, ತುಂಬ ಸ್ಟೋರಿ ಇದೆ, ಆದರೆ ಇದು ಫ್ಯಾಮಿಲಿ ಚಾನಲ್ ಸರಿ, ಎಲ್ಲ ಸ್ಟೋರಿ ಹೇಳೋಕ್ಕಾಗಲ್ಲ ಇಲ್ಲ. ನಾವು ಈಗ ಬೆಂಗಳೂರಲ್ಲಿ ಪಾರ್ಟಿ ಮಾಡ್ತಿರುವಾಗ ರಕ್ಷಿತ್ ಮಮ್ಮಿ ದಿನ ಫೋನ್ ಮಾಡ್ತಿರೋದು ಅವ್ರಿಗೆ. ರಕ್ಷಿತ್ ಹೇಳೋದು, ಮಗ ಪಾರ್ಟಿ ಮಾಡ್ತಿದ್ಯಾ? ಇಲ್ಲ, ಶಶಿರ್ ಗೊತ್ತಿದ್ದಲ್ಲ ಅವನೇ ಕರ್ಕೊಂಡು ಬಂದಿದ್ದು ನನಗೆ ಹೊರಗೆ ಅಂತ. ಅಲ್ಲಿ ಪಾರ್ಟಿ ಮಾಡುವಾಗ ಯಾರ್ದು ಹುಡುಗಿಯರ್ದು ಸ್ವರ ಬಂದರೆ, ಯಾರದ್ದು ಫ್ರೆಂಡ್ಸ್ ಕೇಳಿದ್ರೆ, ಶಶಿರ್ದು ಫ್ರೆಂಡ್ಸ್ ಎಲ್ಲ ಅಂತ. ನನಗೆ ಏನಂದರೆ ಅದು ಇರ್ತದಲ್ಲ, ಒಂದು ಅಮ್ಮಂಗೆ ಒಂದು ಒಳ್ಳೆ ಫ್ರೆಂಡ್ಸ್ ಆವಾಸ ಆಗಿರಬೇಕು, ಕೆಟ್ಟ ಫ್ರೆಂಡ್ಸ್ ಆವಾಸ ಇರಬಾರ್ದು. ನನಗೆ ಯಾವಾಗಲೂ ಒಂದು ಟೆನ್ಷನ್, ಆಂಟಿಗೆ ಆಂಟಿ ಎಣಿಸ್ತಾರೆ ಇವನೇ ಕೆಟ್ಟ ಫ್ರೆಂಡ್, ಇವನೇ ಇವನು ರಕ್ಷಿತನ್ ಹಾಳು ಮಾಡ್ತಾನಂತ. ಆದರೆ ಇವತ್ತು ಹೇಳ್ಬೇಕು ಆಂಟಿ, ರಕ್ಷಿತನ್ ಹಾಳು ಮಾಡ್ಲಿಕ್ಕೆ ಏನಿರಲಿಲ್ಲ, ಅವ್ನು ಫಸ್ಟಿಗೆ ಹಾಳಾಗಿದ್ದ. ಇವ್ರ ಒಳಗೆ ಒಂದು ಡೀಲ್ ಆಗಿದೆಯಮ್ಮ, ಇವರಮ್ಮ ಫೋನ್ ಮಾಡಿದ್ರೆ ರಕ್ಷಿತ್ ಫ್ರೆಂಡ್ಸ್ ಅವರು ಅಂತ ಹೇಳೋದಂತೆ, ನೀವು ಫೋನ್ ಮಾಡಿದ್ರೆ ಇವ್ರ ಫ್ರೆಂಡ್ ಅಂತ ಹೇಳೋದಂತೆ. ಇಲ್ಲ ಇಲ್ಲ, ಅಂದ್ರೆ ಶಶಿರ್ ಸ್ವಲ್ಪ ನಾಟಿ ಅಂತ ಎಲ್ಲರಿಗೂ ಗೊತ್ತು. ಓಕೆ. ಸೊ ಅವನಮ್ಮ ನಮ್ಮಲ್ಲಿ ಬ್ಲೇಮ್ ಆಗಿಲ್ಲ ಗೊತ್ತು, ಅವ್ರ ಮಗನೇ ಪ್ರಾಬ್ಲಮ್ ಅಂತ. ಲವ್ ಟ್ರಯಾಂಗಲ್ ಬಗ್ಗೆ ಹೇಳ್ತಾ ಇದ್ರಿ, ಇಬ್ಬರು ಹೀರೋಸ್ ಒಂದು ಹೀರೋಯಿನ್. ರಕ್ಷಿತ್ಗೆ ಸ್ಕೂಲ್ ಡೇಸ್ ಇಂದ ಒಂದು ಹುಡುಗಿ ಮೇಲೆ ಕ್ರಶ್. ಫಾರ್ಚುನೇಟ್ಲಿ ಏನಾಯ್ತಂದ, ಆ ಹುಡುಗಿ ನಾವು ಸೆಕೆಂಡ್ ಪಿ ಯು ಸಿ ಅಲ್ಲಿ ಇರುವಾಗ ಫಸ್ಟ್ ಪಿ ಯು ಸಿ ನಮ್ಮ ಕಾಲೇಜಿಗೆ ಬಂದ್. ಸೊ ಲವ್ ಟ್ರಯಾಂಗಲ್ ಥರ್ಡ್ ಹೀರೋ ಇವನೇ. ಥರ್ಡ್ ಹೀರೋ? ಸೊ 3 ಜನ ಹೀರೋ ಅದರಲ್ಲಿ, ಒಂದು ನಾನು, ಒಂದು. ಸೊ ಅದು ಲವ್ ಟ್ರಯಾಂಗಲ್, ಆಕ್ಚುಲಿ ಕ್ವಾಡ್ರಾಂಗಲ್. ದಿವ್ಯಂತ್ ವಿಡಿಯೋದಲ್ಲಿ ಹೇಳ್ದಲ್ಲ ರಕ್ಷಿತ್ಗೆ ಸ್ವಲ್ಪ ಮಾತಾಡೋದು ಶೈ ಅಂತ. ಸೊ ಫಸ್ಟ್ ಹೋಗಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇರುವಾಗ ಹೋಗಿ ಹೇಳ್ಬೇಕು ಇವತ್ತು ನಂಗೆ ಅವಳಿಗೆ ಅಂತ ಹೋಗಿ ಹೋದ. 2 ಸೆಂಟೆನ್ಸ್ ಹೇಳ್ದ, 2 ಸೆಂಟೆನ್ಸ್ ಆದ್ಮೇಲೆ ನಾನು ಮಾತಾಡಿಲ್ಲ ಅವಳ ಹತ್ರ. ನರ್ವಸ್ ಆದ, ನಾನು ಮನೆಗೆ ಹೋಗಿ ನಿಂಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ. ಆಗ ಹಾಟ್ ಮೇಲ್ ಮೆಸೆಂಜರ್ ಇತ್ತು, ಅದ್ರಲ್ಲಿ 4 ಪೇಜ್ ಲವ್ ಲೆಟರ್ ಬರ್ತಿದ್ದ ನಾನು. ಅದು ನಾವು ಇನ್ ಲೆಟರ್ ಇಲ್ಲ, ಈಗ ಹಾಟ್ ಮೇಲ್ ಅಕೌಂಟ್ ಇಲ್ಲ ಅವಳ ಹತ್ರ, ಆದ್ರೆ ಅದು ಲವ್ ಲೆಟರ್ ಸಿಕ್ಕಿದ್ರೆ ಒಳ್ಳೇದಿತ್ತು. ಓಲ್ಡ್ ಸ್ಕೂಲ್ ಲವ್ ಲೆಟರ್ ಬರ್ತಿದ್ದವ್ನು 4 ವರ್ಷದಿಂದ. 4 ಪೇಜ್? 4 ಪೇಜ್. ಅವ್ನು ಎಕ್ಸ್ಪ್ರೆಸ್ ಸ್ಕ್ರಿಪ್ಟ್ ಬರ್ತಿದ್ದ. Yes, the fourth angle. I've known Rakshit for 18 years. So we used to mainly talk in Hindi. Nandu Kannada ashtu olledilla, avurdu English ashtu olledirilla avaga. But then one thing he always used to do, you know, he had a really good attitude at that point in time. Yeah, and whenever he used to see a mirror, yeah, no matter where it is, yeah, he had to look at himself and admire.
Whether he's wearing new clothes, his hair is done, not done, he's looking messy, but he look at himself, couple of minutes, say, bahut acha lag raha hu yaar main. Really? Are we used to do that? Ala avanu idu helidnala avibru ಅವರಿಬ್ರು ಪೇರೆಂಟ್ಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಏನಂತಂದ್ರೆ ಫ್ರೀ ಕಾಲಿಂಗ್, ನಾವು ಮಧ್ಯಾಹ್ನವರೆಗೂ ಕಾಲೇಜ್ ಅಟೆಂಡ್ ಮಾಡೋದು, ಮಧ್ಯಾಹ್ನ ನಂತರ ಹುಡುಗಿರೆಲ್ಲ ಮನೆಗೆ ಹೋದ್ರೆ ನಾವು ಇವ್ರ ಮನೆ ಅಥವಾ ಇವ್ರ ಮನೆ ಇಬ್ರು ಮನೆಯಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗಿ ಫೋನ್ ಕಾಲ್ಸ್ ಮಾಡೋದು ಹುಡುಗಿರಿಗೆ. ಸೊ ಒಬ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರ ತಾಯಿ ಎತ್ತಿದ್ರೆ, ಆಂಟಿ ನಿಮ್ಮನೆಯಲ್ಲಿ ಇದು ಟ್ಯಾಪಲ್ಲಿ ನೀರು ಬರ್ತಿದ್ಯಾ ಅಂತ. ಅದಕ್ಕೆ ಹೌದಲ್ವಾ ಬರ್ತಿದ್ಯಲ್ವಾ, ನಾವು ಕೆ ಬಿಯಿಂದ ಫೋನ್ ಮಾಡ್ತಾ ಇದ್ದೀವಿ, ಟ್ಯಾಪಲ್ಲಿ ನೀರು ಬರ್ತಿದ್ಯಾ ಅಂತ. ಬಟ್ ಕೆ ಬಿ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಟ್ಯಾಪಲ್ಲಿ? ಅಲ್ಲ, ನಾವು ಸರ್ವೆ ಮಾಡ್ತಾ ಇದ್ವಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಹಾ ಬರ್ತಾ ಇದೆಯಲ್ಲ, ಟ್ಯಾಪಲ್ಲಿ ನೀರು ಬರ್ತದೆ ಅಂತ, ಪೆಪ್ಸಿ ಬರುತ್ತಾ ಅದು ಫೋನ್ ಇದೆಯಾ? ಅವ್ರು ಈ ಥರ ಸುಮಾರು ಮಾಡ್ತಾ ಇದ್ದೀನೋ, ಆಂಟಿ ನಿಮ್ಮ ಏನೋ ರೆಫ್ರಿಜರೇಟರ್ ನಡೀತಿದ್ಯಾ ಅಂತ. ಹಾ ನಡೀತಾ ಇದೆ, ಮತ್ತೆ ನೋಡುತ್ತಾ ಅದು ನಮ್ಗೆ ಇದೇ ಟೈಮ್ ಪಾಸ್ ನಮ್ದು. ಓಕೆ, ಹುಡುಗಿರ ಮನೆಗೆ ಫೋನ್ ಮಾಡಿ ಮಾತಾಡೋದು. ರೈಟ್ ಸರ್, ನನ್ನ ಮತ್ತೆ ರಕ್ಷಿತ್ ಇದ್ದ ಆಕ್ಚುಲಿ ಜರ್ನಿ ಶುರುವಾಗಿದೆ ಇಂಜಿನಿಯರಿಂಗ್ ಕಾಲೇಜಿಂದ. ನನಗೆ ಆಕ್ಚುಲಿ ನೆನಪಾಗೋದೇನಂತ ಹೇಳಿದ್ರೆ, ಫಸ್ಟ್ ದಿನ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ಸಿ ಆರ್ ಇಲೆಕ್ಷನ್ಸ್, ಕ್ಲಾಸ್ ರೆಪ್ರೆಸೆಂಟೇಟಿವ್ ಇಲೆಕ್ಷನ್ ಆಗ್ತದಲ್ವಾ, ಅದರಲ್ಲಿ ನಾನು ನನ್ನ ಕಡೆ ನಿಂತರೆ ಅವನು ಹಿ ವಾಸ್ ಮೈ ಒಪೊನೆಂಟ್ ಅನ್ನೋ ಲೆಕ್ಕಕ್ಕೆ. ನನಗೊಂದು ಧೈರ್ಯ, ನಾನು ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ, ಎಲ್ಲ ನನಗೆ ಓಟ್ ಆಗ್ತದೆ, ಎಲ್ಲ ವೆಲ್ ಡೆಫಿನೆಟ್ಲಿ ವಿನ್ ಅನ್ಕೊಂಡು. ಆಮೇಲೆ ನೋಡಿದರೆ ಇಟ್ ಟರ್ನ್ ಔಟ್ ಬಿ ಟೋಟ್ಲಿ ಡಿಫ್ರೆಂಟ್. ನನಗೊಂದು 8-10 ಒಬ್ಬಿದ್ರೆ ಅವನಿಗೊಂದು 60. ಪವರ್ ಆಫ್ ಲಾಸ್ಟ್ ಬೆಂಚಸ್ ಅವಾಗ ಗೊತ್ತಾಯ್ತು ನಿಮಗೆ. ಅದಾದ್ಮೇಲೆ ಫಸ್ಟ್ ಬೆಂಚಲ್ಲಿ ನಾನು ಕೂರ್ತಿದ್ರೆ ಇವನು ಮತ್ತೆ ಅಜಯ್ ಶೆಟ್ಟಿ ಸರ್ ನನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಐ ಹೋಪ್ ಯು ರಿಮೆಂಬರ್ ಅದಿಷ್ಟು. ಬಟ್ ನನಗೆ ಹಾಸ್ಟೆಲ್ ಸೇರ್ಕೊಂಡು ಹೋಗಿ, ನಾನು ಹಾಸ್ಟೆಲ್ ಸೇರಿದ್ರೆ ಇವರೇ ನನ್ನ ರೂಮ್ಮೇಟ್. ಓಕೆ, ನಾ ಫಸ್ಟ್ ಡೇ ಬಂದ ಕೂಡಲೇ ಕಂಪ್ಲೀಟ್ ಎಷ್ಟು ನನಗೆ ಫುಲ್ ಏನೋ ಅದು ಕೊಡೋದು ಇದು ಕೊಡೋದು ಅನ್ನೆಲ್ಲ ನನ್ನ ಇದೆಲ್ಲ ರೂಮ್ ಎಲ್ಲ ಸೆಟ್ ಅಪ್ ಮಾಡ್ತಾ ಇದ್ದೀನಿ. ಸೊ ಅವನು ಬಂದು ಏನೋ ಪೇಪರ್ ಹೊರದು ಕೊಡೋದು ನನಗೆ, ಅದನ್ನೆಲ್ಲ ಇಡಕ್ಕೆ ಬುಕ್ಸ್ ಇಡೋಕ್ಕೆಲ್ಲ. ಅದನ್ನ ಅಂದ್ರೆ ಆವಾಗ ಸ್ವಲ್ಪ ನನ್ ಮುಂದೆ ಸಿ ಆರ್ ಎಲೆಕ್ಷನ್ ನಿಂತವನು ಅಂತ ಆ ತರ ಇತ್ತು. ಅಲ್ಲಿ ಹೋಗ್ತಾ ಹೋಗ್ತಾ ನಾವು ರೂಮ್ಮೇಟ್ಸ್ ಅಲ್ವಾ, ಸೊ ವಿಕಮ್ ವೆರಿ ಕ್ಲೋಸ್. ರೈಟ್, ಎಸ್ ಸರ್. ಕಿರಿಕ್ ಪಾಟಿ ಮೂವಿಯಲ್ಲಿ ಎಲ್ಲ ನಾವೆಲ್ಲ ಒಟ್ಟು ಜೊತೆಗೆ ಮಾಡಿದ್ವಿ. ಈಗ ಫಸ್ಟ್ ಸೀನ್ ಅಲ್ಲಿ ರಾಕೆಟ್ ಬಿಸಾಡೋದು ಸೀನ್ ಟೀಚರ್ ಮೇಲೆ, ಮತ್ತೆ ಆಕ್ಚುಲಿ ಲೇಡೀಸ್ ಹಾಸ್ಟೆಲ್ ಓದೋದು ಹೋಲಿ ಟೈಮ್ ಅಲ್ಲಿ. ಸೊ ಲಾಟ್ ಆಫ್ ಮೆಮೊರೀಸ್. ಐ ಮೀನ್ ವೆನ್ ಯು ಸಿ ಕಿರಿಕ್ ಪಾಟಿ ಯು ಕ್ಯಾನ್ ಮೇಕ್ ಔಟ್, ಐ ಕ್ಯಾನ್ ಮೇಕ್ ಔಟ್. ದಟ್ಸ್ ವೈ ಅಷ್ಟು ದೊಡ್ಡ ಕ್ಲಿಕ್ ಆಯ್ತು ಕಾರಣನೇ ಅದು, ಅದಲ್ಲ ಅಷ್ಟು ಎಂಜಾಯ್ ಮಾಡಿದ್ದೀನಿ ಇವೆಲ್ಲ ಪರ್ಸನಲ್ ಲೈಫ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಟೈಮ್, ಪ್ಲೀಸ್. ರೈಟ್, ಇಂಜಿನಿಯರಿಂಗ್ ಮುಗೀತು. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ನ ಕನಸು ಏನಂದ್ರೆ ಪ್ಲೇಸ್ಮೆಂಟ್ ಸಿಗಬೇಕು ಕೊನೆ ವರ್ಷದಲ್ಲಿ ಅಂತ ಕಾಯ್ತಾ ಇರ್ತೀರಿ. ಆ ಥರ ಒಂದು ಪ್ಲೇಸ್ಮೆಂಟ್ ನಿಮಗೆ ಸಿಕ್ತು ಅನಿಸುತ್ತೆ, ಒಂದು ಕಂಪನಿಗೆ ಸೇರ್ತೀರಿ, ಸಿಂಫನಿ. ರೈಟ್, ಹಾಂ. ಆ್ಯಕ್ಚುಲಿ ಅಂದರೆ ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೆ ಪಟ್ನಿ ಕಂಪ್ಯೂಟರ್ಸ್ ಅಂತ ಒಂದು ಬಾಂಬೆ ಕಂಪ್ನಿಯಲ್ಲಿ ಪ್ಲೇಸ್ಮೆಂಟ್ ಆಯಿತು. ಬಟ್ ನಾನು ಅದನ್ನು ತಗೊಂಡಿಲ್ಲ, ಯಾಕಂದ್ರೆ ಬಾಂಬೆಗೆ ಹೋಗಬೇಕು ಅಂತ. ನಾನು ಬೆಂಗಳೂರು ಬರಬೇಕು ಅಂತ ಆಸೆ ಇತ್ತು. ಸೊ ಫಸ್ಟ್ 6 ತಿಂಗಳು ಕೆಲಸ ಸಿಕ್ಕಿಲ್ಲ, ಆಮೇಲೆ ಸಿಂಫನಿ ಸರ್ವಿಸಸ್ ಅಂತ ಒಂದು ಕಂಪ್ನಿಯಲ್ಲಿ December 2005 ಅಲ್ಲಿ ನನಗೆ ಆ ಪ್ಲೇಸ್ಮೆಂಟ್ ಆಯಿತು. ನಾನು QA ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಂದರೆ ಕ್ವಾಲಿಟಿ ಅನಾಲಿಸಿಸ್. ಏನಂತಂದ್ರೆ ನೀವು ಎಷ್ಟು ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಿದ್ರೆ ಮೂರು ಗಂಟೆಲಿ ನಿಮ್ಗೆ ಕೆಲಸ ಮುಗಿದೋಗುತ್ತೆ. ರೈಟ್, ಇನ್ 5 hours ಯು ಫ್ರೀ. ಓಕೆ. ಸೊ ಅವ್ರು ಏನು ಹೇಳ್ತಾ ಇದ್ರು ನನಗೆ, ಸ್ವಲ್ಪ ರಿಸರ್ಚ್ ವರ್ಕ್ ಮಾಡು, ನಿನ್ನ ನಿಮ್ಮ ಕೆಲಸ ಏನು ಬೇಕಲ್ಲ ಅದು ರಿಸರ್ಚ್ ವರ್ಕ್ ಮಾಡು ಅಂತ. ಸೊ ನಾನು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಆರ್ಕುಟ್ ಫೇಮಸ್, ಆರ್ಕುಟಲ್ಲಿ ಈ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರಲ್ಲ, ಆ ಗ್ರೂಪಿಗೆ ಹೋಗಿ ಕಮೆಂಟ್ಸ್ ಹಾಕೋದು, ನಂದೇ ಒಂದು ಟೀಮ್ ಫಾರ್ಮ್ ಮಾಡೋಣ ಅನ್ನೋ ಒಂದು ಆಸೆಯಲ್ಲಿ ಈ ತರ ಆರ್ಕುಟಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಶ್ರೀಕಾಂತ್ ದೇಶಪಾಂಡೆ ಅಂತ ಒಬ್ಬರದ್ದು ಪರಿಚಯ ಆಯಿತು, ಜೊತೆಗೆ ಒಂದು ಯುಗ ಕ್ರಿಯೇಷನ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ತಂಡದ ಪರಿಚಯ ಆಯಿತು. ಸೊ ಆ ಟೀಮ್ನ ಹೋಗಿ ಮೀಟ್ ಮಾಡಿದೆ. ಅವ್ರು ಆಲ್ರೆಡಿ ಒಂದು ನೀ ಅಂತ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಾ ಇದ್ರು. ಸೊ ಅವ್ರ ಜೊತೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ, ನಾನು ಆಕ್ಟ್ ಮಾಡಬೇಕು ಶಾರ್ಟ್ ಫಿಲ್ಮ್ನಲ್ಲಿ, ನನಗೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಆಸೆ ಆಯಿತು. ಕೆಲವೊಂದೆಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋದು ನೋಡಿದೆ, ನೋಡಬೇಕಾದ್ರೆ ಈ ಥರ ಪಾತ್ರ ಎಲ್ಲ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ನನ್ನ ಟ್ಯಾಲೆಂಟ್ ತೋರಿಸ್ಬೇಕಾದ್ರೆ ಈ ಥರ ಒಂದು ಕೆಲವೊಂದು ಪಾತ್ರಗಳು ಮಾಡಬೇಕು ಅನ್ನೋದು ಆಸೆ ಶುರು ಆಯಿತು. ಸೊ ಸರಿ, ಫಸ್ಟ್ ಮೊದಲು ನಾನು ಒಂದು ಶಾರ್ಟ್ ಫಿಲ್ಮ್ ಬರೀತೀನಿ, ಅದನ್ನು ಶೂಟ್ ಮಾಡ್ತೀನಿ, ನಾನು ಅದು ಆಕ್ಟ್ ಮಾಡಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನನ್ನ ಹಾಕೊಂಡು ನಾನೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಅಂತ ಒಂದು ಪ್ಲಾನ್ ಮಾಡಿಕೊಂಡು ಮಸಣದ ಹಾದಿ ಅಂತ ಒಂದು ಶಾರ್ಟ್ ಫಿಲ್ಮ್ ಬರೆದೆ. ಅದನ್ನು ಶೂಟ್ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡಿದೆ. ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಈ ಶಾರ್ಟ್ ಫಿಲ್ಮ್ ಯಾರು ನೋಡಲ್ಲ ಅಂತ. ಸೊ ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ. ಬಟ್ ಇದರಿಂದ ಸುಮಾರು ವಿಷಯಗಳನ್ನ ಕಲಿತೆ ನಾನು. ನಾವು ಬರೀಬೇಕಾದ್ರೆ ಏನೋ ಒಂದು ಥಾಟ್ ಇಟ್ಕೊಳ್ತೀವಿ, ಪ್ರಾಕ್ಟಿಕಲ್ ಆಗಿ ಮಾಡೋದೇನು, ನಾರ್ಮಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಬೇರೆ ಮಾಡಕ್ಕೆ ಶುರು ಮಾಡಿಬಿಡ್ತೀವಿ, ಅದು ರಿಪೀಟ್ ಆಗಬಾರ್ದು ಅನ್ನೋದು ತಲೆಗೆ ಬಂತು. ಬಟ್ 10 lakh ಕ್ಯಾಮರಾನ 3 lakh ತಂದ್ರಂತಲ್ಲ, ಏನ್ ಕತೆ ಇದು? ಅವಾಗ ಪ್ಯಾನಸೋನಿಕ್ HVX 200 ಅಂತ ಒಂದು ಕ್ಯಾಮ್ರಾ ಇಂಡಿಯಾದಲ್ಲಿ ನೀವು ಲೆಕ್ಕ ಹಾಕಿದ್ರೆ 11.5 lakh ಆಗ್ತಿತ್ತು. ಬಟ್ ನಂತರ ಅಷ್ಟು ಹಣ ಇರಲಿಲ್ಲ. ಬಟ್ US ಅಲ್ಲಿ ನಾನು ನೋಡಿದಾಗ ದ ಹೋಲ್ ಸೆಟಪ್ ಕಾಸ್ಟ್ 3.5 lakh. ಇದು ನನ್ನ PF ಹಣ, ಅದು ಹಣ ಎಲ್ಲ ಸೇರಿಸ್ಬಿಟ್ಟು ಒಂದಿಷ್ಟು ಹಣ ಒಟ್ಟಾಕಿದ್ದೆ. ಸೊ ನಾನು ಏನ್ ಮಾಡಿದೆ, US ಅಲ್ಲಿ ತಗೊಂಡ್ಬಿಟ್ಟೆ ಕ್ಯಾಮ್ರಾನ. ಇವಾಗ ಅದನ್ನ ತರಬೇಕು, ಹೆಂಗೆ ತರಿಸೋದು? ಸೊ ಐ ಹ್ಯಾಡ್ ಟು ಸ್ಮಗಲ್ ಇಟ್. ದುಬೈಗೆ ಶಿಫ್ಟ್ ಮಾಡ್ಕೊಂಡೆ. ಸೊ ಅಲ್ಲಿ ಟ್ಯಾಕ್ಸ್ ಇಲ್ಲ, ಇಂಡಿಯಾ ಶಿಫ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೇಕು.
ಮೂರುವರೆ ಲಕ್ಷ ನನಗೆ ಇಂಡಿಯಾದಲ್ಲಿ ಕೈಯಲ್ಲಿತ್ತು. ರೈಟ್, ನಿಮ್ಮ ಇನಿಷಿಯಲ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ ರಕ್ಷಿತ್ ಅವರೇ. ನಮಸ್ತೆ ರಕ್ಷಿತ್. ಹಾಯ್ ರಕ್ಷಿತ್. ಹಾಯ್ ರಕ್ಷಿತ್. ಹಾಯ್ ರಕ್ಷಿತ್. ಒಳ್ಳೆ ಸಂಬಳ ಇರೋ ಜಾಬು, ಸಾಫ್ಟ್ವೇರ್ ಇಂಜಿನಿಯರು, ಫಾರಿನ್ ಅಪಾರ್ಚುನಿಟೀಸು, ಅವುಗಳಲ್ಲಿ ನೀವು ಮಜವಾಗಿರ್ಬೋದಾಗಿತ್ತು, ಬಟ್ ನೀವು ಅದನ್ನು ಬಿಟ್ಟು ಸಿನಿಮಾನ ಒಂದು ಪ್ರೀತಿ ಇಟ್ಕೊಂಡು ನೀವು ಬಂದ್ರಿ, ಸಿನಿಮಾನ ಲಿಟ್ರಲ್ ಆಗಿ ಸ್ಟಡಿ ಮಾಡಿದ್ರಿ. ಒಂಬತ್ತು ವರ್ಷಗಳ ಹಿಂದೆ ಶಾರ್ಟ್ ಫಿಲ್ಮ್ ಮಾಡಿದೆ, ಲೆಟ್ಸ್ ಕಿಲ್ ಗಾಂಧಿ ಅಂತ. ಶಾರ್ಟ್ ಫಿಲ್ಮ್ ನೋಡಿ ನಂಗೆ ಶಾಕ್ ಆಯ್ತು, ಏನ್ ಗುರು ಇವನು, ವಾಟ್ ಇಸ್ ರಕ್ಷಿತ್ ಶೆಟ್ಟಿ ಅಂತ. ನಿಮ್ಮ ಲ್ಯಾಪ್ಟಾಪಲ್ಲೆಲ್ಲ ತುಂಬ ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದೆ, ಏನು ಕ್ಲಿಪ್ಪಿಂಗ್ಸ್ ಅಂತ ನನಗೆ ಸ್ವಲ್ಪ ಕುತೂಹಲ ಆಯಿತು, ಏನಿದು ಅಂತ ನೋಡ್ತಾ ಇದ್ದಾಗ ಅದು ನಿಂದೆ ಕ್ಲಿಪ್ಪಿಂಗ್ಸ್ ಇತ್ತು. ನೀನೇ ರೆಕಾರ್ಡ್ ಮಾಡಿಕೊಂಡು ಎಕ್ಸ್ಪ್ರೆಷನ್ಸ್ನ, ಅಳೋದಾಗಲಿ ನಗೋದಾಗಲಿ ಕೋಪದಲ್ಲಿರೋಂಥ ಎಕ್ಸ್ಪ್ರೆಷನ್ನ ಲ್ಯಾಪ್ಟಾಪಲ್ಲಿ ಇತ್ತು. ಅಷ್ಟೊಂದು ಹೋಮ್ವರ್ಕ್ ಮಾಡ್ತಿದ್ದ ರಕ್ಷಿತ್ ಶೆಟ್ಟಿ. ಆ ಟೈಮಲ್ಲಿ ನಾನು ಪ್ರೇಮ ಪಯಣ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ, ಸಿನಿಮಾ ಮಾಡೋದಕ್ಕೆ ಓಡಾಡ್ತಾ ಇದ್ದೆ, ನೀವು ಹೀರೋ ಆಗಿ ಸೇರ್ಕೊಂಡ್ರಿ. ಸೊ ಪ್ರಿಪ್ರೇಷನ್ ಮಾಡಬೇಕಾದಾಗ ಯಾವಾಗ ಸಿನಿಮಾ ಆಗುತ್ತೆ ಅಂತ ಒದ್ದಾಟ ಇತ್ತು. ನಾನು ಹೇಳಿದೆ ಪ್ರೊಡ್ಯೂಸರ್ ಇಲ್ವಲ್ರಿ ಅಂತಂದಾಗ, ಪಾಪ ನೀವು ಹೋಗಿ ಒಬ್ಬ ಪ್ರೊಡ್ಯೂಸರ್ನೂ ಕೂಡ ಕರ್ಕೊಂಡು ಬಂದ್ರಿ. ನಾವು ಹೋಗಿ ಎಚ್ ಸಿ ವೇಣು ಅವ್ರ ಕಡೆ ಕ್ಯಾಮ್ರಾಮನ್ ಬುಕ್ ಮಾಡಿದ್ವಿ, ಹಂಸಲೇಖ ಸರ್ ಮ್ಯೂಸಿಕ್ ಮಾಡೋಕೆ ರೆಡಿ ಆದರು, ಫುಲ್ ಉತ್ಸುಕತೆಯಲ್ಲಿತ್ತು, ಫುಲ್ ಲಾಂಚಲ್ಲಿ ಇದ್ವಿ. ಆಮೇಲೆ ಪ್ರೊಡ್ಯೂಸರ್ ನಾಪತ್ತೆ ಆಗಿಬಿಟ್ರು, ನೀವು ಬಹಳ ಡಿಸಪಾಯಿಂಟ್ ಆದ್ರಿ, ತುಂಬ ಕಷ್ಟ ಆಯಿತು ಅನ್ಸುತ್ತೆ ಆ ಟೈಮಲ್ಲೇ. ಸೊ ಹಾಗಾಗಿ ಅವನ ಹತ್ರ ಒಂದು ಪ್ಯಾನಸೋನಿಕ್ ಒಂದು ಕ್ಯಾಮ್ರಾ ಇತ್ತು. ಸೊ ಆ ಕ್ಯಾಮ್ರಾನ ಮಾರಬೇಕು ರಘು, ನನಗೆ ದುಡ್ಡು ಬೇಕಾಗಿದೆ ಅರ್ಜೆಂಟಾಗಿ, ಯಾರಾದರೂ ಇದ್ದರೆ ನನಗೆ ಹೇಳು ಈ ಕ್ಯಾಮ್ರಾ ಮಾರಬೇಕು ಅಂತ ಇದ್ದೀನಿ ಅಂತ. ಸೊ ದಟ್ ಆ ಥರ ಒಂದು ಪರಿಸ್ಥಿತಿ ಆ ಟೈಮಲ್ಲಿತ್ತು. ತುಗ್ಲಕ್ ಸಿನಿಮಾ ನಾವು ಮಾಡಾದ್ಮೇಲೆ ಅದು ರಿಲೀಸ್ ಮಾಡೋ ಹಂತದಲ್ಲಿ ಭಾಳಷ್ಟು ಒದ್ದಾಟಗಳು, ಅಂದರೆ ಹೇಗೆ ರಿಲೀಸ್ ಮಾಡಬೇಕು, ಹೇಗೆ ಪಬ್ಲಿಸಿಟಿ ಮಾಡಬೇಕು. ಆಮೇಲೆ ನಮಗೊಂದು ನಂಬಿಕೆ ಇತ್ತು ಸಿನಿಮಾ ಬಗ್ಗೆ, ಬಟ್ ಅದು ಸಿನಿಮಾ ರಿಲೀಸ್ ಆದಾಗ ಜನ ಹೆಚ್ಚಿನ ಮಟ್ಟದಲ್ಲಿ ಥಿಯೇಟ್ರಿಗೆ ಬರದೇ ಇದ್ದಾಗ ನಿನಗಾದ ನೋವಿದೆಯಲ್ಲ, ಅದನ್ನು ನಾನು ಕಣ್ಣಾರೆ ನಾನು ನೋಡಿದ್ದೀನಿ ವಾಟ್ ಯು ಹ್ಯಾವ್ ಫೆಲ್ಟ್ ಅಂತ. ತ್ರಿಭುವನ್ ಥಿಯೇಟ್ರ್ ಸ್ಟೇರ್ ಕೇಸ್ ಮೇಲೆ ಕೂತಿದ್ವಿ, ಒಂದು ಜನ ಇಲ್ಲ, ಸಿನಿಮಾ ನೋಡೋಕೆ ಯಾರು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದೆ ನೀನು, ಅವತ್ತು ಮುಗೀತು ಮಗ, ಇಲ್ಲಿಗೆ ಲೈಫ್ ಮುಗೀತು, ಇನ್ನು ಅಪಾರ್ಚುನಿಟಿ ಬಿಟ್ಬಿಡು. ಸೊ ಇನ್ನೇನು ಸಾಧ್ಯ ಇಲ್ಲ, ಮೋಸ್ಟ್ಲಿ ವಾಪಸ್ ಕೆಲಸ ಸೇರ್ಕೊಳ್ಳೋ ಪರಿಸ್ಥಿತಿ, ಲೈಫೇ ಆಗೋಯ್ತು ಅನ್ನೋ ಲೆವೆಲ್ಗೆ ನೀನು ಕಣ್ಣಲ್ಲಿ ನೀರು ಹಾಕೊಂಡಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೀನು ಹತ್ತಿರೋದು ಆ್ಯಂಡ್ ಲಾಸ್ಟ್ ಟೈಮ್ ನೀನು ಹತ್ತಿರೋದು ನಾನು ನೋಡಿರೋದು. ಯೂಶ್ವಲ್ಲಾಗಿ ಇಂಡಸ್ಟ್ರಿಲಿ ಇನಿಷಿಯಲ್ ಫೇಲಿಯರ್ ಆದವ್ರು ಯಾರು ವಾಪಸ್ ಎದ್ದು ನಿಂತ್ಕೊಳ್ಳೋದು ಕಷ್ಟ. ಯು ಹ್ಯಾವ್ ಫಾಟ್ ಬ್ಯಾಕ್, ಕಷ್ಟಪಟ್ಟಿದ್ದೀರಾ, ಎದ್ದು ನಿಂತಿದ್ದೀರಾ, ಆ್ಯಂಡ್ ಐ ರೆಸ್ಪೆಕ್ಟ್ ದಟ್. ಇಬ್ರು ನಿರ್ದೇಶಕರು ಇಲ್ಲಿದ್ದಾರೆ, ಅರವಿಂದ್ ಕೌಶಿಕ್, ಅಫ್ಕೋರ್ಸ್ ನಿಮ್ ರಿಷಬ್ ಗೊತ್ತಾ ಇದೆ, ಕಿರಿಕ್ ಪಾರ್ಟಿ ನಿರ್ದೇಶಕರು ಅವರು. ಎಸ್ ಅರವಿಂದ್, ಇನಿಷಿಯಲ್ ಡೇಸ್ ನಿಮ್ ಫೋಟೋಸ್ ನೋಡೋ ಖುಷಿ ಆಯ್ತು. ರಕ್ಷಿತ್ನ ಇಲ್ಲಿ ನೋಡ್ತಿರೋದು ಫಸ್ಟ್ ಆಫ್ ಆಲ್ ಅವನಿಗೆ ಏನೋ ನನಗೆ ಗೊತ್ತಿಲ್ಲ, ನನಗಿದು ಡಬಲ್ ಧಮಾಕ, ಡಬಲ್ ಡ್ರೀಮ್. ಹಿ ಹಸ್ ಲಿಟ್ರಲಿ ಇಂಜಿನಿಯರ್ಡ್ ಹಿ ಸಕ್ಸಸ್. ರಕ್ಷಿತ್ ನನ್ನ ಪರಿಚಯದ ಬಗ್ಗೆ ನಾನು ಹೇಳೋದಾದ್ರೆ, ಮೊದಲನೇ ಸಿನಿಮಾ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದೆ ನಮ್ಮ ಏರಿಯಾಲ್ ಒಂದಿನ ಅಂತ. ಸೊ ಫಸ್ಟ್ ಥಿಂಗ್ ನಾನು ರಕ್ಷಿತ್ ನೋಡಿದ ತಕ್ಷಣ ನಾನು ಡಿಸೈಡ್ ಮಾಡಿದೆ ಇವನ್ ಚಾನ್ಸ್ ಇಲ್ಲ ಇವನ್ ಆಕ್ಟರ್ ಆಗಕ್ಕೆ ಅಂತ. ದಿಸ್ ವಾಸ್ ಲೈಕ್ ದಿ ಟ್ರೂತ್. ಸರಿ, ನನಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನು ಅಂದ್ರೆ, ಈ ಹುಡುಗಂಗೆ ಇವಾಗ ಆಡಿಷನ್ ಮಾಡ್ಬೇಕಾ ಸುಮ್ಮನೆ ಕಳಿಸ್ಬಿಡ್ಬೇಕಾ ಅಂತ. ಬಟ್ ಒಂದು ಚಿಕ್ಕ ಒಂದು ಡೀಸೆನ್ಸಿ ಇರಬೇಕಲ್ಲ, ಬೆಳ್ಳಗ್ ಬೇರೆ ಇದಾನೆ ತುಂಬಾ, ಯಾವುದೋ ಒಂದು ಒಳ್ಳೆ ಕಮ್ಸ್ ಫ್ರಮ್ ಅ ವೆರಿ ಡೀಸೆಂಟ್ ಫ್ಯಾಮಿಲಿ ಅಂತ ಅನ್ಸುತ್ತೆ ಅಂದ್ಬಿಟ್ಟು ವಿ ಡಿಡ್ ಅ ಸ್ಮಾಲ್ ಆಡಿಷನ್ ಅಂಡ್ ಹಿ ವಾಸ್ ವೆರಿ ಮಿಸರಬಲ್ ಇನ್ ದಟ್. ಏನೋ ಅಂದ್ರೆ ದಿ ಆಡಿಷನ್ ವೆಂಟ್ ವೆರಿ ಬ್ಯಾಡ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ವೆರಿ ಫ್ರಾಂಕ್ಲಿ, ನಮ್ಮ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ 18ನೇ ದಿವಸನೋ 19ನೇ ದಿವಸನೋ ದಟ್ ವಾಸ್ ಇಸ್ ಫಸ್ಟ್ ಶಾಟ್ ಇನ್ ದ ಫಿಲ್ಮ್. ಅಶೋಕ್ ಸರ್ ಇದ್ರು ಅಂಡ್ ಆಲ್ ಆಫ್ ದೆಮ್ ವರ್ ದೇರ್. ಸೊ ಅದೊಂದು ಟ್ರಾಲಿ ಶಾಟ್, ಏನೋ ಒಂದು ಡೈಲಾಗ್ ಇತ್ತು, ಮನುಷ್ಯನ ಹೃದಯ ಸಿಮೆಂಟು ಕಲ್ಲು ಗೋಡೆ ಅಂತೆಲ್ಲ. ಆ ಲೈನ್ ಹೇಳ್ಬೇಕಾದ್ರೆ ನನಗೆ ಇವನಿಗಿಂತ ಜಾಸ್ತಿ ಟೆನ್ಷನ್. ಇನ್ಫ್ಯಾಕ್ಟ್ ಈ ಹೇರ್ ಡಸ್ಟ್ ಅಂದ್ರೆ ನಾನೇನಾದ್ರು ಮಾಡಿಲ್ಲ ಅಂತಂದ್ರೆ ಇವ್ನು ರೆಡಿಯಾಗಿದ್ದ ಕಾಸ್ಟ್ಯೂಮ್ ಹಾಕೊಂಡು. ಆಕ್ಚುಲಿ ಅವತ್ತು ಹ್ಯಾಡ್ ಎ ಟ್ರಿಮ್ ದಿ ಪ್ರೀವಿಯಸ್ ನೈಟ್, ಬಂದು ಹೇಳಿದ್ದೆ ಕೂಡ, ಐ ಟೋಲ್ಡ್ ಹಿಮ್ ಗುರು ಇವತ್ತು ಇಟ್ಸ್ ಎ ಡೂ ಆರ್ ಡೈ ಫಾರ್ ಯು ಅಂತ. ಟ್ರಸ್ಟ್ ಮೀ, ದಟ್ ಟ್ರಾಲಿ ಶಾಟ್ ಅದು ಅಂದ್ರೆ ದ ಮಿನಿಟ್ ಇಟ್ ಹ್ಯಾಪನ್ಡ್ ನಂಗೆ ಗೊತ್ತಿಲ್ಲ ಇವನ್ ಎಲ್ಲರಿಗೂ ಬ್ರೈಬ್ ಮಾಡಿದ್ನ ಏನ್ ಕತೆ ಗೊತ್ತಿಲ್ಲ, ಎವ್ರಿ ಒನ್ ಕ್ಲಾಪ್ ದೇರ್. ಸೊ ಇಟ್ ವಾಸ್ ಕ್ವೈಟ್ ಅ ಸೀನ್. ಸೊ ನನಗೆ ಐ ಸ್ಟಿಲ್ ರಿಮೆಂಬರ್ ದಟ್, ಅದು ಇನ್ಫ್ಯಾಕ್ಟ್ ಹಿ ಕ್ಯಾರಿಡ್ ಇಟ್ ಇನ್ ಹಿಸ್ ಫೇಸ್ಬುಕ್ ಪ್ರೊಫೈಲ್ ಆಲ್ಸೋ, ದಟ್ ಶಾರ್ಟ್ ಆಫ್ ದಟ್ ಸೀನ್. ಅದು ಇಟ್ ವಾಸ್ ಸಮಥಿಂಗ್ ಎಲ್ಸ್, ಯುನೋ. ಸೊ ಫ್ರಮ್ ದಟ್ ರಕ್ಷಿತ್ ಟು ದಿಸ್ ರಕ್ಷಿತ್, ಇಟ್ಸ್ ಲೈಕ್ ಆಸಮ್ ಜರ್ನಿ. ಸೊ ಸ್ವೀಟ್, ರೈಟ್ ರಿಷಬ್? ಓಟಿ ಏನು ಹೇಳೋದು, ಹೇಳೋದು ಕೊಟ್ಟರೆ ಸಾಲಲ್ಲ ಈ ಪ್ರೋಗ್ರಾಮ್, ಸಾಲಲ್ಲ. ಯಾಕಂದರೆ ರಕ್ಷಿತ್ ಅಷ್ಟು ದೊಡ್ಡ ಪಾರ್ಟ್ ನನ್ನ ಲೈಫಲ್ಲೂ ಕೂಡ. ಕೆಲಸ ಇಲ್ಲದೆ ಇರೋ ಕಾಲದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸೀರಿಯಲಲ್ಲಿ ಎಪಿಸೋಡ್ ಡೈರೆಕ್ಟರ್ ಆಗಿ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಹೋದರೆ 500 ರೂಪಾಯಿ ದಿನಕ್ಕೆ ಕೊಡ್ತಾರೆ ಅನ್ನೋದು ಎಲ್ಲೋ ಕೇಳಿದೆ ನಾನು. ಕೆಲಸ ಕೇಳಿಕೊಂಡು ಅರವಿಂದ್ ಸರ್ ಹತ್ರ ಹೋದೆ, ಪಕ್ಕದಲ್ಲಿ ಒಂದು ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡು ಅಣ್ಣ ಕೂತಿದ್ದ. ಸರಿ, ಇವರು ಜನರಲ್ ಆಗಿ ಇವರು ರಕ್ಷಿತ್ ಶೆಟ್ಟಿ ಅಂತಂದ್ರು, ಹಲೋ ಹಲೋ ಅಂತೆಲ್ಲ ಆಯಿತು. ಆಮೇಲೆ ಐ ಶಾಟ್ ಮೈಸೆಲ್ಫ್ ಅಂತ ಒಂದು ಶಾರ್ಟ್ ಫಿಲ್ಮ್ನ ತೋರಿಸಿದ್ರು. ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಬಗ್ಗೆ ಎಲ್ಲ ಡಿಸ್ಕಷನ್ ಶುರುವಾಯಿತು. ತೋರಿಸಿದ ತಕ್ಷಣ ನಾನು ನೋಡಿದೆ, ನೋಡಿದ ತಕ್ಷಣ ಅರವಿಂದ್ ಸರ್ ಹೇಳಿದೆ, ಸರ್ ಪರವಾಗಿಲ್ಲ ಸರ್, ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಅಂತ.
ಬರೀ ಶೆಟ್ರೆ ರಕ್ಷಿತ್ ಶೆಟ್ಟಿ ಅವರೇ ಹಿಂಗಿತ್ತದು. ಇವತ್ತು ಅದು ಮಗ ಆಗಿ ಚೇಂಜ್ ಆಗಿದೆ. ಅದಾದ್ಮೇಲೆ ನಂದು ಒಂದಷ್ಟು ಸರ್ಕಸ್ಗಳೆಲ್ಲ ಹೊಡ್ಕೊಂಡು ಊರೆಲ್ಲ ಅಲ್ದು ವಾಪಸ್ ಮತ್ತೆ ಪುನಃ ತುಗ್ಲಕ್ ಶುರು ಆಗಬೇಕಾದ್ರೆ ವಾಪಸ್ ಬಂದು ಟೀಮ್ ಜಾಯ್ನ್ ಆದೆ ನಾನು. ಅವಾಗಲೂ ಕೂಡ ನನಗೇನಂತಂದರೆ ಓಕೆ ತುಂಬ ಏನು ಇಂಪ್ರೆಷನ್ ಇರಲಿಲ್ಲ ಇವನ ಬಗ್ಗೆ. ಓಕೆ ಮನೆಯಲ್ಲೆಲ್ಲ ಚೆನ್ನಾಗಿ ಸೆಟಲ್ ಆಗಿದ್ದಾರೆ. ಸೊ ತುಗ್ಲಕ್ ಸಿನಿಮಾ ಇವನು ಹೀರೋ ಆಗಿ ಬಂದಿದ್ದಾನೆ. ನನ್ನ ಲೆಕ್ಕದಲ್ಲಿ ಹೆಂಗೆ ಅಂತಂದರೆ ಓಕೆ ಒಳ್ಳೆ ಇನ್ಫ್ಲುಯೆನ್ಸಲ್ಲಿ ಬಂದಿರ್ಬೋದು, ಇಂಜಿನಿಯರಿಂಗ್ ಒಳ್ಳೆ ಬಿಗ್ ಶಾಟ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಹಂಗೆ ಬಂದಿದ್ದಾನೆ ಇವನು ಅಂತ. ಈ ನಮ್ಮ ಥರ ಎಲ್ಲ ಸ್ಟ್ರಗಲ್ ಮಾಡಿಕೊಂಡು ಎಫರ್ಟ್ ಹಾಕೊಂಡು ಬಂದಿದ್ದಾನೆ, ಇದೆಲ್ಲ ಐಡಿಯಾನೇ ಇಲ್ಲ ನನಗೆ. ರಿಲೀಸ್ ಆಯಿತು, ರಿಲೀಸ್ ಆಗೋಕೆ ನಮಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಆಗಲಿಲ್ಲ. ತ್ರಿಭುವನ್ ಥಿಯೇಟರ್ ಹತ್ರ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ಈವನ್ ಅಮ್ಮ ಕೂಡ ಅವತ್ತು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ರು. ಅಂದರೆ ಜನ ಯಾರೂ ಇಲ್ಲ, ಸಿನಿಮಾ ರೀಚ್ ಆಗ್ತಿಲ್ಲ, ನಾವು ಅಂದ್ಕೊಂಡು ರೀತಿ ಬೇರೆ ಬೇರೆ ಸಿನಿಮಾಗಳು ಬೇರೆ ರಿಲೀಸ್ ಆಗಿತ್ತು. ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ಇವನು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದ. ಮಗ ಆಯಿತು ಮುಗೀತು, ಲೈಫ್ ಮುಗೀತು ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಅಂದರೆ ಇವತ್ತವರೆಗೂ ನಾನು ಅವ್ನು ಫ್ರೆಂಡ್ ಆಗಿರೋದಕ್ಕೆ ರೀಸನ್ ಅದೇ. ಆ ದಿನ ಅವನ ಕಣ್ಣಲ್ಲಿ ನೀರು ಬಂದಾಗ ನನಗೆ ಅನಿಸಿದ್ದು ಅಂದರೆ ಈ ಓಕೆ ಇವನು ಏನಾದರೂ ಒಂದು ಆಗ್ತಾನೆ, ಇವನು ಇವನಿಗೆ ಸಪೋರ್ಟ್ ಮಾಡಬೇಕು ಗುರು ಅಂತ. ತ್ರಿಭುವನ್ ಹಿಂದ್ಗಡೆನೆ ಶಶಿರ್ದು ಕಾರಲ್ಲಿ ಕೂತ್ಕೊಂಡು ಅವನು ಕನ್ಫೆಷನ್ಸ್ ಆಫ್ ಡಸ್ಟ್ಬಿನ್ ಕತೆ ನನಗೆ ನರೆಕ್ಟ್ ಮಾಡಿದ್ದ. ಅಂದರೆ ಇವನು ಕಂಪ್ಲೀಟ್ ಹೋಪ್ ಕಳ್ಕೊಂಡ್ಬಿಟ್ಟಿದ್ದ, ಅಂದರೆ ಇದು ಇನ್ನಾಗಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದ. ಸೊ ಅವಾಗ ಇವನಿಗೆ ಫುಲ್ ಅದನ್ನು ಮಾರ್ಕೆಟ್ ಮಾಡಿದೆ ನಾನು, ಇಲ್ಲ ಮಗ ಇದು ಮಾಡೋಣ ಸೂಪರ್ ಆಗಿದೆ ಮಾಡೋಣ ಅಂತ. ಎಲ್ಲಿ ಗುರು ಬಜೆಟ್ ಎಲ್ಲಿಂದ ದುಡ್ಡು ಎಲ್ಲಿಂದ ಬರ್ತಾಂಗೆ, ಅಲ್ಲಿ ಇಲ್ಲಿ ಎಲ್ಲಾದರೂ ಎಲ್ಲರ ಹತ್ರ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಲೆಕ್ಟ್ ಮಾಡೋಣ, ಟ್ರೈ ಮಾಡೋಣ ಅಂತೆಲ್ಲ. ಆವಾಗ ಇವನು ಆ್ಯಕ್ಚುಲಿ ಇವ್ನ ಫ್ರೆಂಡ್ಸ್ಗೆಲ್ಲ ಟ್ರೈ ಮಾಡೋಕ್ಕೆ ಶುರು ಮಾಡ್ದೆ. ಅಂಕಲ್ದೊಂದು ಅಂಬಾಸಿಡರ್ ಕಾರು, ನಂದೊಂದು ಬುಲೆರೋ ಇತ್ತು, ಎರಡು ಗಾಡಿ. ಉಡುಪಿಗೆ ಹೋಗ್ಬಿಟ್ವಿ ನಾವಿಬ್ರು. ಹೋಗಿ ಒಂದು 6 ದಿವಸ ಕಂಪ್ಲೀಟ್ ಸಿನಿಮಾ ಸೆಟಪಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯೆನ್ಸ್ ಅದ್ಭುತವಾಗಿತ್ತು. ಆ ಟ್ರೈಲರ್ ಕಟ್ ಮಾಡೋದಕ್ಕೆ ಆ್ಯಂಡ್ ಅವತ್ತು ಸ್ಟುಡಿಯೋಲ್ಲಿ ಇದ್ದಾಗ ಸುನಿ ಬಂದು ಮೀಟ್ ಮಾಡಿದ್ರು. ಅಲ್ಲೂವರೆಗೆ ಹೆಂಗಾಗಿತ್ತು ಅಂತಂದರೆ, ಸೊ ಬೆಳ್ಳಿಗೆ ಉದ್ದಕ್ಕಿದ್ದಾನಲ್ಲ ಒಳ್ಳೆ ದೊಡ್ಡ ಮನುಷ್ಯನ ಮನೆ ಹುಡುಗ, ಎಲ್ಲರೂ ಬಂದು ಕತೆ ಹೇಳೋದು, ಇವ್ನು ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸರ್ ನೀವು ಇನ್ವೆಸ್ಟ್ ಮಾಡೋದಾದ್ರೆ ಈ ಪಿಕ್ಚರ್ ಅಂತ. ಇದು ನೋಡಿ 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 ಕಾಫಿ ಡೇಲ್ ಕತೆ ಹೇಳೋಕ್ಕೆ ಬಂದರು ಸುನಿ. ಬಂದ ತಕ್ಷಣ ನಾನು ಹೇಳಿದೆ, ನೋಡಿ ಸರ್ ದುಡ್ಡು ಗಿಟ್ ಇನ್ವೆಸ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಎಲ್ಲ ಕಾನ್ಸೆಪ್ಟ್ ಇದ್ದರೆ ಬಿಟ್ಬಿಡಿ, ಕತೆ ಹೇಳ್ತೀರ ಪ್ರೊಡ್ಯೂಸರ್ ಇದಾರ ಪಿಕ್ಚರ್ ಮಾಡ್ತಾನೆ ಅಷ್ಟೇ ಅಂತ. ಅಂದರೆ ನನಗೂ ಸಿಂಪಲ್ ಆಗಿರೋಷ್ಟರಿಗೂ ಸಂಬಂಧನೇ ಇಲ್ಲ, ನಾನು ಬರೀ ಅವ್ನ ಫ್ರೆಂಡ್ ಅಷ್ಟೇ. ಅದು ಮಾತುಕತೆ ಆಗಿ ಸ್ವಲ್ಪ ದಿವಸ ಆದಮೇಲೆ ಆ್ಯಕ್ಚುಲಿ ಅವಾಗ ನಾವು ನಮ್ಮೇರಲ್ಲಿ ಇನ್ನೊಂದು ದಿನ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಸಿಂಪಲ್ ಆನ್ ಲಸ್ಟ್ ಟೇಕ್ ಆಫ್ ಆಯಿತು ಆ್ಯಂಡ್ ಅಲ್ಲಿಂದ ಹಿಸ್ಟ್ರಿ ಅದು. ಸೊ ಆ ಜರ್ನಿ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅದು ಅದನ್ನು ನಾವು ಅನುಭವಿಸಿರೋದಷ್ಟೇ. ಬಟ್ ಐ ಥಿಂಕ್ ಫೈನ್ ಆರ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್. ಅಂದರೆ ಅಂದರೆ ಆವಾಗ ಆಗ್ತಿದ್ದಾಗ ಅದು ಸ್ಟ್ರಗಲ್ ಅಂತ ಯಾವತ್ತೂ ಅನಿಸಿಲ್ಲ. ಇವಾಗ ಹಿಂತಿರುಗಿ ನೋಡಿದ್ರೆ ಓಕೆ ಮೇ ಬಿ ಉಳಿದವರಿಗೆಲ್ಲ ಸ್ಟ್ರಗಲ್ ಅಂತ ಅನ್ಸ್ಬೋದು. ಬಟ್ ಅದು ದಟ್ ವಾಸ್ ಡೈಲಿ ಲೈಫ್ ನಮಗೆ. ಕೆಲವೊಂದ್ಸಲ ಶಶಿರ್ ಮನೆಯಿಂದ ಹೋಗ್ಬೇಕಾದ್ರೆ ಕೆಲಸಕ್ಕೆ ಟೇಬಲ್ ಮೇಲೆ 100 ರೂಪಾಯಿ ಇಟ್ಟು ಹೋಗೋಣ. ನಾನು ಕೇಳ್ದೇನೆ, ಯಾಕಂದ್ರೆ ನಂತರ ಹಣ ಇಲ್ಲ ಅಂತ ಗೊತ್ತು ಅವನಿಗೆ. ಕೆಲವೊಂದ್ಸಲ ನಾನೇ ಅದೇನಂತ ಚೇಂಜ್ ಇಲ್ಲ 100 ರೂಪಾಯಿ ಟೋಗು ಅಂತ ಅಂತ ಹೇಳಿ ಕಳಿಸಿದ್ದು ಇದೆ. ನಮ್ಮೇರೋ ಒಂದಿನ ಟೈಮಲ್ಲಿ ಏನಾಗ್ತಿತ್ತು ಅಂತಂದ್ರೆ, ನನ್ನ ಅಕ್ಕನ ಮನೇಲಿ ಇರ್ತಾ ಇದ್ದೆ ಅವಾಗ. ಸೊ ನಂಗೆ ಬಾಡಿ ಗಿಡಿಗೆ ಇದು ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ನಂತರ ಹಣ ಇರ್ತಿರ್ಲಿಲ್ಲ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇವರು ಈ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು ಇದಾರಲ್ಲ, ಅವ್ರು ಇರ್ತಾ ಇದ್ರು. ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಕೆಲಸಕ್ಕೆ ಹೋಗೋರು. ಅದ್ರಲ್ಲಿ ಏನು ಉಳಿತಿತ್ತು, ಉಳಿದ್ರೆ ನಾನು ಹೋಗಿ ತಿಂತಾಯಿದ್ದೆ. ಅಲ್ಲಿಂದ ನಮ್ಮೇರ್ಲೋ ನಿನ್ನ ಆಫೀಸ್ 6 ಕಿಲೋಮೀಟರ್ ಗಿರಿನಗರಲ್ಲಿ. 6 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ನಮ್ಮೇರ್ಲೋ ನಿನ್ನ ಅಂತಂದ್ರೆ ಏನಂತಂದ್ರೆ ಆ ಸಿನಿಮಾ ಆಲ್ಮೋಸ್ಟ್ 1.5 ಇಯರ್ಸ್ ತಗೊಂಡಿದೆ ನಮಗೆ. ಸೊ ಆ 1.5 ಇಯರ್ಸ್ ಏನಂತಂದ್ರೆ ಆ ಪ್ರೊಡ್ಯೂಸರ್ಸ್ 1.5 ವರ್ಷ ಯಾರೆಲ್ಲ ಆಫೀಸ್ ಬರ್ತಾರೆ ರೂಟ್ ಆಗ್ತದೆ. ಆಮೇಲೆ ನಾನು ಅರವಿಂದ್ ಸಂಜೆ ಹೊತ್ತಿಗೆ ಹೊರಗಡೆ ಹೋದ್ರೆ ಒಂದು ಕಾಫಿ ಕುಡಿಸ್ತಾ ಇದ್ದ, ಒಂದು ಬಂದು ತಗೊಳ್ತಾ ಇದ್ದೆ. ನಾನು ಬಂದು ಕಾಫಿ ಕುಡ್ಕೊಂಡು ವಾಪಸ್ ತಿರ್ಗಿ ಸಾಂಗ್ ಹಾಕೊಂಡು ವಾಪಸ್ ಬರೋದು ಮನೆಗೆ. ಇದೆಲ್ಲ ಆಗ್ಬೇಕಾದ್ರೆ ನಾನು ಹೇಳ್ತಿದ್ನಲ್ಲ, ಯಾವತ್ತು ಸ್ಟ್ರಗಲ್ ಅಂತ ಅನಿಸಿಲ್ಲ. ಇದೇನಂತಂದ್ರೆ ಡೈಲಿ ಲೈಫ್ ಅಷ್ಟೇ ನಮ್ದು. ಬಿಕಾಸ್ ಏನಂದ್ರೆ ಇದು ಕಷ್ಟ ಅಂತ ಹೊರಟ್ರೆ ಡೆಫಿನೆಟ್ಲಿ ಇವತ್ತು ರಕ್ಷಿತ್ ಈ ಚೇರಲ್ಲಿ ಇರ್ತಿರ್ಲಿಲ್ಲ. ಬಟ್ ಮೇ ಬಿ ಎಲ್ಲೋ ಒಂದ್ ಕಡೆಗೆ ನಾವು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟಪಟ್ಟು ಅದನ್ನ ಮಾಡ್ತಾ ಇದ್ವಿ. ನಾಳೆ ನಾನು ಸ್ಟಾರ್, ನಾಳೆ ನಾನು ಡೈರೆಕ್ಟರ್ ಆಗ್ತೀನಿ, ನಾಳೆ ನಂಗೆ ಪ್ರೊಡ್ಯೂಸರ್ ಸಿಗ್ತಾರೆ. ಈ ಹೋಪ್ ಎವ್ರಿ ಸೆಕೆಂಡ್ ನಮ್ಮನ್ನ ಜೀವಂತವಾಗಿ ಉಳಿಸಿರೋದು. ಅಬ್ಸೊಲ್ಯೂಟ್ಲಿ ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಬಾ. ಕಮ್ ನೈಸ್, ಕನಸುಗಳನ್ನ ಕಾಣ್ತಾ ಇದ್ರಿ, ಒಂದಿನ ಸ್ಟಾರ್ ಆಗಬೇಕು, ಸಕ್ಸಸ್ ಕೊಡಬೇಕು ಅಂತ. ಅದು ನಿಜ ಆಯಿತು, ನನಸಾಯಿತು ಥ್ರೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಅದು ಹೇಗಾಯಿತು, ಸಿಂಪಲ್ ಆಗಿ ಲವ್ ಸ್ಟೋರಿ. ಅವ್ರು ಹೇಳಿದ್ರು ಆ ಕತೆ ಸ್ಟಾರ್ಟಿಂಗ್ ಹೇಳಿದ್ರು, ರಿಷಬ್ ಕಾಫಿ ಡೇಲಿ ಸುನಿಲ್ ಮೀಟ್ ಮಾಡಿದ್ರು ಕತೆ ಹೇಳಿದ್ರು ಅಂತ. ದೆನ್ ಅಲ್ಲಿಂದ ಏನೇನಾಯಿತು ಅದಷ್ಟು? ತುಗ್ಲಕ್ ಆದಮೇಲೆ ನನಗೆ ಹೋಪೇ ಇರಲಿಲ್ಲ ಏನು ನೆಕ್ಸ್ಟ್. ಅವಾಗ ಸುನಿ ಫೋನ್ ಮಾಡಿದ್ರು, ಈ ಥರ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಹೀರೋಗೆ ಹಾಕ್ಬೇಕು ಅಂತಿದ್ದೀನಿ ಅಂತ. ನಾನಂದ್ರೆ ಈ ಥರ ಆಲ್ರೆಡಿ 4-5 ಕತೆ ಕೇಳಿದ್ದೀನಿ, ಕಾಫಿ ಡೇ ಕರ್ಕೊಂಡು ಹೋಗ್ತಾರೆ, ಕೊನೆಗೆ ನಾನು ಬಿಲ್ ಪೇಮೆಂಟ್ ನಾನು ಮಾಡಬೇಕು. ನಾನಂದ್ರೆ ಅವಾಗ ಫಸ್ಟ್ ಆಫ್ ಆಲ್ ನನಗೆ ಊಟ ತಿಂಡಿಗೆ ಹಣ ಇಲ್ಲ, ಅವರಿಗೆ 200 ರೂಪಾಯಿ ಇದು ನಾನು ಕಾಫಿ ತೆಗೆಸ್ಕೊಡೋದು ನನ್ನ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ. ಸುನಿ ಗೊತ್ತಲ್ವಾ ಜಾಸ್ತಿ ಮಾತಾಡಲ್ಲ, ಸರಿ ಬನ್ನಿ ನಾನು ಸ್ಟುಡಿಯೋಲಿ ಇದ್ದೀನಿ, ಬನ್ನಿ ಅಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದೆ. ಅಲ್ಲಿಗೆ ಬಂದರು, ಅವ್ರು ನೋಡಿದಾಗ ಅಯ್ಯಪ್ಪ ಗ್ಯಾರಂಟಿ ಸಿನಿಮಾ ಮಾಡಲ್ಲ ಅಂತ ನಾನು ಫಿಕ್ಸ್ ಆದೆ. ಸೊ ರಿಷಬ್ ಇಲ್ಲೆಲ್ಲ ಮಗ ಹೇಳೋಕ್ಕಾಗಲ್ಲ, ಕತೆ
ಸಕ್ಸಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಾಯ್ ರಕ್ಷಿತ್. ಹಾಯ್ ರಕ್ಷಿತ್. ವಿಷಯ ಗೊತ್ತಾಯ್ತಾ? ಬೆಲ್ಲ ಮೂಲಗಳಿಂದ ಮದುವೆ ಅಂತ ಗೊತ್ತಾಯ್ತು. ಮತ್ತೆ ಮದ್ವೆಗೆ ಬರಲ್ವಾ? ಕರ್ದೇ ಇಲ್ವಲ್ಲ. ನಿನ್ನ ಹುಡುಗಿ ಮದ್ವೆಗೆ ನಿನ್ನೆ ಕರಿಬೇಕಾ? ಕ್ಲಿಪ್ಪರ್ ನಿಮ್ದೇನೆ, ಬಟ್ ಮನೆ ಹಚ್ಚಿ ಬಿಟ್ಟಿರ್ತೀರಾ. ಓಪನಿಂಗ್ ಸೀನೆ ಕ್ಲೈಮ್ಯಾಕ್ಸ್ ತರ ಇದೆ. ಬಾಸು ಒಂದು ಫ್ಲಾಶ್ ಬ್ಯಾಕ್ ಹಾಕೋ. ಟ್ರೈಲರ್ ರಿಲೀಸ್ ಮಾಡಿ ಸಿನಿಮಾ ಮಾಡ್ತೀವಿ ಅಂತನೂ ಅನ್ಸಿರ್ಲಿಲ್ಲ, ಅದು ಸಿನಿಮಾ ಕನ್ವರ್ಟ್ ಆಗಿ ಸಿನಿಮಾ ಮಾಡಿದ್ವಿ. ಮೇಡಮ್ ನಿಮ್ಮ ನೋಡ್ತಾ ಇದ್ರೆ ಎದೆಯಲ್ಲಿ ಯಾವ್ದೋ ಒಂದು ಸ್ವಿಚ್ ಅದಂಬ್ದಂಗಿದೆ ನೋಡಿ, ಲೈಟ್ ಊರಿದೆ. ಇವತ್ ಯಾಕೋ ಎಡಗೈ ಕಡಿತಿದೆ ನೋಡಿ, ಚಪ್ಪಲಿ ಆಲ್ರೆಡಿ ಲೈಟ್ ಆಗಿ ಕಿತ್ತಿದೆ. ಸೊ ನಾನೊಂದು ಸ್ಕ್ರಿಪ್ಟ್ನ ನಿಮ್ಗೆ ರೀಡಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಸರಿ ಬನ್ನಿ ಅಂತ ಹೇಳಿದ್ರೆ ಶೇಷಾದ್ರಿ ಪುರಂ ಕಾಫಿ ಡೇ ಕರ್ಕೊಂಡೋದ್ರೆ. ಸೊ ಕರ್ಕೊಂಡು ಹೋದಾಗ ನಿಮ್ಮ ಮೈಂಡಲ್ಲಿ ಏನಿತ್ತು ಅಂದರೆ ಎಲ್ಲರೂ ಬಂದು ಕತೆ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಕಾಫಿ ಬಿಲ್ ಕೊಡ್ತಾರೆ ಅಂತ. ಬಟ್ ನೀವು ರಿಷಬ್ ಮಾತಾಡಿದ್ದು ಓಕೆ, ಇವ್ನ ಕೈಯಲ್ಲಿ ಕೈ ಈ ಸರಿ ಕಾಫಿ ಬಿಲ್ ಕೊಡ್ತೀನಿ ಅಂತ. ಪಿಚ್ ಮೇಲೆ ರೋಸ್ ಇಟ್ಟಿದ್ದೀನಿ, ಒಂದು ಟಾಪ್ ಆ್ಯಂಗಲಿಂದ ತಲೆಗೆ ಹಾಕೊಳ್ಳಿ, ಇಲ್ಲ ಲೋ ಬೇಸ್ದಿಂದ ತುಳ್ಕೊಂಡು ಹೋಗಿ. ಮಿಡ್ ಶಾಟಲ್ಲಿ ಒಂದು ಪ್ರಶ್ನೆ ಕೇಳ. ಕೇಳಿ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಮೊಟ್ಟೆ. ಅದೇ ನೀವು ಒಂದೇ ಪ್ರಶ್ನೆ ಕೇಳ್ತೀನಿ ಅಂದಿದ್ದು. That's huge. ಅವ್ರ ಕನ್ನಡ ಅಷ್ಟು ಬೆಂಗಳೂರು ಕನ್ನಡ ತರಲಿಲ್ಲ, ಸ್ವಲ್ಪ ಇನ್ನ ಮಂಗಳೂರು ಆಕ್ಸೆಂಟ್ ಇತ್ತು. ಬಟ್ ಅದನ್ನ ಬೆಂಗಳೂರಿಗೆ ಟ್ರೈ ಮಾಡ್ತಾ ಅವ್ರದ್ದು ಆಕ್ಸೆಂಟ್ ಅವಾಗ ಹೊಸ ರೀತಿ ಕಾಣಿಸ್ತಿತ್ತು ನಮಗೆ. ಸೌಂಡಿಂಗ್ ವೈಸ್ ಏನೋ ಒಂದು ಫ್ರೆಶ್ನೆಸ್ ಕೇಳಿಸ್ತಾ ಇತ್ತು. ಸೊ ಅದಾದಮೇಲೆ ಒಂದು ಪೋರ್ಷನ್ ಅವರು ತತ್ವಜ್ಞಾನಿ ಥರ ಮಾತಾಡಬೇಕಾಯ್ತು, ತುಂಬ ಮೆಚ್ಯೂರಿಟಿ ಆಗಿ. ಅದಕ್ಕೊಂದು 16 ಡೇಸಲ್ಲಿ ಅರೌಂಡ್ 8 kg ಸಣ್ಣಾಗಿದ್ರು ಅಂದರೆ ಫುಲ್ಲು ಕೆನ್ನೆ ಎಲ್ಲ. ನಾನು 16 ದಿನ ಗ್ಯಾಪ್ ಕೊಟ್ಟಿದ್ದೆ. ಅದಾದಮೇಲೆ ಮಂಗಳೂರಿಗೆ ಹೋಗಿ ಅವ್ರು ಭೇಟಿಯಾದಾಗ ಇಷ್ಟುದ್ದ ಗಡ್ಡ ಫುಲ್ಲು ಕೆನ್ನೆ ಎಲ್ಲ ಇಳಿದೋಗ್ಬಿಟ್ಟಿತ್ತು ಅವ್ರದ್ದು ನೋಡಿದ್ರೆ ಒಂಥರ ಹೊಟ್ಟೆ ಇರೋದು. ಅಂದರೆ ಅವ್ರು 16 ಡೇಸು ರೈಸ್ ಏನೂ ಮುಟ್ಟಿರಲಿಲ್ಲ, ಫ್ರೂಟ್ಸ್ ಬೋಲ್ ಬಿಟ್ಟರೆ ಏನೂ ಮುಟ್ಟಿರಲಿಲ್ಲ. ಅವರು ಅಂದರೆ ಡೆಡಿಕೇಶನ್ 100% ಡೆಡಿಕೇಶನ್ ಲೆವೆಲ್. ಅವರು ಯಾವಾಗಲೂ ಅಂದರೆ ಏನು ಕೇಳ್ತಾರೆ ಅದನ್ನು ಎದೆ ಒಳಗೆ ಇಟ್ಕೊಂಡು ಅಷ್ಟು ಮೆಚ್ಯೂರಿಟಿ ಅವರು ಕೊಡ್ತಾರೆ. ತುಂಬ ಇಂಪ್ರೆಸ್ ಆಗಿದ್ದು ರಕ್ಷಿತ್ ಅವ್ರದ್ದು ನ್ಯಾಚುರಲ್ ಆಕ್ಟಿಂಗ್. ನಾನೀಗ ಜಗತ್ತಿನ ಎರಡನೇ ಅದ್ಭುತ ಸುಂದರಿ ನೋಡ್ತಾ ಇದ್ದೀನಿ. ಮೊದಲನೇ ನೀನೆ, ಬಟ್ ಅದನ್ನ ಅಕ್ಕಾಗ ಯಾವ ಭಂಗಿಗಳು ಇಲ್ದಲೆ, ಒಂಥರ ಸ್ಲ್ಯಾಪ್ ಸ್ಟಿಕ್ ಇಲ್ದಲೆ ತುಂಬ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ರು. ಲೈಕ್ ಈ ಹೊಸ ತಲೆಮಾರಿನ ನಟ ಅಂತ ನನಗೆ ಫೀಲ್ ಆಯಿತು. ಒಣ ಹವೆ ಹವಾಮಾನದಲ್ಲು ಆದಳು ಕಣ್ಣೀರ ರುವಾರಿ, ಎದೆಯಲ್ಲಿ ಬರೆದು ಹೋದಳು ಸಿಂಪಲ್ ಆಗೊಂದು. ಈ ಟ್ರೈಲರ್ ಮಾಡಿದ್ರಿ ಆ ಟೈಮಲ್ಲಿ, ಟ್ರೈಲರೇ ಹಿಟ್ ಆಗಿ ಹೋಯಿತು. ಆ್ಯಂಡ್ ಐ ಸೀ ಇಟ್ ಕಾನ್ಸ್ಟೆಂಟ್ಲಿ, ನೀವು ಮಾಡುವಂಥ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಅದೇನೋ ಥರ ಭಾಳ ಕ್ಯೂರಿಯಸ್ ಆಗಿ ಕ್ಯೂರಿಯಾಸಿಟಿ ಡೆವಲಪ್ ಆಗುವಂಥ ಟ್ರೈಲರ್ಸ್ನ ರಿಲೀಸ್ ಮಾಡ್ತೀರಿ. ಯು ಸೀಮ್ ಟು ಮಾಸ್ಟರ್ ದಿಸ್ ಆರ್ಟ್ ಆಲ್ ಯು ಗೈಸ್, ಹಾಂ ಈವನ್ ಕ್ರಿಕ್ ಪಾರ್ಟಿ ಫಾರ್ ದಟ್ ಮ್ಯಾಟರ್. ಫಿಲ್ಮ್ ರಿಲೀಸ್ ಆಗಕ್ಕೆ ಮುಂಚೆ ಇದು ನೋಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ. ಈ ಥರ ಒಂದು ಶಿಫ್ಟ್ ಆಗ್ತಿರ್ಬೇಕಾದ್ರೆ ಟು ಡಿಜಿಟಲ್ ಸಿನಿಮಾ, ಡಿಜಿಟಲ್ ಮೀಡಿಯಾ, ಕರೆಕ್ಟಾಗಿ ನೀವು ಇದೇ ಟೈಮಿಗೆ ಬಂದು ಅದನ್ನು ಸರಿಯಾದ ಆಲ್ಮೋಸ್ಟ್ ಈ ಸ್ಮಾರ್ಟ್ ಫೋನ್ಸ್ಗಳು ನಮ್ಮ ಕೈಯಲ್ಲಿ ಬಂದಿದ್ದ ಟೈಮಲ್ಲಿ ನೀವು ಈ ಥರ ಯು ಸ್ಟಾರ್ಟ್ ಆಲ್ ದಿಸ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸುತ್ತೆ ನನಗೆ. ಅಂದರೆ ನಮಗೆ ಟ್ರೈಲರ್ ಅನ್ನೋದು ಇಟ್ಸ್ ಇನ್ವಿಟೇಷನ್. ಯಾ ಎಕ್ಸಾಕ್ಟ್ಲಿ, ಇಟ್ಸ್ ಇನ್ವಿಟೇಷನ್. ಸೊ ಅದನ್ನು ತುಂಬ ಸೀರಿಯಸ್ ಆಗಿ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಪೆಷಲಿ ಆಫ್ಟರ್ ಸಿಂಪಲ್ ಅನೌನ್ಸರಿ ಟ್ರೈಲರ್ ಯಾವಾಗ ಹಿಟ್ ಆಯಿತು, ಅದರ ನಂತರ ಉಳಿದವರು ಕಂಡಂತೆ ಮಾಡಬೇಕಾದ್ರೂ ಅಷ್ಟೇ, ಈ ಥರ ಟೈಟ್ಲ್ ಎಲ್ಲ ಸೂಟ್ ಆಗಲ್ಲ ಇವತ್ತಿನ ದಿನದಲ್ಲಿ, ಈ ಥರ ಎಲ್ಲ ಸಿನಿಮಾ ನೋಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನನಗೆ ಈ ಸಿನಿಮಾಗೆ ಇದು ಆಪ್ಟ್ ಆಗಿರುವಂಥ ಟೈಟ್ಲ್. ಸೊ ಒಂದು ಕೆಲಸ ಮಾಡಿ, ನಾನು ಟ್ರೈಲರ್ ಒಂದು ಮಾಡ್ಕೊಡ್ತೀನಿ. ಆ ಟ್ರೈಲರ್ ನನ್ನದು ಹೆಸರು ಮಾಡಿಲ್ಲ ಅಂತಂದರೆ, ಉಳಿದವರು ಕಂಡಂತೆ ಹೆಸರು ಕ್ಲಿಕ್ ಆಗಿಲ್ಲ ಅಂತಂದರೆ, ದೆನ್ ಆಮೇಲೆ ನೀವು ಏನು ಹೆಸರು ಇಡ್ತೀರಾ ನನಗೇನು ಬೇಜಾರಿಲ್ಲ ಅಂತ. ಸೊ ಅದೇ ಒಂದು ಚಾಲೆಂಜಲ್ಲಿ ಟ್ರೈಲರ್ ಅದೇ ತಲೆಯಲ್ಲಿ ಮೊದಲೇ ಇತ್ತು, ನಾನು ಟ್ರೈಲರ್ ಹಿಂಗೆ ಮಾಡ್ತೀನಿ ಇದು ಚೆನ್ನಾಗಿ ಬರುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಟ್ರೈಲರ್ ನಾನೇ ಕಟ್ ಮಾಡ್ತೀನಿ. ಸೊ ಉಳಿದವರು ಕಂಡಂತೆ 9 ದಿನ ಹಗಲು ರಾತ್ರಿ ಕೂತು ನಾನು ಮತ್ತು ರಜನೀಶ್ ಇಬ್ಬರು ಟ್ರೈಲರ್ ಕಟ್ ಮಾಡಿಬಿಟ್ಟು ಅದಕ್ಕೆ ಮ್ಯೂಸಿಕ್ ಮಾಡಿಬಿಟ್ಟು ವಿ ಶೋಡ್ ಇಟ್ ದ ಪ್ರೊಡ್ಯೂಸರ್. ಆ ಟ್ರೈಲರ್ ನೋಡಿದ ಕೂಡಲೇ ಬೋತ್ ಹೇಮಂತ್ ಆ್ಯಂಡ್ ಸುನಿ ವ್ಯಾರ್ ಲೈಕ್ ಓಕೆ ಫೈನ್, ಐ ಥಿಂಕ್ ಈ ಟ್ರೈಲ್ ಈ ಟೈಟಲ್ ಸೂಟ್ ಆಗುತ್ತೆ ಸೂಟ್ ಆಗುತ್ತೆ ಅಂತ. ರೈಟ್, ನಿಮ್ಮ ಉಳಿದವರು ಕಂಡಂತೆ ಬಗ್ಗೆ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಆಸ್ ಅ ಡೈರೆಕ್ಟರ್ ರಕ್ಷಿತ್ ಪರಿಚಯ ಆಗಿದ್ದು ಇದರ ಮೂಲಕ. ಅಂಟೋನಿಯೋ ಮೊಂಟಾನೋ ಆ ಹುಡುಗನ ಅವತ್ತೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಫಸ್ಟು ತೆಗೆದು ತೋರಿಸಿದ್ದೆ ಅವ್ರು ಸ್ಕೆಚ್ ಮಾಡಿದ್ದು. ಅಂದರೆ ನಾನು ಏನಿದ್ದು ಸ್ಕೆಚ್ಗಳದ್ದು, ಇದು ನಾನೇನೇನು ಶಾರ್ಟ್ ತೆಗಿತೀನಿ ಮೇಡಮ್, ಅದು ಸ್ಕೆಚ್. ತಾಯಿ ರೋಲು ಈ ಥರ ಮನೆ ಬಾಗಿಲ ಹತ್ರ ಇಲ್ಲಿ ಬಂದು ಕೂತ್ಕೊಳ್ತಾರೆ, ಇಲ್ಲಿ ನಿಂತಿರ್ತಾರೆ ಅಂತ ಒಂದೊಂದು ಶಾರ್ಟ್ ಸ್ಕೆಚ್ ಮಾಡ್ಕೊಂಡು ಬಂದಿದ್ದ. ಆಮೇಲೆ ನನಗೆ ಇನ್ನೂ ದೊಡ್ಡ ಇಂಪ್ರೆಷನ್ ಆಗಿದ್ದೆ ಅಂದರೆ ಆ ಪಾತ್ರದಲ್ಲಿ ತಾರ ಅಂತಲೇ ಬರೆದಿದ್ದ. ಒಂದಿನ ರಾತ್ರಿ 2 ಗಂಟೆಗೆ ಫೋನ್ ಬಂತು. ರಕ್ಷಿತ್ ಶೆಟ್ಟಿ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾನೆ, ಏನಾಯಿತು ಅಂತ ಗಾಬರಿಲಿ ಎತ್ಕೊಂಡ್ರೆ, ಅಮ್ಮ ನಾನು ರೀರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ, ನಿಮ್ಮದು ಶಾರ್ಟ್ ನೋಡಿದ್ವಿ ತುಂಬ ಚೆನ್ನಾಗಿದೆ. ನಾನು ಪಾಪಿಗಳ 2:30 ಎಬ್ಬಿಸಿದ ಹೇಳ್ತಾರೆ ಕಣೋ, ಇದನ್ನು ಬೆಳಗ್ಗೆ ಹೇಳಬಾರ್ದೆ ಅನ್ನೋ. ನೋಡೋಣ ಎಲ್ಲಿ ತನಕ ಬರ್ತೀಯ ಅಂತ.
ಶೂಟ್ಗಿಂತ ಒಂದು ವಾರ ಮುಂಚೆನೆ ಕರೆಸ್ಕೊಂಡು ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಿರುತ್ತೆ, ಕ್ಯಾರೆಕ್ಟರ್ ಯಾಕೆ ನನ್ನ ಜೊತೆ ಇರುತ್ತೆ, ಇಷ್ಟು ಡೀಟೇಲ್ಸು ಅಂದರೆ ನಾವು ಯೂಶ್ವಲಿ ರಂಗಭೂಮಿಲಿ ಆ ಸಬ್ಟೆಕ್ಸ್ಟ್ ಅನ್ನೋದನ್ನ ಹೇಳ್ತೀವಿ ನಾಟಕ ಮಾಡೋಕ್ಕಿಂತ ಮುಂಚೆ. ಆ ಥರ ಸಬ್ಟೆಕ್ಸ್ಟ್ನ ಹೇಳಿ ನನಗೊಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ಕೊಟ್ಟಂತಹ ನಿರ್ದೇಶಕ. ಉಳಿದವರು ಕಂಡಂತೆಗೆ ನೀವು ನನ್ನನ್ನು ಅಪ್ರೋಚ್ ಮಾಡಿದಾಗ ದೇವರಾಣೆ ನೀವು ಏನು ಸ್ಟೋರಿ ಹೇಳಿದ್ರು ಅದು ನನಗಂತೂ ಅರ್ಥ ಆಗಿಲ್ಲ, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಸ್ಟೋರಿ ಹೇಳ್ತಿದ್ರಿ ನೀವು. ಇಂಥದ್ದು ಬೋಳಿ ಮಕ್ಕಳು ನಗ್ತಾ ಇದ್ದೀರಾ, ಶೂಟ್ ಮಾಡಬೇಕಾ? ನನ್ನ ಹತ್ರ ಆ್ಯಕ್ಟಿಂಗ್ ತೆಗೆಸೋ ಅವರ ಪೇಷನ್ಸ್ ಅಂದರೆ ಏನಪ್ಪ ಮಾಡೋದು, ಏನು ಡೈಲಾಗ್ ಹೊಡೆದ್ರು ನ್ಯೂಸ್ ಥರ ಹೊಡಿತಾಳಲ್ಲ ಇವಳು ಅನ್ನೋದೇ. ಎಲ್ಲ ಕತೆಗೂ ಒಂದು ಅಂತ್ಯ ಇರುತ್ತೆ, ಆದರೆ ಕೆಲವೊಂದು ಅಂತ್ಯಗಳ ಹಿಂದೆ ಸುಮಾರು ಕತೆಗಳು ಕಾಣಿಸ್ಕೊಳ್ತವೆ. ಮೋಸ್ಟ್ಲಿ ಆ ಪೇಷನ್ಸ್ಗೆ ಆ ಒಂದು ಪ್ರಾಡಕ್ಟ್ ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ. ನೀವು ಮುನ್ನ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ರಿ, ಸೊ ಯಾವ ಆ್ಯಂಗಲಿಂದ ಓದಿದ್ರೂ ರಿಚಿ ಭಾರಿ ಇಷ್ಟ ಆಗ್ತಾ ಇದ್ದ. ಛೆ, ರಿಚಿ ಕೊಟ್ಟಿದ್ರು ಮಾಡ್ಬೋದಾಗಿತ್ತಲ್ಲ ಅಂತ ಸುಮಾರು ಅನ್ಕೊಂಡು, ಆದರೂ ನೀವೇ ಡೈರೆಕ್ಟ್ರು, ನಿಮಗೆ ಅಂತ ಬರ್ಕೊಂಡಿರೋ ನಾನು ಹೆಂಗೆ ಕೇಳೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಆಗ್ತಿರ್ಬೇಕಾದ್ರೆ, ಅಷ್ಟೊಂದು ಹೊಸದಾಗಿ ಏನೋ ಒಂದು ಆಗ್ತಿರ್ಬೇಕಾದ್ರೆ, ಅದಕ್ಕೆ ಸಾಕ್ಷಿಯಾಗಿ ನಾನು ಇಲ್ಲದೇ ಇರೋವಂಥದ್ದು ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ಅಂತ ನನಗೆ ಅನ್ನಿಸ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮ ಗಟ್ಸ್ನ ಮೆಚ್ಚಲೇಬೇಕು. ನನ್ನನ್ನು ಒಬ್ಬ ಲವರ್ ಬಾಯ್ ಆಗಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು ನಿಮಗೆ ಅಂತಂದರೆ, ನಿಜವಾಗ್ಲೂ ಓಕೆ, ನಿಮಗೆ ಕಲ್ಪನಾ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ಒಂದು ರೆಗ್ಯುಲರ್ ಫಾರ್ಮೆಟ್ ಇರಲಿಲ್ಲ ನಿಮ್ಮದು. ಹುಲಿವೇಷ ಮ್ಯೂಸಿಕ್ ಮಾಡಬೇಕು ಅಜ್ಜು, ಹೆಂಗೆ ಮಾಡೋಣ, ನೀವು ಪ್ರೋಗ್ರಾಮ್ ಮಾಡೋಕ್ಕಾಗತ್ತಾ ಅಥವಾ ಅಲ್ಲೇ ಹೋಗಿ ರೆಕಾರ್ಡ್ ಮಾಡುವ ಅಂತ ನೀವು ಹೇಳಿದ್ರಿ. ಪ್ರತಿಯೊಂದು ಹುಲಿವೇಷದ ಏನೇನಿದೆ ಉಳಿದವ್ರು ಕಂಡಂತಲ್ಲಿ ಎಲ್ಲೂ ಸ್ಟುಡಿಯೋಲಿ ರೆಕಾರ್ಡ್ ಮಾಡಿದ್ದಲ್ಲ, ಅಲ್ಲಿ ಮ್ಯೂಸಿಷಿಯನ್ಸ್ನ ಇಟ್ಕೊಂಡೆ ನಾವು ಅದನ್ನು ಎಲ್ಲ ಮಾಡಿದ್ದು. ಇವಾಗಲೇ ನೀವು ಒಂಥರ ಯೂತ್ ಐಕನ್ ಇದ್ದಾಗೆ ಇನ್ನೂ ಇಡೀ ಪ್ಯಾನ್ ಇಂಡಿಯಾ ನಿಮ್ಮ ಸಕ್ಸಸ್ ಹೋಗಲಿ ಅಂತ ಹೇಳಿ ನಾವೆಲ್ಲರೂ ಕೇಳ್ತೀವಿ. ಆಲ್ ದಿ ಬೆಸ್ಟ್. ಅಫ್ಕೋರ್ಸ್ ಉಳಿದವರು ಕಂಡಂತಲ್ಲಿ ನನಗೆ ಪರ್ಸನಲಿ ಅಪಾರ್ಟ್ ಫ್ರಮ್ ದಿ ಆಲ್ ದಿಸ್, ಆ ರೀ ರೆಕಾರ್ಡಿಂಗ್ ಪ್ಯಾಟರ್ನು, ನೀವು ಯೂಸ್ ಮಾಡಿದಂಥ ಇನ್ಸ್ಟ್ರೂಮೆಂಟ್ಸ್ ಭಾಳ ಇಷ್ಟ ಆಯಿತು. ಅಜಿತ್ ಜೊತೆ ನಾನು ಕೆಲಸ ಮಾಡಿಕೊಡು ಅದನ್ನು ಹೇಳಿದೆ, ವೆರಿ ವೆರಿ ಇಂಟ್ರೆಸ್ಟಿಂಗ್, ಭಾಳ ನಾವಲ್ ಆಗಿತ್ತು ಆ ಐಡಿಯಾ. ಸಿ, ನಾರ್ಮಲ್ ಆಗಿ ಏನು ಪೂರ್ತಿ ಸಿನಿಮಾ ಎಡಿಟ್ ಆದಮೇಲೆ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕಳಿಸ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ, ಆಮೇಲೆ ಏಜೆನ್ಸಿ ಇದೆ ಅದನ್ನು ಮಾಡ್ತಾರೆ. ಬಟ್ ನಾವು ಹಂಗೆ ವರ್ಕ್ ಮಾಡಿರಲಿಲ್ಲ. ದ ಎಡಿಟಿಂಗ್ ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡು ಜೊತೆಗೆ ಸಿಂಕ್ ಆಗಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಅದನ್ನು ಮಾಡ್ತೋದ್ವಿ. ಸೊ ಐ ರಿಯಲಿ ವಾಂಟೆಡ್ ಫಿಲ್ಮ್ ಟು ಬಿ ಮ್ಯೂಸಿಕಲ್. ಸೊ ನಾನು ನನ್ನ ಬೆಡ್ ಏನಿದೆ ಅಲ್ಲ, ಅಜ್ಜು ಸ್ಟುಡಿಯೋಗೆ ಶಿಫ್ಟ್ ಮಾಡಿದ್ದೆ. ರೈಟ್. ಅಜ್ಜು ಸ್ಟುಡಿಯೋಲೇ ಕೆಳಗಡೆ ಬೆಡ್ ಹಾಕೊಂಡು ಮಲಗೋದು. ಬೆಳಿಗ್ಗೆ ನಾನು ಬೆಳಿಗ್ಗೆ 5 ಗಂಟೆವರೆಗೂ ಕೆಲಸ ಮಾಡೋದು, ಅಜ್ಜು ಏನಂತಂದ್ರೆ 11 o'clock ವರೆಗೂ ಮಾತ್ರ. 11 o'clock ನಂತರ ಅವ್ರ ಕಣ್ಣು ಕೂರಕ್ಕೆ ಶುರು ಆಗುತ್ತೆ. ಸೊ ಅವ್ರು 11 o'clock ಅವ್ರು ಮಲಗ್ತಾ ಇದ್ರು. 11 o'clock ನಾನು ಬೆಳಿಗ್ಗೆ 5 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದೆ. ನಾನು 5 ಗಂಟೆಗೆ ಮಲಗಿದ್ರೆ ಅವ್ರು ಬೆಳಿಗ್ಗೆ 7 ಗಂಟೆಯಿಂದ ಶುರು ಮಾಡ್ತಾ ಇದ್ರು ತಿರ್ಗಾ. ಸೊ ನಾನು ಆಲ್ಮೋಸ್ಟ್ 10 o'clock 11 o'clock ಹಿಂಗೆ ಎದ್ದು ಅವ್ರೇನೋ ಒಂದಿಷ್ಟು ಕೆಲಸ ಮಾಡ್ತಾ ಇದ್ರು, ಮುಗಿಸ್ತಾ ಇದ್ರು, ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಈ ತರ ಮಾಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ರು ಪೂರ್ತಿ ಸಿನಿಮಾ. ರೈಟ್. ಅಜನೀಶ್ ಇಸ್ ಹಿಯರ್. ಸ್ವಾಗತಿಸಿ ಮಿಸ್ಟರ್ ಅಜನೀಶ್ ಲೋಕನಾಥ್. ಜೊತೆಗೆ ಪ್ರಮೋದ್ ಅವರು ಬಂದಿದ್ದಾರೆ, ಬನ್ನಿ ಅಜನೀಶ್. ಅಜನೀಶ್, ಹುಲಿ ಡ್ಯಾನ್ಸ್ ಹೇಳಿದಲ್ಲ, ದಟ್ ವಾಸ್ ದ ಹೈಲೈಟ್ ಆಫ್ ದ ಫಿಲ್ಮ್. ನಾವು ನೋಡಿದಾಗ ಕೂಡ ಸ್ಪೆಷಲಿ ದ ಮ್ಯೂಸಿಕ್, ಇವರು ನೃತ್ಯ ಮಾಡಿದ ರೀತಿ, ಚಿಕ್ಕದಿಂದ ನೋಡಿದ್ರು ಬೇರೆ ಅದನ್ನ. ಹೌದು, ಸಚ್ ಎ ಪ್ಲೆಷರ್ ಇಟ್ ವಾಸ್. ಆಕ್ಚುಲಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಹುಲಿವೇಷ ಹಾಕ್ಬೇಕು ಅನ್ನೋ ಒಂದು ದೊಡ್ಡ ಡ್ರೀಮ್ ಅಂತೆ. ಯೂಸ್ ಟು ಸೇ, ಅಜ್ಜು ನಂಗೆ ಡ್ರೀಮ್ ಮನೇಲಿ ಬಿಡ್ತಾ ಇರಲಿಲ್ಲ ನನಗೆ ಹಾಕೊಳ್ಳೋದಕ್ಕೆ ಹುಲಿವೇಷನ ಅಂತ. ಸೊ ಅದಕ್ಕೆ ಅದನ್ನ ಕಾಲೇಜಲ್ಲಿ, ಸ್ಕೂಲಲ್ಲಿ ಇರ್ಬೇಕಾದ್ರೆ, ಸ್ಕೂಲಲ್ಲಿ ಇರ್ಬೇಕಾದ್ರೂ ಹಾಕಿದ್ದೀನಿ, ಕಾಲೇಜಲ್ಲಿ ಇರ್ಬೇಕಾದ್ರೂ ಹಾಕಿದ್ದೀನಿ. ಸಿನಿಮಾ ಬಂದ್ಮೇಲೆ ಅಟ್ಲೀಸ್ಟ್, ಬಟ್ ಇಲ್ಲೂ ನಂಗೆ ಪೇಂಟ್ ಮಾಡ್ಬೇಕಾದ ಆಸೆ ಇತ್ತು, ಬಟ್ ಆಬ್ವಿಯಸ್ಲಿ ಆ ಕ್ಯಾರೆಕ್ಟರ್ ಬಿಟ್ಟಿಲ್ಲ. ಆ ಮ್ಯೂಸಿಕ್ ಒಂದ್ಸಲ ಕೇಳಬೇಕು ಅನ್ಸುತ್ತೆ, ಮ್ಯೂಸಿಕ್ ಹಾಕ್ರಪ್ಪ. ಹಾಗೆ
ಥ್ಯಾಂಕ್ ಯು ಬಾಯ್ Okay, anyway, thank you very much. Ajneesh, yes, you're telling us something. It was, such a beautiful memories. Ulidavaru Kandante music, nan life alli. And Rakshit hege anta helidre, he's always on the imaginary character, sir. Studio alli idre inge. ಅಜು ಆ ಸೀನು ಓಕೆ ಓಕೆ ಅಂತ ಈ ಥರ ಫುಲ್ ಇಮ್ಯಾಜಿನೇಷನಲ್ಲೇ ಇರ್ತಾರೆ, ಏನಾದ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ಒಂದು ಉಳಿದವ್ರ ಕಣ್ಣದ ಥೀಮ್ ಮಾಡೋಕೆ ಹೇಳಿದ್ರು, ರಿಚಿ ಥೀಮ್ ಅಂತ ಇವರಿಗೆ. ನಾನು ಅಂದರೆ ಈ ಕಮರ್ಷಿಯಲ್ ಆಗಿ ಮ್ಯೂಸಿಕ್ ಮಾಡಬೇಕು ಅದು ಇದು ಅನ್ನೋದನ್ನು ತುಂಬ ಇಂಡಸ್ಟ್ರಿಯವ್ರು ತುಂಬ ತಲೆಗೆ ತುಂಬಿಟ್ಟಿದ್ರು. ಐ ವಾಸ್ ಪ್ರಿಟೆಂಡಿಂಗ್ ಟು ಡೂ. ಆವಾಗ ರಕ್ಷಿತ್ ಫಸ್ಟ್ ಕೇಳಿಸ್ದೆ ನಾನು, ಕೇಳಿದ್ರು ರಕ್ಷಿತ್, ಕೇಳಿಬಿಟ್ಟು ಅಜ್ಜು ಒಂದು 2 ನಿಮಿಷ ಮಾತಾಡೋಣ ಅಂದರು. ಹಾಂ ರಕ್ಷಿತ್ ಹೇಳಿ ಅಂತ. ಈ ಕಮರ್ಷಿಯಲ್ ಅನ್ನೋದು ಬಿಟ್ಬಿಡಿ ಅಜ್ಜು, ಅದು ಬೇಡವೇ ಬೇಡ, ನೀವು ಚೆನ್ನಾಗಿರೋ ಪ್ರಾಜೆಕ್ಟ್ ಮಾಡಿ ಜನರು ಹುಡ್ಕೊಂಡು ಬರ್ತಾರೆ ಅಂತ ಹೇಳಿ ಹೇಳಿದ್ರು. ಅದು ಒಂದು ಆ ಮಾತು ನನಗೆ ಎಷ್ಟು ಇದಾಗಿ ಸ್ಟ್ರೈಕ್ ಆಯಿತು ಅಂತ ಹೇಳಿದ್ರೆ, ಸೊ ಯು ಡೋಂಟ್ ಬಿಲೀವ್, ಅದಾದಮೇಲೆ ನಾ ಯಾವ ಸಿಚುಯೇಷನ್ಗೆ ಉಳಿದವ್ರು ಕಂಡಂತೆ ಒಂದು ಎಕ್ಸ್ಟ್ರಾ ಆಪ್ಷನ್ ಮಾಡಿಲ್ಲ. ಆ ಒಂದು ಮಾತಿನೇ ಉಳಿದವ್ರು ಕಂಡಂತೆ ಮ್ಯೂಸಿಕ್ ಅಷ್ಟು ವಿಭಿನ್ನಾಗಿ ಬರೋದಕ್ಕೆ ಕಾರಣ. ಸೊ ಐ ಶುಡ್ ಥ್ಯಾಂಕ್ ರಕ್ಷಿತ್ ಅವರು ಉಳಿದವ್ರು ಕಂಡಂತೆ. ದಟ್ ಆಫ್ ಕೋರ್ಸ್ ಕಂಟಿನ್ಯೂ ಟಿಲ್ ಕ್ರೀಕ್ ಪಾರ್ಟಿ. ಇವರು ನಮ್ಮ ಬಿಗ್ ಕಾಂಟ್ರಿಬ್ಯೂಷನ್, ನಿಮ್ಮ ಸಾಂಗ್ಸ್ ರಿಷಬ್ ಡೈರೆಕ್ಟ್ ಮಾಡಿದ್ದು, ರ್ಯಾಕ್ ಮಾಡಿದ್ದು, ಕ್ರಿಕ್ ಪಾರ್ಟಿಯ ಮ್ಯೂಸಿಕ್. ಅಬೌಟ್ ಅಜ್ನೀಶ್ ಅಸ್ ಅ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಟೀಮ್ ಹೆಂಗಂತಂದ್ರೆ ಎಲ್ಲ ಒಂದೇ ಮನೆಯವ್ರು ನಾವು. ಅವನಿಗೂ ಫ್ಯಾಮಿಲಿ ಇಲ್ಲ, ನನಗೂ ಫ್ಯಾಮಿಲಿ ಇಲ್ಲ ಬೆಂಗಳೂರಲ್ಲಿ, ರಿಷಬ್ಗೂ ಬೆಂಗಳೂರಲ್ಲಿ ಫ್ಯಾಮಿಲಿ ಇಲ್ಲ. ಸೊ ನಾವು 2 ಗಂಟೆಗೆ ಏನಾದ್ರು ಐಡಿಯಾ ಬಂದೆ ನನಗೂ ರಿಷಬ್ಗೂ, ಅಜ್ನೀಶ್ ಬರ್ತಾ ಇದ್ವಿ 1/2 ಗಂಟೆ, 3 ಗಂಟೆ ಹೋಗಿ ಎಬ್ಸಿ ಅವರನ್ನ. ಅಂಡ್ ಐ ತಿಂಕ್ ಆ ತರ ಕೆಲಸ ಬೇರೆ ಯಾರ ಜೊತೆ ಮಾಡಕ್ಕಾಗಲ್ಲ. ರಾತ್ರಿ 11:30 ಹೋಗಿ ಎಬ್ಸಿದ್ರು ಅವ್ರು ಬಂದು ಕೆಲಸ ಮಾಡಕ್ ಶುರು ಮಾಡ್ತಾರೆ ನಮ್ಮ ಜೊತೆ. 2:30 ಎಬ್ಸಿದ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ. ಅಂಡ್ ನಾನು ಏನಾದ್ರು ಹೇಳಿದ್ರೆ ಅವ್ರಿಗೆ ಪಕ್ಕ ಅರ್ಥ ಆಗುತ್ತೆ ಅದನ್ನ. ಅಜ್ಜುಗೆ ನೀವು ಎಷ್ಟು ಮಾತಾಡ್ತೀರಲ್ವಾ ಅಷ್ಟು ಹಿ ಅಂಡರ್ಸ್ಟ್ಯಾಂಡ್ಸ್ ಮ್ಯೂಸಿಕ್. ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಅವರು ಹಿಂಗೆ ಹೋಗಕ್ ಶುರು ಮಾಡ್ತಾರೆ ಅವರು. ಅದು ಹೀ ಆಕ್ಚುಲಿ ಒಂದು ಮ್ಯೂಸಿಕ್ ಫಾರ್ಮೇಶನ್ ಶುರು ಆಗುತ್ತೆ ಅಲ್ಲೇ ತಲೆಯಲ್ಲಿ. ಐ ತಿಂಕ್ ಐ ಮೀನ್ ಅಜ್ಜುನ್ ಬಿಟ್ಟು ಬೇರೆ ಯಾರ ಜೊತೆ ವರ್ಕ್ ಮಾಡಕ್ ಬರಲ್ಲ ನಮ್ಗೆ ಸದ್ಯಕ್ಕೆ. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈಸ್ ಅ ವೆರಿ ಗುಡ್ ಆಕ್ಟರ್, ಬಟ್ ಐ ವುಡ್ ಸೇ ಕಿರಿಕ್ ಪಾರ್ಟಿ ಆದ್ಮೇಲೆ ಈಸ್ ವೆರಿ ಗುಡ್ ಲೀಡರ್ ಅಂತ ಹೇಳ್ಬೋದು ಸರ್. ಬಿಕಾಸ್ ಈ ಟೇಕ್ಸ್ ಎವ್ರಿಬಡಿ ಅಂಡ್ ಹೀ ನೋಸ್ ಅನೋ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ. ಸೊ ಆ ಒಂದು ಇದರಲ್ಲಿ ಈಸ್ ಅ ಗುಡ್ ಲೀಡರ್ ಆಲ್ಸೋ ಸರ್. ಸೋ ನೈಸ್, ಗಿವ್ ಇಟ್ ಅಪ್, ಮೇ ದಿಸ್ ಕೊಲಾಬರೇಷನ್ಸ್ ಕಂಟಿನ್ಯೂ ಫಾರ್ ಎವರ್ ಮ್ಯಾಮ್. ಸೋ ನೈಸ್, ಥ್ಯಾಂಕ್ ಯು. ನೀವು ಅಜ್ನೀಶ್, ಪ್ರಮೋದ್, ರಿಷಬ್ ಎಲ್ಲ ಸೇರಿ ಮಾಡಿದಂತ ಕಿರಿಕ್ ಪಾರ್ಟಿ ಸಚ್ ಸಕ್ಸಸ್ಫುಲ್ ಫಿಲ್ಮ್ ಬಗ್ಗೆ ಮಾತಾಡಿದ್ವಿ, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಲೋ ರಕ್ಷಿತ್ ಸರ್. ಹಾಯ್ ರಕ್ಷಿತ್. ನಮಸ್ಕಾರ ಕರ್ಣ ಅವರಿಗೆ. ಹಾಯ್ ರಾಕ್ಷಿ. ಹಾಯ್ ರಕ್ಷಿತ್ ಅಣ್ಣ. ಹಾಯ್ ರಕ್ಷಿತ್ ಸರ್. ಕಿರಿಕ್ ಪಾರ್ಟಿ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್. ನಿಮ್ ಜೊತೆ ವರ್ಕ್ ಮಾಡೋದು ಅಂದ್ರೆ ತುಂಬಾ ಇಟ್ಸ್ ಮೋರ್ ಲೈಕ್ ಪಾರ್ಟಿ, ಯಾಕಂದ್ರೆ ಕೆಲಸ ಮಾಡೋದು ಅಂತಾನೆ ಅನ್ಸಲ್ಲ. ಇಟ್ಸ್ ವೆರಿ ನೈಸ್, ತುಂಬಾ ಕಲ್ಸ್ಕೊಟ್ಟಿದ್ದೀರಾ, ತುಂಬಾ ಕಲ್ತಿದ್ದೀನಿ ನಿಮ್ ಜೊತೆ ಇದ್ದು. ಯಾವತ್ತಾದ್ರೂ ನಿಮಗೆ ಲೈಫಲ್ಲಿ ರಕ್ಷಿತ್ ಶೆಟ್ಟಿ ಜೊತೆ ಕೆಲಸ ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ಪ್ಲೀಸ್ ಮಾಡಿ, ಬಿಕಾಸ್ ರಕ್ಷಿತ್ ಇಸ್ ಅ ಪರ್ಸನ್ ಲೈಕ್ ದಟ್. ಒಂದು ಶಾರ್ಟಿಗೆ ನಾವೆಲ್ಲ ರೆಡಿ ಆಗಿ ಫುಲ್ ಕಿರಿಕ್ ಗ್ಯಾಂಗ್ ನಿಂತ್ಕೊಂಡಿರ್ಬೇಕಾರೆ ನೀವು ಎಲ್ಲರ ಕಡೆನೂ ನೋಡ್ಬಿಟ್ಟು ಹಿಂಗಂತ ಇದ್ರಿ. ಸೊ ಅದೊಂಥರ ಎನರ್ಜಿ ಬೂಸ್ಟ್ ಅಪ್ ಆಗೋದು ನಮಗೆ. ಪ್ರೀಮಿಯರ್ ಶೋನಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ, ಇನ್ನೇನು ಶೋ ಸ್ಟಾರ್ಟ್ ಆಗಬೇಕು, ಅವಾಗ ಬಂದುಬಿಟ್ಟು ತಿರ್ಗಾ ಹಿಂಗಂದ್ರಿ. ಸೊ ಅದೇ ಸಕ್ಸಸ್ಸು ಸರ್. ಜ್ಞಾಪಕ ಇದೆಲ್ಲ ಸರ್ ನಿಮಗೆ ಆ ಬೈಕ್ ರೈಡ್ ಮಾಡಿದ್ದು? ನನಗೆ ಗೊತ್ತಿರಲಿಲ್ಲ ನೀವು ಹಿಂದೆ ಕೂತ್ಕೊಂಡಿದ್ರಿ. ಸೊ ಆ ಬ್ರೇಕ್ ಹಾಕೋದು, ಆ ಎಕ್ಸಲೇಟ್ರು, ಆ ಹ್ಯಾಂಡ್ ಗೇರ್ ಎಲ್ಲ ಮಾಡೋದು, ಬಟ್ ಒನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅದು ನನಗೆ. ಐ ವಿಲ್ ನೆವರ್ ಫುಗೆಟ್ ಇಟ್ ಆಬ್ವಿಯಸ್ಲಿ. ಯಾವಾಗಲೂ ರಿಪಿಟೇಟಿವ್ ಆಡಿಯನ್ಸ್ ಸಿಕ್ಕಿದ್ದಾರೆ ದ ಪೀಪಲ್ ನಮ್ಮ ಅಟ್ಲೀಸ್ಟ್ 4 ಸತಿ 5 ಸತಿ ಜನ ನೋಡಿದ್ದಾರೆ ಫಿಲಮ್ನ. ಅಷ್ಟು ಪ್ರೀತಿ ಸಿಕ್ಕಿದೆ ನಿಮ್ಮ ಸ್ಕ್ರಿಪ್ಟ್ಗೆ, ನಮ್ಮ ಆ್ಯಕ್ಟಿಂಗ್ಗೆಲ್ಲ. ಫಸ್ಟ್ ಆಫ್ ಆಲ್ ತುಂಬ ಫನ್ನಿಯಾಗಿ, ತುಂಬ ಖುಷಿ ಖುಷಿಯಾಗಿ ಮಾಡಿದಂಥದ್ದು. ಯಾಕಂದರೆ ಎಲ್ಲರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸಲ್ಲಿ ಹೆಂಗಿರ್ತಾರೆ, ಒಂದು ತರ್ಡ್ ಇಯರ್ಲ್ಲಿ ಎಷ್ಟು ಜಾಲಿ ಆಗಿರ್ತಾರೆ ಅದನ್ನೇ ಈಸಿಯಾಗಿ ಮಾಡ್ಕೊಳೋದ್ವಿ. ಬಟ್ ಆ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಆ ಪಾತ್ರಕ್ಕೆ ಅವರು ಸಿಕ್ಕಾಬಿಟ್ಟೆ ಹೋಮ್ವರ್ಕ್ ಮಾಡಿದರು ಅಂದರೆ ತುಂಬ ಸ್ಟ್ರಗಲ್ ಮಾಡೋದು ಅದಕ್ಕೋಸ್ಕರ. ಸಿನಿಮಾ ಗ್ರಾಮರ್ ನಿಜಕ್ಕೂ ಹೊಸದು, ನಂಗೆ ಆ ಗ್ರಾಮರ್ ಗೊತ್ತಿರಲಿಲ್ಲ. ಆ ಗರ್ಭಕೋಶದಲ್ಲಿ ಅಂತ ಒಂದು ಸೀನ್ ಇದೆ ನನಗೆ ಈಗಲೂ ನೆನಪಿದೆ. 25-26 ಟೇಕು ಆ ಬೀರುವಿಂದ ಹೊರಗೆ ಬರೋದು ನಾನು. ನೀನೇ ಮಾಡಬೇಕು ಅದನ್ನು, ನೀನು ಕರೆಕ್ಟಾಗಿ ಮಾಡ್ತೀಯ ಅಂತ ಮೇಷ್ಟ್ರ ಥರ ಕಡ್ಡಿ ಇಟ್ಕೊಂಡು ನಿಂತಿದ್ದು ಸೈಡಲ್ಲಿ, ನಂಗೆ ಇನ್ನೂ ನೆನಪಿದೆ ಅದು. ಗರ್ಭಕೋಶದಲ್ಲಿ ಕೃಷ್ಣವಾಣಿ ಕೇಳಿದೆ ಚಕ್ರವ್ಯೂಹ ಭೇದಿಸೋದು ಒಂದಿದೆ. ಸೊ ಹೀಗೆ ಒಂಥರ ಏನು ಟೀಚರ್ ಆಗಿಯೂ, ಫ್ರೆಂಡ್ ಆಗಿಯೂ, ಸಿನಿಮಾ ಮೇಕರ್ ಆಗಿಯೂ ಒಂದಷ್ಟು ಬೇರೆ ಬೇರೆ ರೂಪಗಳನ್ನ ನಾನು ನೋಡ್ತಾ ಹೋದೆ. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ಎವ್ರಿ ಇನ್ಸ್ಟೆಂಟ್, ಎಲ್ಲ ಡೈಲಾಗ್ಸು ನನಗೆ ಟೈಮ್ ಕೊಟ್ಟಿದ್ರ, ನನ್ನ ಮುಂದೆ ನಿಂತು
ನೀವೊಂದು ದೊಡ್ಡ ಸ್ಟಾರ್ ಅಂತ ಫೀಲ್ ಮಾಡಿಸಿಲ್ಲ. ಸೊ ದ್ಯಾಟ್ ಗೇವ್ ಮೀ ಮೋರ್ ಕಾನ್ಫಿಡೆನ್ಸ್, ಅದು ನನಗೆ ಕಂಫರ್ಟಬಲ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಟು. ಕಾಲೇಜಿಂದ ಸಸ್ಪೆಂಡ್ ಆದ 5 ಜನ ನೀವೇನ? ಪಾರಿಗೆ ಪರಾರಿ ಆಗುವ ಪೌರರಲ್ಲ ದಾರಿ ಬೇರೆ ಕಾಣದಾಗಿದೆ. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ಏನು ಇಲ್ಲ ಸ್ವಾಮಿ ಅವರ ಕೀರ್ತಿಗೆನೆ ತೊಂದರೆ. ಎಸ್, ಓವರ್ ಟು ಯು ಗೈಸ್. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ನಮ್ಮ ಮೂವಿ ರಿಲೀಸ್ ಆಗೋ ದಿನ ಪ್ರೇಮಿಯರ್ ಶೋ ದಿನ ಶೋ ಆಡಿಯನ್ಸ್ ಯಾರು ಕಿರ್ಚಿರ್ಲಿಲ್ಲ, ಫುಲ್ ಡಲ್ ಆಗಿತ್ತು ಆಡಿಯನ್ಸ್ ಇಂದ, ಫುಲ್ ಬೇಜಾರ್ ಮಾಡ್ಕೊಂಡು ಬಿಟ್ಟಿದ್ರಿ ನೀವು. ಆಚೆ ನಿಂತ್ಕೊಂಡು ಅಟ್ಲೀಸ್ಟ್ ಒಂದು 3 hours ಡಿಸ್ಕಷನ್ ನಡೀತು. ಮಗ ಫಿಲಮ್ ಓಡುತ್ತಾ ಮಗ, ನೀವು ಮಾತಾಡ್ತಾ ಇದ್ದೀರಾ ರಿಷಭ್ ಸರ್ ಜೊತೆ, ಪ್ರಮೋದ್ ಅಣ್ಣನ ಜೊತೆ. ಐ ಥಿಂಕ್ ದಟ್ ಡೇ ಆಲ್ ಆಫ್ ಅಸ್ ವರ್ ಶೋರ್, ನಮಗೆಲ್ಲ ಗೊತ್ತಿತ್ತು ಫಿಲಮ್ ಡೆಫಿನೆಟ್ ಆಗಿ ಇಲ್ ಬಿ ಅ ಗುಡ್, ಇಲ್ ಬಿ ಅ ಸಕ್ಸಸ್ ಅಂತ. ಅದೇ ನೀವು ಮಾತ್ರ ಫುಲ್ ಟೆನ್ಷನ್ ತಗೊಂಡಿದ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗು ಸರ್, ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಆಫ್ಟರ್ ದ ಫಸ್ಟ್ ಸೀನ್ ಓಪನ್ ಆದ್ಮೇಲೆ ದಟ್ ಸ್ಮೈಲ್ ಆನ್ ಇಸ್ ಫೇಸ್ ದಟ್ ಗೇಮ್, ಐ ಥಿಂಕ್ 100 days ಸಕ್ಸಸ್ ದಿನವರೆಗೂ ದಟ್ ಸ್ಮೈಲ್ ಇಸ್ ಬಿಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಲ್ ಆಫ್ ಅಸ್ ನಮ್ ಎಲ್ರಿಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಕೆಲಸ ಮಾಡಿ ತುಂಬಾ 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 ಖುಷಿಯಾಗಿದೆ. ಥ್ಯಾಂಕ್ ಯು. ನನಗೆ ಅವ್ರು ನೋಡಿದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ, ಅದಕ್ಕೆ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ರು. ಆಕ್ಚುಲಿ ನಾನಲ್ಲಿರೋದಕ್ಕೂ ನಾನು ಶೇರ್ಸ್ ಹಾಕಿರೋದಕ್ಕೂ ಬೆಲೆ ಬರಬೇಕಂದ್ರೆ ಇವರೇ ಕಾರಣ. ಕಂಪ್ಲೀಟ್ ಸಿನಿಮಾ 24/7 ಅವ್ರ ಸಿನಿಮಾ ಸಿನಿಮಾ ಸಿನಿಮಾ. ಸೊ ನಾನು ರಾತ್ರಿ 12-1 ಮನೆ ಹೋಗ್ಬಿಡ್ತಾ ಇದ್ದೆ, ಬೆಳಿಗ್ಗೆ 7-8 ಬಂದರೆ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ರು ಅವರು. ನಾನು ಹಿಂಗಿದ್ದು ಅದು 1 ದಿನ ಅಲ್ಲ 2 ದಿನ ಅಲ್ಲ, ಇಟ್ಸ್ 1.5 years 2 years ತನಕ. ಸೊ ಕಂಪ್ಲೀಟ್ ಇನ್ಸ್ಪೈರಿಂಗ್, ತುಂಬ ಇನ್ಸ್ಪೈರ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ಸ್. ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಆಡಿಷನ್ ಸೆಲೆಕ್ಟ್ ಆಗಿ ಫಸ್ಟ್ ದಿನ ಮನೆಗೆ ಕರೆದ್ರು, ಬನ್ನಿ ಕೂತ್ಕೊಳ್ಳಿ ಅಂದರು. ಕೂತ್ಕೊಂಡೆ, ಫಸ್ಟು ಫ್ರೆಂಡ್ಸ್ ಆಗೋಣ ಆಮೇಲೆ ಫಿಲ್ಮ್ ಮಾಡೋಣ ಅಂದರು ಅಷ್ಟೇ. ಅಲ್ಲಿಂದ ನಡೆದಿದ್ದೆಲ್ಲ ಒಂಥರ ಒಂದು ಒಳ್ಳೆ ಜರ್ನಿ. ಹಿಂಗೆ ನಗ್ನಗ್ತಾ ಸದಾ ಖುಷಿಯಾಗಿ ಸಿನಿಮಾ ಮಾಡ್ತೀರಿ, ಒಳ್ಳೆಯದಾಗಿ. ಲವ್ಲಿ, ನಿಮ್ಮ ಇಡೀ ಟೀಮ್ ಜೊತೆ ಸಿಕ್ಕಿದ್ರಾ? ಇಟ್ಸ್ ನೈಸ್. ಓಪೋ ಸೆಲ್ಫಿ ಟೈಮ್. ಕ್ರಿಕ್ ಪಾರ್ಟಿ ಟೀಮ್ ಬಂದ್ಬಿಡಿ ಸ್ವಲ್ಪ. Yes, thank you guys. Look at my Rishabh. Thank you. Thank you all. Thank you. I like that line. Avre helidru bala chenagi, modlu friends agana aamale kelsa madana anta. I think every team ithara approach madidre that is half the success. Cricket was all about friendship alwa. So modlu nammadde chemistry bidiyadu adana cinema dalli naavu torsakke chance illa. Correct. Andre ivattu cinema success agide antandre adakke pratiyobbaru karana, everybody who has worked in the film adakke ಅಷ್ಟೇ ಎಫರ್ಟ್ಸ್ ಹಾಕಿದ್ದಾರೆ. ರೈಟ್. ನೀವು ಆಫ್ ಕೋರ್ಸ್ ಡೈರೆಕ್ಟರು, ಬಟ್ ನಿಮ್ಮನ್ನ ಡೈರೆಕ್ಟ್ ಮಾಡಿದ ಒಬ್ಬ ಡೈರೆಕ್ಟರ್ ಮಾತಾಡಿದ್ದಾರೆ, ಕೇಳಿ ಅವ್ರ ಮಾತನ್ನ. ಹಾಯ್ ರಕ್ಷಿತ್, ನಿನ್ನ ಬಗ್ಗೆ ತುಂಬ ಇಷ್ಟ ಆಗೋದು, ನೀನು ಎಲ್ಲ ತಿಳ್ಕೊಂಡು ತುಂಬ ಮಾಮೂಲಿ ಹುಡುಗನ ಥರ ಎಲ್ಲರ ಜೊತೆ ಬೆರ್ತಿರ್ತೀಯ, ಅದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ನಿನ್ನ ಬಗ್ಗೆ. ವಾಸ್ತು ಪ್ರಕಾರ ಶೂಟಿಂಗಲ್ಲಿ ಒಂದು ಐಸ್ ಇರೋ ಬೆಟ್ಟದ ಜಾಗಕ್ಕೆ ಕರ್ಕೊಂಡು ಹೋಗಿ ನಿನ್ನ ಐಸಲ್ಲಿ ಉಳ್ಳಾಡು, ತಲೆ ಹಾಕು, ಕೈ ಹಾಕು, ಕಾಲು ಹಾಕು ಅಂತೆಲ್ಲ ಹೇಳೋದು. ಮೊದಲೇ 15-14 degrees ಚಳಿ ಇದ್ದು ಟೈಮ್ ಅದು, ಅದೇನೇನು ಬೈಕೊಂಡೆ ನಮಗೆ ಗೊತ್ತಿಲ್ಲ. ಬಟ್ ಬೇಸರ ಕಾತರ ಗಡ್ಡ ಹಳೆ ಹಾಡೋಲಿ ನಿನ್ನ ನೋಡೋದೇ ಒಂದು ಖುಷಿ. ಬೇಸರ ಕಾತರ ಗಡ್ಡ ಹಳೆ ಹಾಡು. ಇನ್ನೊಂದು ತುಂಬಾ ದೊಡ್ಡ ಖುಷಿ ಏನಪ್ಪ ನಿನ್ನ ಬಗ್ಗೆ ಅಂದ್ರೆ, ಅಚ್ಚ ಕನ್ನಡ ಮೈಂಡ್ ಮತ್ತೆ ಒಂದು ತುಂಬಾ ಒಳ್ಳೆ ಟೇಸ್ಟ್ ಇದೆ ನಿನಗೆ. ಎಡಿಟ್ ಗೊತ್ತು, ಅದು ಗೊತ್ತಿದ್ರೇನೆ ಒಬ್ಬ ನಟ ಆಗಲಿ ಒಬ್ಬ ನಿರ್ದೇಶಕ ಆಗಲಿ ಬೇರೆ ಲೆವೆಲಿಗೆ ಹೋಗೋದಕ್ಕೆ ಸಾಧ್ಯ. ಸದಾ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ, ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡೋ ವಿಷಯ. ತುಂಬಾ ಜನಸಾಮಾನ್ಯನ ರೀತಿ ಇರಬೇಕು ಒಬ್ಬ ಸಿನಿಮಾದವನು ಅನ್ನೋದಕ್ಕೆ ಮಾದರಿ ತರ ಕಾಣಿಸ್ತೀಯ ನೀನು. ನಿನ್ನ ನಾರ್ಮಲ್ಸೇ ಯಾವತ್ತೂ ಹಿಂಗೆ ಇರಲಿ, ನಿನ್ನ ಬುದ್ಧಿವಂತಿಕೆ ಮತ್ತೆ ಮತ್ತೆ ಇನ್ನೂ ಎತ್ತರಕ್ಕೆ ಬೆಳೀತಾ ಇಲ್ಲ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಹಾರೈಕೆ ಆಗಿದೆ. ಯೋಗರಾಜ್ ಭಟ್ ಅವ್ರು ಹೇಳೋದೇನಾರಿದ್ಯಾ? ಯೋಗರಾಜ್ ಭಟ್ರ ಜೊತೆ ಸಿನಿಮಾ ಮಾಡಿದ ದಯವಿಟ್ಟು ಸ್ಕ್ರಿಪ್ಟ್ ಒಂದು ಬೇಗ ಕೊಟ್ಬಿಡಿ ನನಗೆ ಅಂತ. ಎಸ್ ರಕ್ಷಿತ್ ಅವರೇ, ನಿಮ್ಗೆ ಗೊತ್ತಾ ಇದೆ ಕಳೆದ 2 hours ನಿಮ್ಮ ಲೈಫ್ನ ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ಅಟ್ ದಿಸ್ ಸ್ಟೇಜ್ ಫ್ರಮ್ ದ ಫಸ್ಟ್ ಅಪ್ಪ ಅಮ್ಮ ಎಂಟ್ರಿ ಕೊಟ್ಟಿಂದ ಇಲ್ಲಿವರೆಗೂ ಅದನ್ನೆಲ್ಲ ರಿವೈಂಡ್ ಮಾಡಿ ನೋಡಿದಾಗ ಏನು ಅನಿಸ್ತದೆ ನಿಮ್ಮ ಲೈಫ್ ಬಗ್ಗೆ ಅಟ್ ದಿಸ್ ಮೊಮೆಂಟ್? ಐ ಆಮ್ ರಿಯಲಿ ಹ್ಯಾಪಿ ಅಂದರೆ ಆಬ್ವಿಯಸ್ಲಿ ನಾನು ಇಲ್ಲಿವರೆಗೂ ಇರೋಕ್ಕೆ ಯಾರೆಲ್ಲ ರೀಸನ್ಸ್ ಅವರೆಲ್ಲ ಇವತ್ತು ನನ್ನ ಜೊತೆ ಇಲ್ಲಿದ್ದಾರೆ.
ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಆಸ್ ವೆಲ್ ಬಿಕಾಸ್ ಈ ಪೂರ್ತಿ ಜರ್ನಿಯಲ್ಲಿ ಯಾವತ್ತೂ ಕೈ ಬಿಟ್ಟಿಲ್ಲ. ಅಂದರೆ ನನಗೆ ಪುಷ್ಕರ್ ಯಾವತ್ತೂ ಹೇಳ್ತಾ ಇರ್ತಾರೆ ದೇವ್ರ ಮಗ ಅಂತ, ಅಂದರೆ ಯು ಆರ್ ಆಲ್ವೇಸ್ ನಿಂಗೆ ಯಾವತ್ತು ಲಕ್ ಯಾವತ್ತು ನಿನ್ನ ಕಡೆನೇ ಇದೆ ಅಂತ. ಸೊ ಪ್ರತಿ ಹಂತದಲ್ಲೂ ನನ್ನ ಕೈಯಲ್ಲಿ ಹಣ ಇಲ್ಲದೆ ಇದ್ದಾಗೂ ನಂಗೆ ಊಟ ಹಾಕಿದ್ದಾರೆ. ಮುಂದೆ ಬರ್ತಾ ಬರ್ತಾ ನಾನು ಏನೇನು ಅನ್ಕೊಂಡಿದ್ದೀನೋ ಐ ಆಲ್ವೇಸ್ ಫಾಲೋಡ್ ಮೈ ಇಂಟ್ಯೂಷನ್. ಅಂದರೆ ಇಂಟ್ಯೂಷನ್ ಇಸ್ ಫ್ರಮ್ ದ ಗಾಡ್. ಆ ಇಂಟ್ಯೂಷನ್ ನಾನು ಫಾಲೋ ಮಾಡಿರೋದ್ರಿಂದನೇ ನಾನು ಫಾಲೋ ದ ರೈಟ್ ಪಾತ್ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ರೈಟ್, ನಮ್ಮ ನೆಕ್ಸ್ಟ್ ಕ್ವೆಶನ್ ಅದಿತ್ತು, ಅದು ನೀವು ಹೆಂಗೆ ಆನ್ಸರ್ ಮಾಡಿಬಿಟ್ರಿ. ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಅಥವಾ ಸಾರಿ ಹೇಳಬೇಕು ಅಥವಾ ಕನ್ಫೆಸ್ ಮಾಡಬೇಕು ಎನಿಥಿಂಗ್? ಐ ಥಿಂಕ್ ತಂದೆದ ಕನ್ಫೆಷನ್ ಆಲ್ರೆಡಿ ಆಯಿತು, ಇದಕ್ಕೆ ಮುಂಚೆ ಯಾವತ್ತೂ ಹೇಳೋಕ್ಕಾಗಿರಲಿಲ್ಲ. ಥ್ಯಾಂಕ್ ಯು ಪೂರ್ತಿ ಎಲ್ಲ ನನ್ನ ಫ್ರೆಂಡ್ಸಿಗೆ, ರಿಷಬ್ಗೆ, ನನ್ನ ಪೂರ್ತಿ ತಂಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಒಬ್ಬ ಯಾವತ್ತೂ ಒಂದು ಸಾಧನೆ ಮಾಡೋಕ್ಕಾಗಲ್ಲ, ಅವ್ನ ಹಿಂದೆ ಒಂದು ಸುಮಾರು ಜನ ಇದ್ದೇ ಇರ್ತಾರೆ. ಸೊ ನಾನು ಹಿಂದೆ ಅಂತ ಹೇಳಲ್ಲ, ನನ್ನ ಜೊತೆಗೆ ಸುಮಾರು ಜನ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ ಹೇಳುವಂಥ ಕೆಲಸ ಯಾವುದೂ ಮಾಡಿಲ್ಲ ಅಂತ ಅನ್ಸುತ್ತೆ. ರೈಟ್ ರಕ್ಷಿತ್ ಅವರೇ, ಒಂದು ಕೊನೆಯ ಪ್ರಶ್ನೆ. ಒಂದು ಗಾಳಿ ಸುದ್ದಿ ಕೇಳಿಸ್ತು, ಹೆಣ್ಮಕ್ಳು ಸ್ವಲ್ಪ ಬೇಜಾರಾಗ್ಬೋದು, ಗಂಡ್ಮಕ್ಳು ಅಂತೂ ತುಂಬ ಖುಷಿ ಆಗ್ತಾರೆ. ಇಸ್ ಇಟ್ ರೀ ಟ್ರೂ? ಬಿಡ್ಬಿಡೋಣ ಸಸ್ಪೆನ್ಸ್ ಅಲ್ಲಿ ಅಥವಾ ಹೇಳ್ತೀರಾ? ಇದೊಂದು ಎರಡು ತಿಂಗಳಲ್ಲಿ ಗೊತ್ತಾಗುತ್ತೆ. ಇದು ಎರಡು ತಿಂಗಳಲ್ಲಿ ಗೊತ್ತಾಗುತ್ತೆ ಅಂತ. ಓಕೆ, ದಟ್ಸ್ ಇಟ್ ಬಾಯ್ಸ್, ಥ್ಯಾಂಕ್ ಯು ವೆರಿ ಮಚ್, ಕಂಗ್ರಾಚುಲೇಷನ್ಸ್, ಮೈ ಪರ್ಸನಲ್ ಕಂಗ್ರಾಚ್. ಕೂತ್ಕೊಳ್ಳಿ, ನಮ್ಮ ಸ್ಪಾನ್ಸರ್ಸ್ ಕೆಲವು ಗಿಫ್ಟ್ ಕಳಿಸಿದ್ದಾರೆ. ಎಸ್ ಪ್ಲೀಸ್, ನಮ್ಮ ಫ್ರಾಗ್ರೆನ್ಸ್ ಪಾರ್ಟ್ನ ಫೋಕ್ ಕೋಸ್ಟ್ ಇದು ಕಳಿಸ್ಕೊಟ್ಟಿದ್ದಾರೆ ನಿಮಗೆ. ರಕ್ಷಿತ್ ಇದ್ದಿದ್ದ ಕಡೆ ಹೊಸತನ ಇರಬೇಕು, ಮನೆಯ ಮೇಲೆ ವಾಸು ಇರಬೇಕು ಅಂತ ವಾಸು ಇದನ್ನು ಕಳಿಸಿದ್ದಾರೆ. ಅಂಡ್ ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ದಿಸ್ ಗ್ಯಾಮ್ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಫ್ಯಾಮಿಲಿ ಫೋಟೋ ಸಮಯ, ಎಲ್ಲರೂ ಬರಬೇಕು, ಪ್ಲೀಸ್ ಕಮ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು. ರಕ್ಷಿತ್ ಶೆಟ್ಟಿ ಅವರ ಲೈಫ್ ಕ್ಲಾಸಿನ ಲಾಸ್ಟ್ ಬೆಂಚು, ಫಸ್ಟ್ ಬೆಂಚು, ಎಲ್ಲಾ ಬೆಂಚ್ಗಳು ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದೆ. ಈ ಫೋಟೋ ಸೇರುತ್ತೆ ನಮ್ಮ ನೋಟಿಸ್ ಬೋರ್ಡ್. ಒಪ್ಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕೋಪರ್ ಬೈ ಡಾಲರ್ ಬಿಗ್ ಬಾಸ್ ಫ್ರೇಗ್ರೆನ್ಸ್ ಪಾರ್ಟ್ನರ್ ಫೋಕ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಸ್ಪೆಷಲ್ ಪಾರ್ಟ್ನರ್.